ಆರಂಭಿಸುವಂತೆ ಕೋರುತ್ತೇನೆ. ಅವರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಈ ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿ ಬಗ್ಗೆನೆ ಮಾತಾಡೋದಕ್ಕೆ ಅವಕಾಶವನ್ನ ಒದಗಿಸಿಕೊಟ್ಟ ವಿಕಾಸ್ ಬ್ಯಾಂಕ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಉಪನ್ಯಾಸವನ್ನ ನೀಡಬೇಕಾದ್ರೆ ಜೋಶಿಯವರು ಒಂದು ಮಾತನ್ನ ಹೇಳಿದ್ರು, ಇವತ್ತಿನ ಉಪನ್ಯಾಸವನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ. ಅಂದ್ರೆ ಸಾಮಾನ್ಯವಾಗಿ ನಾವು ಆಚಾರಗಳ ಬಗ್ಗೆ, ಹಬ್ಬ ಕಥೆ ಇತ್ಯಾದಿಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಅದಲ್ಲದೆ ಸ್ವಲ್ಪ ಇದನ್ನ ವಿಚಾರ ಪ್ರಚೋದಕವಾಗಿ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಆ ರೀತಿ ಸ್ವಲ್ಪ ಮಾತಾಡೋದಕ್ಕೆ ಸಾಧ್ಯವೇ ಅಂತ ಹೇಳೋದು. ನನಗೆ ಇಷ್ಟವಾದಂತಹ ಕ್ರಮವೂ ಅದೇ ಹೌದು. ಇಷ್ಟ ಅಂದ ಮಾತ್ರಕ್ಕೆ ಅದು ಚೆನ್ನಾಗೆ ಆಗತ್ತೆ ಅಂತೇನಿಲ್ಲ, ಹೇಗಾಗತ್ತೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತನಾಡುವಂಥ ಪ್ರಯತ್ನವನ್ನಂತೂ ನಾನು ಮಾಡ್ತೀನಿ. ನಾನೇ ಉಪನ್ಯಾಸಕ್ಕೆ ಕೊಟ್ಟ ಶೀರ್ಷಿಕೆ ನವರಾತ್ರಿ ಶಕ್ತಿಯ ಆರಾಧನೆ ಅಂತ. ನವರಾತ್ರಿಯಲ್ಲಿ ನಾವು 9 ದಿನ ಅಥವಾ 10 ದಿನ, ಈ 10 ದಿನಗಳಲ್ಲಿ ನಾವು ಶಕ್ತಿಯನ್ನೇ ಆರಾಧಿಸುವಂಥದ್ದು, ಶಕ್ತಿಯ ಮೂರ್ತ ರೂಪವನ್ನ, ಶಕ್ತಿಯ ಒಂದು ದೈವ ಸ್ವರೂಪದಲ್ಲಿ ಶಕ್ತಿಯನ್ನು ಕಂಡು ನಾವು ಆರಾಧಿಸುವಂಥದ್ದು. ಹೀಗಾಗಿ ಅದೇ ಶೀರ್ಷಿಕೆಯನ್ನ ನಾನು ಕೊಟ್ಟೆ. ಆದರೆ ನಾನು ಪ್ರಧಾನವಾಗಿ ಆ ನವಶಕ್ತಿಯರು ಯಾರಿದ್ದಾರೆ ಅವರ ಬಗ್ಗೆ ಅಥವಾ ಹಬ್ಬದ ಆಚರಣೆ ಹೇಗೆ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕಿಂತಲೂ ಈ ಹಬ್ಬ ಆಚರಣೆಗಳು, ಅದರ ಹಿಂದೆ ಇರುವಂಥ ಕಥೆಗಳು, ಅಂದರೆ ಪೌರಾಣಿಕ ಕಥೆಗಳು, ಅದರ ಹಿಂದೆ ಇರುವಂಥ ಪುರಾಣ, ಇದರ ಒಂದು ತಾತ್ವಿಕ ವಿವೇಚನೆ ಏನು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ನವರಾತ್ರಿ ಬಗ್ಗೆನೂ ಸ್ವಲ್ಪ ಬರುತ್ತೆ, ಆದ್ರೆ ಮುಖ್ಯವಾಗಿ ಈ ಒಂದೊಂದು ನಮ್ಮ ಸಂಸ್ಕೃತಿಯಲ್ಲಿ ಇರುವಂತ ಹಬ್ಬ ವ್ರತ ಇತ್ಯಾದಿಗಳು ಏನಿದೆ ಆಚರಣೆಗಳು, ಇದರ ಹಿಂದೆ ಒಂದು ಕಥೆ ಇರುತ್ತೆ. ನವರಾತ್ರಿಯ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ಎಷ್ಟೆಲ್ಲಾ ಕಥೆಗಳು ಈ ನವರಾತ್ರಿ ಹಬ್ಬದ ಜೊತೆ ಕೂಡಿಕೊಂಡಿವೆ ಅನ್ನುವಂಥದ್ದು. ಇದು ಏನು ಈ ಕಥೆಗಳು ಅಂದ್ರೆ ಏನು? ಆಮೇಲೆ ಆ ದೈವವನ್ನ ನಾವೇನು ಆರಾಧಿಸ್ತಾ ಇದ್ದೀವಿ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ತಾತ್ವಿಕತೆ ಇದೆ, ಅದಕ್ಕೊಂದು ಪೌರಾಣಿಕ ಆಯಾಮ ಇದೆ, ಇದೆಲ್ಲ ಏನು? ಇದ್ರ ಬಗ್ಗೆ ಸ್ವಲ್ಪ ನಾವು ವಿವೇಚನೆಯನ್ನ ಮಾಡಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೆಲ್ಲಾ ವಿಧದಲ್ಲಿ ಈ ರೀತಿಯ ಕಲ್ಪನೆಗಳನ್ನ ಕಂಡಿದ್ದಾರೆ, ಮತ್ತೆ ಸಾವಿರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿ ಅಖಂಡವಾಗಿ ಉಳಿಯೋದಿಕ್ಕೆ ಇದು ಹೇಗೆ ಕಾರಣವಾಗಿದೆ? ಅತ್ಯಂತ ಪ್ರಾಚೀನ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಉಳಿದಿರುವಂಥದ್ದು, ಇದರ ವಿಶೇಷತೆ ಏನು? ಇವತ್ತು ನಾವು ಇದನ್ನ ಎಷ್ಟು ಉಳಿಸ್ಕೊಂಡಿದ್ದೀವಿ, ಎಷ್ಟು ಕಳ್ಕೊಳ್ತಾ ಇದ್ದೀವಿ? ಯಾಕೆ ನಮ್ಮ ಸಂಸ್ಕೃತಿಯಲ್ಲಿ ಈ ರೀತಿಯ ವಿಷಯಗಳ ಬಗ್ಗೆ ಒಂದು ವಿಕೃತ ಭಾವನೆ ಉಂಟಾಗ್ತಾ ಇದೆ? ಇದ್ರ ಬಗ್ಗೆ ಎಲ್ಲವೂ ಕೂಡ ಸ್ವಲ್ಪ ನಾವು ತಿಳ್ಕೊಂಡ ಹಾಗೆ ಆಗತ್ತೆ. ಈ ದೃಷ್ಟಿಯಿಂದ ನಾನು ಸ್ವಲ್ಪ ಆ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನನ್ನ ಮುಂದಿನ ಮಾತುಗಳನ್ನ ಆಡೋದಕ್ಕೆ ನಾನು ಇಷ್ಟಪಡ್ತೀನಿ. ಆಚಾರದ ಬಗ್ಗೆ ಹೆಚ್ಚು ಬೇಡ, ವಿಚಾರದ ಬಗ್ಗೆ ಇರಲಿ ಅನ್ನುವಂತೆ ಇತ್ತು ಉಪನ್ಯಾಸದ ಒಂದು ವಿಷಯವನ್ನ ಸೂಚನೆ ಮಾಡ್ತಾ ಇರ್ಬೇಕಾದ್ರೆ. ಆದರೆ ನಮ್ಮ ದೇಶದಲ್ಲಿ ಆಚಾರ ಮತ್ತೆ ವಿಚಾರ ಎರಡು ಬೇರೆ ಬೇರೆ ಅಲ್ಲ. ಇದು ಮೊದಲಿಗೆ ನಾವು ಗಮನದಲ್ಲಿಟ್ಕೊಳ್ಬೇಕಾದಂಥ ಸಂಗತಿ. ನಮ್ಮಲ್ಲಿ ಆಚಾರ ಮತ್ತೆ ವಿಚಾರ, ಯಾವುದೇ ಒಂದು ಕ್ರಿಯೆ ಮಾಡಬೇಕು ಅಂತಿದ್ರೆ ಆಚಾರ, ಅದರ ಹಿಂದೆ ಒಂದು ವಿಚಾರ ಇರುತ್ತೆ. ಆ ವಿಚಾರದ ಒಂದು ಸಾಂಕೇತಿಕ ಸ್ವರೂಪ ಅದು ಆಚಾರದಲ್ಲಿ
ಅದು ರೂಪುಗೊಂಡಿರುತ್ತೆ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ನಮ್ಮ ಸಂಸ್ಕೃತಿಯ ಆಯಾಮಗಳು ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗುತ್ತೆ. ಆಗ ನಾವು ಮಾಡುವಂಥ ಟೀಕೆಗಳು ಕೂಡ ಕಡಿಮೆ ಆಗತ್ತೆ. ಆನಂದ್ ಕುಮಾರ ಸ್ವಾಮಿ ಅಂತ ಹೇಳಿ ಕೆಲವರು ಕೇಳಿರಬಹುದು, ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ತುಂಬಾ ಕೆಲಸವನ್ನು ಮಾಡಿದಂಥ ಋಷಿ ಸದೃಶವಾದಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ಅವ್ರು ಹೀಗೆ ಹೇಳಿದ್ದಲ್ಲ, ಅವರ ಆಳವಾದ ಅಧ್ಯಯನ, ಆ ಅಧ್ಯಯನದ ಮೂಲಕ ಒಂದನ್ನ ಹೇಳ್ತಾರೆ. ಭಾರತದಲ್ಲಿ ವಿಗ್ರಹಾರಾಧನೆ ಮತ್ತೆ ಕಲೆ ವಿಜ್ಞಾನ ಇವೆಲ್ಲ ಏನಿದೆ, ಇವುಗಳನ್ನ ನಾವು ಬೇರೆ ಮಾಡಿ ನೋಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಧ್ವನಿಪೂರ್ಣವಾದ ಮಾತನ್ನ ಹೇಳ್ತಾರೆ. ಇಲ್ಲಿ ಏನೆಲ್ಲ ಒಂದು ವೈಚಾರಿಕತೆ ಇದೆ, ಅದರ ಹಿಂದೆ ಒಂದು ಧಾರ್ಮಿಕತೆ ಇದೆ ಅಂತೇನೆ. ಇದಕ್ಕೆ ನಾವು ಹೇರಳವಾದಂಥ ಉದಾಹರಣೆ ಕೊಡಬಹುದು. ನಾವು ನೋಡೋದಿದ್ರೆ ಈಗ ಶುಲ್ಭ ಸೂತ್ರಗಳು ಅಂತ ಹೇಳ್ತೀವಿ, ಗಣಿತದ ಅದು ಸೂತ್ರಗಳದು, ವಿಶೇಷವಾಗಿ ಜಾಮಿಟ್ರಿ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಸಾಕಷ್ಟು ನಮಗೆ ಪ್ರಾಚೀನ ಭಾರತದಲ್ಲಿ ಗಣಿತ ಹೇಗಿತ್ತು ಅನ್ನೋದಕ್ಕೆ ಬಹಳ ಅದ್ಭುತವಾದಂತ ಒಂದು ಸೂಚನೆಯನ್ನ ಅಲ್ಲಿ ನಾವು ಕಾಣಬಹುದು. ಆದ್ರೆ ಅದು ಹೊರಟಿದ್ದು ಯಜ್ಞವೇದಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ. ಅಂದ್ರೆ ಒಂದು ಆಚಾರದ ಹಿಂದೆ ಹೇಗೆ ಒಂದು ವಿಚಾರ ಕೆಲಸ ಮಾಡಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಇದು. ಹೀಗೆ ನಮ್ಮಲ್ಲಿ ಆಚಾರ ಮತ್ತೆ ವಿಚಾರ ಎರಡೂ ಕೂಡ ಒಂದೇ ಆಗಿತ್ತು. ಹಾಗಿದ್ರೆ ಯಾಕೆ ನಾವು ಇದನ್ನ ಈ ಸಂದರ್ಭದಲ್ಲಿ ತಿಳ್ಕೋಬೇಕು? ಇದು ಬಹಳ ಮುಖ್ಯ. ನಮಗೆ ಅರ್ಥವಾಗದೆ ನಾವು ಏನೋ ಹಿರಿಯರು ಮಾಡ್ಕೊ ಅಂತ ಹೇಳಿ ಆಚರಣೆಗಳು ಮಾಡುವಂಥದ್ದು ಅದು ಬೇರೆ, ಆದರೆ ವಿಚಾರವನ್ನ ತಿಳ್ಕೊಂಡಾಗ ಅದ್ರ ಮಹತ್ವ ನಮ್ಗಿನ್ನೂ ಸ್ಪಷ್ಟವಾಗುತ್ತೆ. ಹಾಗಾಗಿ ಆ ಒಂದು ವಿಚಾರವನ್ನ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಪರಿಸರವು ಹಾಗೆ ಇದೆ. ಏನಿದೆ ಅಂತ ಹೇಳಿದ್ರೆ ಸಾಕಷ್ಟು ನಮ್ಮ ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡುವಂಥದ್ದು, ಇದ್ರ ಬಗ್ಗೆ ಒಂದು ವಿಮುಖವಾಗಿ ಕೆಲಸ ಮಾಡುವಂಥದ್ದು, ಅದು ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ. ಆದ್ರೆ ಈಗ ಅದು ಬೇರೆ ಇನ್ನೊಂದು ಆಯಾಮವನ್ನ ಪಡೀತಾ ಇದೆ ಅಂತ ಹೇಳಿ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡಿದ್ರೆ ನಮ್ಗೆ ಸ್ಪಷ್ಟವಾಗತ್ತೆ ಏನು ನಾನು ಹೇಳ್ತಾ ಇದ್ದೀನಿ ಅಂತ. ಈಗ ನಾವು ಏನು ನವರಾತ್ರಿ, ಇದನ್ನ ದಸರಾ ಅಂತ ಹೇಳಿ ನಾವು ನಾಡ ಹಬ್ಬವಾಗಿ ಆಚರಣೆ ಮಾಡುವಂಥದ್ದು, ನಮ್ಮ ನಾಡದೇವತೆ ಚಾಮುಂಡಿಯ ಆರಾಧನೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಆದ್ರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ನಾವು ಚಾಮುಂಡಿಗೆ ಯಾಕೆ ಪೂಜೆ ಮಾಡಬೇಕು, ಅದು ಆರ್ಯ ಜನಾಂಗದ ದೇವತೆ, ನಾವು ಮಹಿಷಾಸುರನನ್ನೇ ನಾವು ಪೂಜೆ ಮಾಡ್ತೀವಿ, ಈ ರೀತಿಯ ಒಂದು ಒಂದು ವಿಕೃತವಾದಂತ ಚಿಂತನೆ ಅಂತಾನೆ ಹೇಳ್ಬೋದು. ಆ ರೀತಿಯಂಥದ್ದು ಇದೆ. ಇದು ಇದೇ ಸಂದರ್ಭದಲ್ಲಲ್ಲ, ಸಾಕಷ್ಟು ಈ ರೀತಿ ನಡೀತಾ ಇರುತ್ತೆ. ಗಣೇಶನ ಹಬ್ಬ ಬಂತು ಅಂತ ಇಟ್ಕೊಳ್ಳಿ, ಗಣೇಶನ ಹಬ್ಬ ಬಂದಾಗ ಆ ಕಲ್ಪನೆ, ಆ ಗಣಪತಿಯ ಕಲ್ಪನೆ ಬಗ್ಗೆ ಬೇರೆ ರೀತಿಯ ಮಾತುಗಳು ಹೊರಡುತ್ತೆ. ಯಾರಿಗಾದ್ರೂ ಆನೆ ತಲೆ ಇಟ್ಟು ಮನುಷ್ಯನಿಗೆ ಜೀವ ಉಳಿಸೋದಕ್ಕಾಗತ್ತೋ, ಮೈ ಕೊಳೆಯಿಂದ ಒಂದು ಜೀವವನ್ನು ಕೊಡಕ್ಕಾಗತ್ತೋ, ಪುರುಷ ಸ್ತ್ರೀಯರ ಸಮಾಗಮ ಇಲ್ಲದೆ ಒಬ್ಬ ವ್ಯಕ್ತಿ ಹುಟ್ಟಲಿಕ್ಕೆ ಸಾಧ್ಯವೋ, ಹೀಗೆಲ್ಲ ನಡೆಯುತ್ತೆ. ಮತ್ತೆ ರಾಮಾಯಣದ ಬಗ್ಗೆ, ಮಹಾಭಾರತದ ಕಥೆಗಳು, ನಮ್ಮ ವೇದಗಳು, ಪುರಾಣಗಳು, ಇದ್ರ ಬಗ್ಗೆ ಎಲ್ಲ ಈ ರೀತಿ ಒಂದು ಬೇರೆನೆ ರೀತಿಯಾದಂಥ ಒಂದು ಇಂಟರ್ಪ್ರಿಟೇಷನ್ಗಳು ನಡೀತಾ ಇರುತ್ತೆ. ಇದೆಲ್ಲ ಯಾಕೆ ಈ ರೀತಿ ಇದು ಹೊರಡುತ್ತೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಒಂದು ಕಾರಣ ಏನು ಪ್ರಧಾನವಾಗಿ, ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡ್ಕೊಳ್ತಿಲ್ಲ. ಕೆಲವರಿಗೆ ಗೊತ್ತಿದ್ದು ಆ ರೀತಿ ಅವರು ಬೇರೆ ಕಾರಣಗಳಿಗೋಸ್ಕರ ಈ ರೀತಿ ಒಂದು ವಿಕೃತವಾದವನ್ನ ಮಂಡಿಸ್ತಾ ಇರಬಹುದು. ಆದ್ರೆ ಮುಖ್ಯವಾಗಿ ಈ ರೀತಿಯ ಒಂದು ನಿಲುವುಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯವಾಗಿ ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ನಾನು ಕೆಲವೊಂದೇನು ಉದಾಹರಣೆಗಳು ಕೊಟ್ಟೆ, ಚಾಮುಂಡಿ, ಮಹಿಷಾಸುರ, ಗಣಪತಿಯ ಕಲ್ಪನೆ, ಆಮೇಲೆ ರಾಮಾಯಣದ ಕಥೆ ಇರ್ಬೋದು, ಮಹಾಭಾರತದ ಕಥೆ, ವೇದಗಳಲ್ಲಿ ಬರುವಂತಹ ಕಥೆಗಳು, ಇದೆಲ್ಲವೂ ಕೂಡ ನಾವು ವಿಶಾಲವಾದಂಥ ಒಂದು ಅರ್ಥದಲ್ಲಿ ನಾವು ನೋಡಿದ್ರೆ ಅದೆಲ್ಲವೂ ಕೂಡ ಪುರಾಣ ಅಂತಾಗುತ್ತೆ. ಪುರಾಣ ಅಂತ ಹೇಳಿದ್ರೆ ಕೇವಲ 18 ಪುರಾಣಗಳು ಅನ್ನುವಂಥ ಅರ್ಥದಲ್ಲಲ್ಲ, ನಾವು ಇಂಗ್ಲಿಷ್ನಲ್ಲಿ ಏನು ಮಿಥ್, ಮೈಥಾಲಜಿ ಅಂತ ಕರಿತೀವಿ, ಅದಕ್ಕೆ ಸಂವಾದಿಯಾಗಿ ನಾವು ಪುರಾಣ ಅಂತೇಳಿ ಒಂದು ಶಬ್ದವನ್ನು ಇಟ್ಕೋಬಹುದು ಸದ್ಯಕ್ಕೆ. ಅದು ಹೊಂದತ್ತೋ ಇಲ್ವೋ ಅದು ಬೇರೆ ಡಿಬೇಟ್. ಆದ್ರೆ ಸದ್ಯಕ್ಕೆ ನಾವು ಹಾಗೆ ಇಟ್ಕೊಂಡಾಗ
ನಾವು ಅದನ್ನ ಹೇಗೆ ನೋಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲೀಗ ಮೈಥಾಲಜಿ ಮಿತ್ ಅಂತ ಹೇಳಿದ ಕೂಡಲೇ ಅದು ಸುಳ್ಳು ಅನ್ನುವಂಥ ಒಂದು ಅಭಿಪ್ರಾಯ ಬಂದಿದೆ. ಅದಲ್ಲ, ಅಲ್ಲೇ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ. ಈ ಮಿತ್ ಅಂದ್ರೆ ಏನು, ಮೈಥಾಲಜಿ ಅಂದ್ರೆ ಏನು, ಪುರಾಣ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಸಂಗತಿ. ಅದು ಬಹಳ ಆಳವಾಗಿ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಾದಂಥ ಸಂಗತಿ. ಸಾವಿರಾರು ವರ್ಷಗಳಿಂದ ಕೇವಲ ಭಾರತೀಯ ಸಂಸ್ಕೃತಿಯಲ್ಲ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ನೀವು ಪ್ರಾಚೀನ ಸಂಸ್ಕೃತಿಯನ್ನ ತಗೊಂಡ್ರು ಕೂಡ ಆ ಸಂಸ್ಕೃತಿಗಳೆಲ್ಲವೂ ಅರಳಿರುವಂಥದ್ದೇ ಈ ಒಂದು ಪುರಾಣ ಪ್ರಜ್ಞೆಯಲ್ಲಿ. ನಾವು ಇದನ್ನ ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಅದರ ಬದಲಿಗೆ ಇದು ಬಹಳ ವಿಸ್ತಾರವಾದಂಥ ವಿಷಯ, ಇದ್ರ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡಬಹುದು. ಅಷ್ಟು ಒಂದು ವ್ಯಾಪಕವಾಗಿರುವಂತಹ ಆಳವಾಗಿರುವಂತಹ ಒಂದು ವಿಷಯ ಇದು. ನಾನು ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಸ್ಪರ್ಶ ಮಾಡ್ತೀನಿ, ಆಮೇಲೆ ಏನಾದರೂ ಪ್ರಶ್ನೋತ್ತರಗಳಿಗೆ ಏನಾದರೂ ಅವಕಾಶ ಇದ್ರೆ ಆಮೇಲೆ ನೋಡಬಹುದು. ನನಗೆ ಗೊತ್ತಿಲ್ಲ ಕಾರ್ಯಕ್ರಮದ ಸ್ವರೂಪ ಹೇಗೆ ಅಂತ. ಏನಿದು ಪುರಾಣವನ್ನ ನಾವು ಯಾಕೆ ತಪ್ಪು ತಿಳ್ಕೊಳ್ತಾ ಇದ್ದೀವಿ, ಹೇಗೆ ತಿಳ್ಕೋಬೇಕಿತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದನ್ನ ನಾವು ಹೇಗೆ ತಪ್ಪು ತಿಳ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಒಂದನ್ನ ನಾವು ಹೇಳಬಹುದು. ಹಲವಾರು ರೀತಿಯಲ್ಲಿ ತಪ್ಪು ಕಲ್ಪನೆಗಳು ಮೂಡ್ತಾ ಇವೆ. ಒಂದೇನು ಅಂತ ಹೇಳಿದ್ರೆ, ಈ ಪುರಾಣಗಳನ್ನ ನಾವು ಇತಿಹಾಸ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ನಮ್ಮಲ್ಲಿ ಮಹಾಭಾರತವನ್ನ ಇತಿಹಾಸ ಅಂತ ಕರೆದಿದ್ದಾರೆ, ಅದು ಬೇರೆ ಅರ್ಥ. ಈಗ ನಾವು ಹಿಸ್ಟ್ರಿ ಅಂತ ಏನ್ ಕರಿತೀವಿ ಆ ಅರ್ಥದಲ್ಲಿ, ಅಂದ್ರೆ ಅದು ಆಕ್ಚುಯಲ್ ಆಗಿ ಒಂದು ಕಾಲಘಟ್ಟದಲ್ಲಿ ನಡೆದಿದೆ, ಅದು ವಿತ್ ಫ್ಯಾಕ್ಟ್ಸ್, ಅಲ್ಲಿರುವಂಥದ್ದೆಲ್ಲ ಹಾಗಾಗೆ ನಡೆದಿದೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಇದು ಬಹಳ ಒಂದು ತಪ್ಪಾದಂಥ ಒಂದು ಧೋರಣೆ ಇದು. ಅಂದ್ರೆ ಇದೆಲ್ಲ ಹಾಗಿದ್ರೆ ಈ ಪುರಾಣಗಳಲ್ಲಿ ಬರುವಂಥದ್ದು ಇದೆಲ್ಲ ಐತಿಹಾಸಿಕವಾಗಿ ನಡೆದಿಲ್ವಾ ಅಂತ ಹೇಳಿದ್ರೆ, ನಡೆದಿರಬಹುದು ಸ್ವಲ್ಪ ಮಟ್ಟಿಗೆ, ಆದ್ರೆ ಎಲ್ಲವೂ ಕೂಡ ಆ ಐತಿಹಾಸಿಕವಾಗಿ ನಾವಿವತ್ತೇನು ಇತಿಹಾಸ ಅಂತ ಹೇಳ್ತಾ ಇದ್ದೀವಿ ಆ ರೀತಿಯ ಇತಿಹಾಸ ಅಲ್ಲ. ಹಾಗಿದ್ರೆ ಏನು, ಈ ಇತಿಹಾಸವನ್ನು ಮೀರಿದಂಥ ಒಂದು ಪ್ರಜ್ಞಾಸ್ತರದ ಒಂದು ಪ್ರಜ್ಞೆಯ ಸ್ತರದಲ್ಲಿ ನಡೆದಿರುವಂಥ ಮನುಷ್ಯನ ಒಂದು ಅಂತರ್ಪ್ರಜ್ಞೆ, ಅವನ ಒಳಗಡೆ ಏನು ಒಂದು ಪ್ರಜ್ಞೆ ಅನ್ನುವಂಥದ್ದು ಇದೆಯಲ್ಲ, ಅದು ತನ್ನ ಜೀವನದ ಒಳಿತಿಗಾಗಿ ರೂಪಿಸಿಕೊಂಡಂತ ಸಂಕೇತಗಳಿದು. ಏನು ಸಂಕೇತ ಅಂದ್ರೆ ಏನು ಅಂತ ಹೇಳಿದ್ರೆ, ಇದು ದಾರಿ ಅಂತ ತೋರಿಸುವಂಥದ್ದು. ಅದೇ ಅಲ್ಲ ಅದು, ಉದಾಹರಣೆಗೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಇಷ್ಟು ಕಿಲೋಮೀಟರ್ ಅಂತ ಹೇಳಿ ಅಲ್ಲಿ ಒಂದು ಮೈಲುಗಲ್ಲು ಇದೆ ಅಂತ ಹೇಳಿದ್ರೆ, ಆ ಮೈಲುಗಲ್ಲು ಮೇಲೆ ಕೂತ್ಕೊಂಡ್ರೆ ಹುಬ್ಳಿಗೆ ಹೋಗಲ್ಲ ನಾನು. ಬೆಂಗಳೂರಿಂದ ಬೆಂಗಳೂರಿಂದ ಎಷ್ಟು ದೂರ ಇದೆ ಅಂತ ಹೇಳಿ ಒಂದು ಸಂಕೇತ, ಅದೊಂದು ಚಿಹ್ನೆಯಾಗಿ ಕಾಣುತ್ತೆ. ಈ ಚಿಹ್ನೆ ಸಂಕೇತ ಇದು ಸ್ವಲ್ಪ ತಾತ್ವಿಕವಾಗಿ ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ನಾವು ಸ್ವಲ್ಪ ಒಂದು ಸರಳ ಮಾಡಿಕೊಂಡು ಸಾಕಷ್ಟು ಸಂಗತಿಗಳನ್ನ ನಾನು ಹೇಳ್ತಾ ಇರ್ತೀನಿ. ಅದು ಅಕಾಡೆಮಿಕ್ ಆಗಿ ನೋಡಿದ್ರೆ ಇನ್ನೂ ಬಹಳ ಒಂದೊಂದು ಬಹಳ ಒಂದು ಒಂದು ಇಷ್ಟೇ ಅನ್ನುವಂಥ ಒಂದು ನಿಖರವಾದಂತ ಅರ್ಥ ಮಾಡಿಕೊಂಡು ಹೋಗುವಂತ ವಿಷಯಗಳಿದೆಲ್ಲ. ಇರ್ಲಿ, ಇನ್ನೊಂದು ಹೇಳ್ಬೋದು. ಏನು, ಈಗ ನೀವು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕಾಗಿದೆ, ಕೊರೋನಾ ಸಮಯ ಅಂತ ಇಟ್ಕೊಳ್ಳಿ, ಬೇರೆ ಊರಿಗೆ ಬಂದಿದ್ದೀರಿ, ತಕ್ಷಣಕ್ಕೆ ನಿಮ್ಗೆ ಔಷಧ ಬೇಕು. ನೀವು ಯಾವುದೋ ಒಂದು ಭಾಷೆ ನಿಮ್ಗೆ ಗೊತ್ತಿಲ್ಲದಿರೋಂತ ಒಂದು ಭಾಷೆ ಇರುವಂತ ಒಂದು ದೇಶಕ್ಕೆ ರಾಜ್ಯಕ್ಕೆ ಹೋಗ್ಬಿಟ್ಟಿದ್ದೀರಿ, ಆಗ ನೀವು ಮೆಡಿಕಲ್ ಸ್ಟೋರ್ ಹುಡುಕೊಂಡು ಹೋದ್ರೆ ನಿಮ್ಗೆ ಭಾಷೆ ಬರೋಲ್ಲ ಓದೋದಿಕ್ಕೆ, ಆಗ ಏನ್ ನೋಡ್ತೀರಿ? ಹಾಗೆ ಭಾಷೆ ಬರದೇ ಇದ್ದವ್ರಿಗೂ ಅರ್ಥವಾಗಬೇಕು ಅನ್ನುವಂಥ ಒಂದು ಕ್ರಮವನ್ನ ರೂಪಿಸ್ಕೊಂಡಿದ್ದೀವಿ ನಾವು. ಏನದು, ನೀವೊಂದು ಪ್ಲಸ್ ಆಕಾರದಲ್ಲಿ ಒಂದು ಬೋರ್ಡ್ ಏನಾದ್ರೂ ಕಂಡ್ರೆ ಅಲ್ಲಿ ಓಹೋ ಇದು ಮೆಡಿಕಲ್ ಸ್ಟೋರ್ ಅಂತ ಹೇಳಿ ಗೊತ್ತಾಗುತ್ತೆ, ಅದು ಚಿಹ್ನೆ. ಅಂದ್ರೆ ಏನು, ಮೆಡಿಕಲ್ ಸ್ಟೋರ್ ಅನ್ನ ಸೂಚಿಸುತ್ತೆ, ಅದೇ ಮೆಡಿಕಲ್ ಸ್ಟೋರ್ ಅಲ್ಲ, ಆದ್ರೆ ಇಲ್ಲಿ ಮೆಡಿಕಲ್ ಸ್ಟೋರ್ ಇದೆ ನೋಡಿ ಅಂತ ತೋರಿಸುತ್ತೆ. ಹಾಗೆ ಇದೆಲ್ಲವೂ ಕೂಡ ಸಂಕೇತಗಳು. ಈ ಸಂಕೇತವನ್ನ ನಾವು ನೋಡಿದ್ರೆ ಆ ಮೂಲ ವಸ್ತು ನಮಗೆ ಸ್ಮರಣೆ ಬರುತ್ತೆ, ಆ ಮೂಲ ವಸ್ತುವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಿಕ್ಕೆ, ನಮ್ಮದನ್ನಾಗಿ ಮಾಡ್ಕೊಳ್ಳೋದಿಕ್ಕೆ. ಔಷಧ ಅಂಗಡಿಗೆ ನಾನು ಆ ಪ್ಲಸ್ ಆಕಾರ ನೋಡಿದ್ರೆ ಓಹೋ ಇಲ್ಲಿ ಔಷಧ ಅಂಗಡಿ ಈ ಕಡೆ ಇದೆ ಅಂತ ನಾನು ಹೋಗ್ತೀನಿ. ಹಾಗೆ ಈ ಕಥೆಗಳು, ಈ ಪೌರಾಣಿಕ ಕಥೆಗಳು, ಈ ಆಚರಣೆಗಳು, ಇದೆಲ್ಲವೂ ಕೂಡ ನಮ್ಮ ಮೂಲ ದ್ರವ್ಯ, ನಾವು ಮೂಲ ವಸ್ತು, ನಮ್ಮ ಹುಡುಕಾಟ ಏನಿದೆ, ನನಗೆ ನನ್ನ ಜೀವನದ ಸಂತೋಷಕ್ಕೋಸ್ಕರ ನೆಮ್ಮದಿಗೋಸ್ಕರ ಏನು ಬೇಕಾಗಿದೆ ಅದನ್ನ ಸೂಚಿಸುವಂತ ಸಂಕೇತಗಳಿದು. ಅದೇ ಅಲ್ಲ ಅದು, ಹಾಗೆ ಮಾಡೋದ್ರಿಂದ ನನಗೆ ಒದಗುವಂತ ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೋಸ್ಕರ ಇದು ಬಹಳ ಮಹತ್ವ ಅಂತ. ಹಾಗಾಗಿ ಈ ಪೌರಾಣಿಕ ಕಥೆಗಳು, ಈ ಪುರಾಣಗಳು ಅನ್ನುವಂಥದ್ದು, ಈ ಆಚರಣೆಗಳು, ಇದೆಲ್ಲವೂ ಕೂಡ ಅದೆಲ್ಲ ಸಂಕೇತಗಳು, ನಮ್ಮ ಜೀವನದ ಒಳಿತಿಗಾಗಿ ಸಂಸ್ಕೃತಿ ಸೃಷ್ಟಿಸಿರುವಂತ ಒಂದು ಏನು ಸಂಕೇತಗಳದು, ಸಿಂಬಲ್ಸ್ ಅಂತ ಕರೀಬಹುದು ನಾವು, ಇಮೇಜಸ್ ಅಂತ ಕರೀಬಹುದು. ಹೀಗೆ ಇದ್ರ ಬಗ್ಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ಯಾರು ನಮ್ಮ ಕುರ್ತಕೋಟಿಯವರು, ನಿಮಗೆ ಹತ್ರ
ಹಾಗಾಗಿ ಅವರು ಹೇಳಿರುವಂತ ಕೆಲವೊಂದು ಮಾತುಗಳನ್ನ ಇಲ್ಲಿ ಹೇಳಿದ್ರೆ ನಿಮಗೆ ಅದರ ಸ್ವಾರಸ್ಯ ಏನು ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಚೀನ ಮಾನವರಿಗೆ ಇತಿಹಾಸದ ಭಯ ಇರಲಿಲ್ಲ, ಏಕೆಂದರೆ ಪ್ರಗತಿಶೀಲ ಇತಿಹಾಸದ ಕಲ್ಪನೆ ಅವನಿಗೆ ಇರಲಿಲ್ಲ. ನಮ್ಮ ದೇಶದಲ್ಲಂತೂ ಇತಿಹಾಸ ಶಾಸ್ತ್ರವಾಗಿ ಬೆಳೆಯಲೇ ಇಲ್ಲ. ಹೀಗೆಲ್ಲ ಹೇಳ್ತಾ ಇತಿಹಾಸ ಅದು ಫ್ಯಾಕ್ಟ್ಗಳನ್ನ ಹುಡುಕುತ್ತಾ ಹೋಗುತ್ತೆ, ಆದರೆ ಪುರಾಣ ಅನ್ನುವಂಥದ್ದು ಒಂದು ಮೌಲ್ಯವನ್ನ ಹುಡುಕುತ್ತಾ ಹೋಗುತ್ತೆ ಅನ್ನೋದನ್ನ ಅವರು ಉದ್ದಕ್ಕೂ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಉದ್ದದ್ದು ಇರುವಂಥದ್ದಿದು, ನಾನು ತುಂಬಾ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಇತಿಹಾಸ ಅನ್ನುವಂಥದ್ದು ಆಗೋಗಿರುವಂಥದ್ದು, ಒಂದು ಫ್ಯಾಕ್ಟ್ ಅನ್ನ ಹಿಡಿದು ಹೇಳ್ತಾ ಇದೆ, ಕಥನ ಮಾಡ್ತಾ ಇದೆ ಅದು. ಆದರೆ ಈ ಪುರಾಣ ಅನ್ನುವಂಥದ್ದು ಆ ರೀತಿ ಒಂದು ಫ್ಯಾಕ್ಟ್ ಅನ್ನ ಹೇಳುವಂಥದ್ದಲ್ಲ, ಒಂದು ಮೌಲ್ಯವನ್ನು ಹೇಳುತ್ತೆ. ಮೌಲ್ಯ ಅನ್ನುವಂಥದ್ದು ಅದು ಆಗೋಗಿರುತ್ತೆ ಒಂದು ಟೆಕ್ಸ್ಟ್ ಬುಕ್ ಒಳಗಡೆ, ಒಂದು ಪುಸ್ತಕದೊಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತಲ್ಲ. ಮೌಲ್ಯ ಅನ್ನುವಂಥದ್ದು ಆ ಕ್ಷಣ ಸಾಕ್ಷಾತ್ಕಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಪುರಾಣದ ಕೆಲಸ ಬೇರೇನೆ. ಅವರು ಒಂದು ಅದ್ಭುತವಾದಂತ ಒಂದು ಹೋಲಿಕೆಯನ್ನ ಕೊಡ್ತಾರೆ. ಪುರಾಣ ಅಂತ ಹೇಳಿದ್ರೆ ನಾವು ಯಾವತ್ತೂ ನಡೆದೋಗಿರೋದು ಅಂತ ಅಂದ್ಕೊಂಡಿದ್ದೀವಿ, ಅದಲ್ಲ. ಇತಿಹಾಸ ಯಾವತ್ತೂ ನಡೆದೋಗಿರುವಂಥದ್ದು, ನಾವಿವತ್ತು ಅದನ್ನ ನಮಗೆ ತಿಳಿದ ಹಾಗೆ ತಿಳ್ಕೊಳ್ತೀವಿ. ಪುರಾಣ ಅನ್ನುವಂಥದ್ದು ಹಾಗಲ್ಲ. ನೋಡಿ, ಅವ್ರದೇ ಮಾತು ನಾನು ಹೇಳ್ತೀನಿ. ಪುರಾಣ ಎಂದರೆ ಕೇವಲ ಹಳೆಯದಲ್ಲ, ಅದು ನಿತ್ಯವೂ ನಡೆಯುತ್ತಿರುವ ಘಟನೆ. ಒಂದು ಉದಾಹರಣೆ ಕೊಡ್ತಾರೆ ಅವರೇ. ಪ್ರತಿ ವರ್ಷ ನಾವು ಆಚರಿಸುವ ತುಳಸಿಯ ಮದುವೆ ಲೌಕಿಕ ಜಗತ್ತಿನಲ್ಲಿ ನಡೆಯುವ ಎಲ್ಲ ಮದುವೆಗಳ ಹಿಂದಿನ ಕಾರಣ ಪ್ರತಿಮೆಯಾಗಿದೆ. ಆ ದೈವಿಕವಾದ ಮದುವೆ ತನ್ನಷ್ಟಕ್ಕೆ ತಾನು ಸಂಪೂರ್ಣವಾದದ್ದು, ಅದು ಸ್ಥಿತಿಯೇ ಹೊರತು ಅದಕ್ಕೆ ಬೆಳವಣಿಗೆ ಮತ್ತು ಗತಿ ಇರುವುದಿಲ್ಲ. ನಮ್ಮ ಲೌಕಿಕ ಜೀವನದ ಗುರಿ ಗಮ್ಯ ಇರುವುದು ಇಲ್ಲಿ, ಆದರೆ ಇಹ ಮತ್ತು ಪರಗಳು ಒಂದಕ್ಕೊಂದು ವಿರುದ್ಧವಾದವುಗಳಲ್ಲ, ಅವುಗಳಿಗೆ ಗಾಢವಾದ ಸಂಬಂಧ ಇದೆ. ಆದ್ದರಿಂದಲೇ ಇತಿಹಾಸ ಪುರಾಣವಾಗಲು ಹಾತೊರೆಯುತ್ತದೆ. ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಇದು ಬಹಳ, ಇದ್ರ ಬಗ್ಗೆನೆ ಎಷ್ಟು ಮಾತಾಡ್ಬಿಡ್ಬೋದು, ಅಷ್ಟು ಆಳವಾಗಿರುವಂತ ಒಂದು ಮಾತು. ಅಂದ್ರೆ ಏನು ತಾತ್ಪರ್ಯ ಅಂತ ಹೇಳಿದ್ರೆ, ಇವತ್ತು ನಾನು ಮಹಿಷಾಸುರ ಏನು ವಧೆಯನ್ನ ಚಾಮುಂಡಿ ಮಾಡ್ತಾ ಇದ್ದಾಳೆ ಅಂತ ನಾನು ಮಾಡುವಂಥದ್ದು, ಅದು ಯಾವತ್ತೋ ನಡೆದೋಗಿರುವಂತ ಇತಿಹಾಸದಲ್ಲಿ ನಡೆದಿರುವಂತ ಘಟನೆಯನ್ನ ನಾನು ನ್ಯೂಸ್ ಪೇಪರ್ ತರ ಓದ್ತಾ ಇಲ್ಲ ಮರುದಿನ. ಇವತ್ತು ಮಹಿಷಾಸುರ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಅದು ಇವತ್ತಿಗೂ ಇರುವಂತ ಒಂದು ಕೇಡುತನ, ಕೆಡಕು, ಒಂದು ಕೆಟ್ಟದ್ದು ಅಂತ ನಾವೇನ್ ಹೇಳ್ತೀವಿ. ಆ ದುಃಖ ಅನ್ನುವಂಥದ್ದು, ಹಿಂಸೆ ಅನ್ನುವಂಥದ್ದು, ಕ್ರೌರ್ಯ ಅನ್ನುವಂಥದ್ದು, ಕೇಡು ಅನ್ನುವಂಥದ್ದು, ಅದೆಲ್ಲದಕ್ಕೂ ಒಂದು ಸಂಕೇತ. ಆ ಮಹಿಷ, ಅದು ಕತೆ ಬರುತ್ತೆ ದುರ್ಗಾ ಸಪ್ತಶತಿಯಲ್ಲಿ ಓದಿರುವಂತವ್ರಿಗೆ ಗೊತ್ತಾಗತ್ತೆ. ಅವನು ಇಡೀ ದೇವಲೋಕವನ್ನ ತನ್ನ ವಶದಲ್ಲಿಟ್ಕೊಂಡು ಎಲ್ರಿಗೂ ತೊಂದರೆಯನ್ನ ಕೊಡ್ತಾ ಇರ್ತಾನೆ. ಅದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಒಳಿತನ್ನ ಹಾಳು ಮಾಡ್ತಾ ಇರುವಂತ ಈ ಕೆಟ್ಟದ್ದಿದೆಯಲ್ಲ, ಅದರ ಸಂಹಾರ ನಡಿಬೇಕು. ಅದ್ರ ಸಂಹಾರ ನಡೆಯದೆ ಹೋದ್ರೆ ನಮಗೆ ನೆಮ್ಮದಿ ಅನ್ನುವಂಥದ್ದು ಸಿಗೋದಿಲ್ಲ, ಸಂತೋಷ ಅನ್ನುವಂಥದ್ದು ಸಿಗೋದಿಲ್ಲ ಅಂತ ಹೇಳಿ. ಅದಕ್ಕೆ ನಮಗೇನು ಬೇಕು, ಶಕ್ತಿ ಬೇಕು. ಆಗ ದೇವತೆಗಳೆಲ್ಲ ಸೇರಿ ಒಂದು ಶಕ್ತಿಯನ್ನ ಸೃಷ್ಟಿಸ್ತಾರೆ. ಆ ಶಕ್ತಿ ಮಹಿಷನನ್ನ ಸಂಹಾರ ಮಾಡುತ್ತೆ. ಇದೇ ನಡೆಯುವಂಥದ್ದು, ಇದು ನಿತ್ಯವೂ ನಡೆಯುತ್ತೆ. ಇವಾಗ ನನಗೇನೋ ಒಂದು ಆತಂಕ ಬಂದಿದೆ, ಉದಾಹರಣೆಗೆ ಈಗ ಒಂದು ಕೊರೋನಾ, ಈ ಕೋವಿಡ್ ಅನ್ನುವಂಥದ್ದೇ ನಮ್ಮ ಕಾಲದ ಮಹಿಷಾಸುರ. ಇದ್ರ ವಿರುದ್ಧ ನಾವು ಹೋರಾಡಬೇಕು ಅಂತಿದ್ರೆ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಗಳು ಬೇಕಾಗಿದೆ. ಅದು ಯಾವ ರೀತಿ, ನಾವು ತೆಗೆದುಕೊಳ್ಳುವಂತ ಎಚ್ಚರಿಕೆಯಿಂದ ಮೊದಲುಗೊಂಡು ನಾವು ಕಂಡುಹಿಡಿದಿರುವಂತ ವ್ಯಾಕ್ಸಿನ್ ವರ್ಗ, ಅದೆಲ್ಲವೂ ಕೂಡ ಶಕ್ತಿಯ ಸ್ವರೂಪಗಳೇ ಅಂತ ಹೇಳಿ. ಹಾಗೆ ಈ ಪ್ರತಿಮೆಗಳು ಅನ್ನುವಂಥದ್ದು, ಈ ಸಂಕೇತಗಳು ಅನ್ನುವಂಥದ್ದು ಪ್ರತಿ ಕ್ಷಣವೂ ಒಂದು ನಿತ್ಯ ನೂತನ, ಅದು ಯಾವತ್ತಿಗೂ ಸಾಯುವಂಥದ್ದಲ್ಲ. ಯಾಕೆಂದ್ರೆ ಅದು ಮೌಲ್ಯ ಅಂತ, ಒಳಿತು ಮತ್ತು ಕೆಡುಕು ಇವುಗಳ ಘರ್ಷಣೆ ಇದೆಯಲ್ಲ, ಅದು ಮುಗಿದು ಹೋದಂಥದ್ದು ಇತಿಹಾಸದ ವಿಷಯ ಅಲ್ಲ. ಅದು ಪ್ರತಿ ಕ್ಷಣವೂ ನಡೀತಾ ಇರುತ್ತೆ. ಅದು ನನ್ನ ಮತ್ತೆ ಜಗತ್ತಿನ ಜೊತೆ ನಡೀತಾ ಇರುತ್ತೆ, ನನ್ನ ಒಳಗಡೆನೆ ನಡೀತಾ ಇರುತ್ತೆ, ಹೀಗೆ ಹಲವು ಪದರಗಳಲ್ಲಿ ನಡೀತಾ ಇರುತ್ತೆ ಅಂತ. ಇದೆಲ್ಲವನ್ನೂ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಒಂದು ಸಂಸ್ಕೃತಿ, ಒಂದು ಪ್ರತಿಮೆಯನ್ನ ರೂಪಿಸುತ್ತೆ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಈ ಪ್ಲಸ್ ಅಂತ ಹೇಳಿದ್ರೆ
ಅದು ಇಲ್ಲಿ ಮೆಡಿಕಲ್ ಸ್ಟೋರ್ ಇದೆ ಅಂತ ಯಾಕೆ ಮಾಡ್ಬೇಕು? ಅದು ಅದೊಂದು ಆ ಒಂದು ನಮ್ಮ ಪರಿಸರ ನಮ್ಮ ಸಮಾಜ ಅದೊಂದು ಸೃಷ್ಟಿಸಿಕೊಂಡಂತ ಪ್ರತಿಮೆ ಅದು. ಹಾಗೆ ಈ ಕಥೆಗಳ ಮೂಲಕ ಈ ಮಹಿಷ ಚಾಮುಂಡಿ ಇರಬಹುದು, ಮತ್ತೆ ಬರುತ್ತಲ್ವ ಅಲ್ಲಿ ಏನು ಎಲ್ಲ ಮೂರು ಶಕ್ತಿಗಳು ಒಂಬತ್ತು ಸ್ವರೂಪದಲ್ಲಿ ಕಾಣಿಸುವಂಥದ್ದು, ಇದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಸಂಸ್ಕೃತಿ ಸೃಷ್ಟಿಸಿರುವಂತಹ ಮೌಲ್ಯಗಳು, ನಮಗೆ ಈಗ ಬೇಕಾಗಿರುವಂತಹ ಮೌಲ್ಯಗಳಿಗೆ ಒಂದು ದಾರಿಯನ್ನ ತೋರಿಸುವಂತ ಒಂದು ಸಂಕೇತಗಳು ಅನ್ನೋದನ್ನ ನಾವು ಅಲ್ಲಿ ನೋಡಬಹುದು. ಅದಕ್ಕೆ ಅದು ನಿತ್ಯವೂ ಅಂದ್ರೆ ಪ್ರತಿ ವರ್ಷವೂ ಆಗಿದ್ರೆ ತುಳಸಿ ಪೂಜನೆ ತುಳಸಿ ಮದುವೆ ನಡೆಯುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಏನು ಪ್ರತಿ ವರ್ಷವೂ ಅದು ಮದುವೆ ಹೊಸ್ತಾಗಿ ಅಂತ ಹೇಳಿದ್ರೆ ಅದು ನಿರಂತರ, ಅದು ಶಾಶ್ವತ ಅನ್ನುವಂಥ ಸೂಚನೆ ಮಾಡೋದಕ್ಕೋಸ್ಕರ ನಾವು ಅದರ ಆಚರಣೆಯನ್ನ ಜೀವಂತವಾಗಿ ಇಟ್ಕೊಂಡಿರ್ತೀವಿ ಅಂತ. ಹಾಗಾಗಿ ಈ ಮಿಥ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಅದು ನಾವು ಯಾವುದೋ ಒಂದು ಕಾಲದಲ್ಲಿ ಏನು 1950 ಹುಟ್ಟಿದ 1975 ಹೊರಟೋದ ಅನ್ನುವ ರೀತಿಯ ಇತಿಹಾಸದ ದಾಖಲೆ ಅಲ್ಲ ಅದು. ಯಾವ ಕಾಲದಲ್ಲೂ ನಡೀತಾ ಇರುವಂತ ಒಂದು ಮೌಲ್ಯ ಅಪಮೌಲ್ಯಗಳ ಒಂದು ನಿರಂತರವಾದಂತ ಒಂದು ಚಕ್ರ ಅದು ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಇದು ಬಹಳ ಮುಖ್ಯ. ಹೀಗಾಗಿ ನಾವೆಲ್ಲರೂ ಕೂಡ ಯಾಕೆ ಸಂಸ್ಕೃತಿಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಈ ಪುರಾಣಗಳನ್ನ ಗಣೇಶ ಏನೋ ಹಾಗುಟ್ಟೋದಕ್ಕೆ ಸಾಧ್ಯವ ಹೀಗುಟ್ಟ ಅದು ನಾವು ಐತಿಹಾಸಿಕವಾಗಿ ತಗೊಳ್ತಾ ಇದ್ದೀವಿ, ಅದ್ರ ಹಿಂದೆ ಒಂದು ತಾತ್ವಿಕತೆ ಇದೆ. ಗಣಪತಿ ಸ್ತ್ರೀ ಪುರುಷ ಸಮಾಗಮದಿಂದ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಅವನು ಕಾಮಾತೀತ ತತ್ವ ಅದು ಅಂತ. ಅದು ಸಹಜ ಸೃಷ್ಟಿಯಲ್ಲ ಆ ತರ ನಡೆಯೋದಿಕ್ ಸಾಧ್ಯ ಇಲ್ಲ. ಹೌದು, ನಮ್ಮ ಜಗತ್ತಿನಲ್ಲಿ ನಾವು ವಿಜ್ಞಾನದ ಪ್ರಕಾರ ಅದು ನಡೆಯೋದಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದ್ರ ಹಿಂದೆ ಒಂದು ತತ್ವ ಇದೆ, ಆ ತತ್ವಕ್ಕೆ ಅದು ಸಾಧ್ಯ ಮಾಡಿಸುತ್ತೆ. ಅದೊಂದು ಮೌಲ್ಯ, ಅದು ಕಾಮಾತೀತವಾದಂತ ಒಂದು ತತ್ವ ಜಗತ್ತಿನಲ್ಲಿ ಉಂಟಾಗಿದೆ, ಅದು ನಮ್ಮನ್ನ ಕಾಪಾಡಬಲ್ಲದು. ಈ ರೀತಿ ಒಂದು ಪ್ರಜ್ಞೆ ಇದೆಯಲ್ಲ, ಅದು ಆ ರೀತಿಯ ಪ್ರತಿಮೆಗಳನ್ನ ಪುರಾಣಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿ. ಇದು ಯಾಕೆ ಬೇಕಾಗತ್ತೆ ಅಂತ ಹೇಳಿದ್ರೆ, ಇದು ರಸ್ತೆ ಗೊತ್ತಾಗ್ಬೇಕಲ್ಲ ನಮ್ಗೆ, ನಾವು ಇದನ್ನೇ ರಸ್ತೆ ಅಂತ ಯಾಕೆ ಮಾಡ್ಬೇಕು? ಅದ್ರ ಪಕ್ಕದಲ್ಲಿ ಮಾಡ್ಬೋದಾಗಿತ್ತಲ್ವಾ? ನೀವು ಅದ್ರ ಪಕ್ಕದಲ್ಲಿ ಮಾಡಿದಿದ್ರೆ ಅದನ್ನ ಅಲ್ಲಿ ಯಾಕೆ ಮಾಡಿದ್ರೆ ಇಲ್ಲಿ ಯಾಕೆ ಮಾಡೋ ಇಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತೀವಿ. ಎಲ್ಲೋ ಒಂದ್ ಜಾಗದಲ್ಲಿ ರಸ್ತೆ ಅಂತೂ ಮಾಡ್ಬೇಕು ತಾನೆ. ಹಾಗೆ ಇಡೀ ಊರೇ ರಸ್ತೆ ಆಗೋದಿಲ್ವಲ್ಲ, ಊರು ಹೋಗೋದಕ್ಕೂ ಒಂದ್ ರಸ್ತೆ ಬೇಕು ತಾನೆ. ಹಾಗೆ ಈ ಪುರಾಣಗಳು ಅನ್ನುವಂಥದ್ದು ನಮ್ಮ ಗುರಿಯನ್ನ ತಲುಪೋದಕ್ಕೆ ಒಂದು ಸಂಸ್ಕೃತಿ ರೂಪಿಸಿಕೊಂಡಂತ ಒಂದು ಪ್ರತಿಮೆಗಳದು ಅನ್ನೋದನ್ನ ನಾವು ಗಮನಿಸ್ಬೇಕು ಅಂತ. ವೇದಗಳಲ್ಲಿ ಒಂದು ಅದ್ಭುತವಾದಂತ ಒಂದು ಮಾತು ಬರುತ್ತೆ, ಇದೆಲ್ಲ ಯಾಕೆ ನಮಗೆ ಸುಲಭಕ್ಕೆ ಅರ್ಥವಾಗೋದಿಲ್ಲ ಅಂತ. ಇದು ಸುಲಭಕ್ಕೆ ಅರ್ಥವಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಆ ಪರಂಪರೆಗೆ ಕ್ರಮೇಣ ದೂರವಾಗ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಕಾರಣಗಳು ಹಲವು, ನಮ್ಮ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ನಡೆದಂತ ಹೊರಗಿನ ಆಕ್ರಮಣಗಳು, ಇಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಶಿಥಿಲವಾಯಿತು, ಹೀಗೆ ಬೇರೆ 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 ರೀತಿಯಲ್ಲಿ ಇದಕ್ಕೆಲ್ಲ ನಾವು ಕಾರಣಗಳನ್ನ ಹುಡುಕ್ತಾ ಹೋಗ್ಬೋದು. ಕಾರಣಗಳಿಗೆ ಏನು ಹುಡುಕಿದ್ರು ಕೂಡ ಅದ್ರ ಫಲವಂತೂ ನಾವು ಅನುಭವಿಸ್ತಾ ಇದ್ದೀವಿ ಅಂತ. ಇದು ವೇದದ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತ ಒಂದು ಮಂತ್ರ ಬರುತ್ತೆ. ಏನಿದು ಅಂತ ಹೇಳಿದ್ರೆ, ಏನ್ ಅದು ಕತೆ ತಾನೆ, ನಮ್ಗೆ ಅರ್ಥವಾಗ್ಬೇಕಿತ್ತಲ್ಲ, ಕತೆ ಕೇಳಿದ್ರೆ ಯಾಕೆ ನಮ್ಗೆ ಅರ್ಥವಾಗೋದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅಷ್ಟು ಸುಲಭಕ್ಕಲ್ಲ ಅದು. ನಾವು ಎಷ್ಟೋ ಮಾತುಗಳು ನಾವು ಮೇಲ್ನೋಟಕ್ಕೆ ನಮ್ಗೆ ಅರ್ಥವಾಗತ್ತೆ ಅಂತ ಅನ್ನಿಸ್ತಾ ಇರುತ್ತೆ, ಆದ್ರೆ ಅರ್ಥವಾಗ್ತಾ ಇರೋದಿಲ್ಲ ಅದ್ರ ನಿಜವಾದ ಅರ್ಥದಲ್ಲಿ. ಇದ್ರ ಬಗ್ಗೆ ಒಂದು ಬಹಳ ಅದ್ಭುತವಾದಂತ ಒಂದು ಹೋಲಿಕೆ ಕೊಟ್ಟು ವೇದ ಒಂದು ಮಂತ್ರವನ್ನು ಹೇಳುತ್ತೆ. ಉತತ್ವ ಪಶ್ಯನ್ ನದರ್ಶ ವಾಚಂ, ಉತತ್ವ ಶೃಣ್ವನ್ ನ ಶೃಣೋತ್ಯೇನಾಂ, ಉತೋ ತಸ್ವೈ ತಸ್ಮೈ ತನ್ವ ವಿಸಸ್ರೆ ಜಾಯೇವ ಪತ್ಯ ಉಷತಿ ಸುವಾಸಾಹ. ಅದು ಮಂತ್ರ ಋಗ್ವೇದದಲ್ಲಿ ಬರುವಂಥದ್ದು. ಏನು ಅಂತ ಹೇಳಿದ್ರೆ, ಕೆಲವರು ಮಾತನ್ನ ಕೇಳ್ತಾ ಇದ್ದಾರೆ ಆದ್ರೆ ಕೇಳ್ತಾ ಇಲ್ಲ ಅಂತ. ಅಂದ್ರೆ ಏನು ಕೇಳ್ತಾ ಇದ್ದ, ಕಿವಿಗೆ ಬೀಳ್ತಾ ಇದೆ ಆದ್ರೆ ಅರ್ಥವಾಗ್ತಿಲ್ಲ ಅಂತ ಅರ್ಥ. ಇನ್ ಕೆಲವರು ನೋಡ್ತಾ ಇದ್ದಾರೆ ಆದ್ರೆ ನೋಡ್ತಾ ಇಲ್ಲ ಅಂತ, ಅಂದ್ರೆ ಅದೇನು ಅಂತ ಗ್ರಹಿಸಕ್ ಆಗ್ತಿಲ್ಲ ಅಂತ. ಈಗ ನಾವು ಏನೇನೋ ನೋಡ್ತೀವಿ ಅಲ್ವಾ, ನಮ್ಗೆ ಆಪ್ಮೇಲಿರ್ಲಿ ನಮ್ ತಲೆ ಮೇಲೆ ಹಲಸಿನ ಬಿದ್ರು ನಮ್ಗೆ ಅದ್ರ ಒಂದು ಗ್ರಾವಿಟಿ ಇತ್ತು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದ್ ಯಾರಿಗೋ ನ್ಯೂಟನ್ ಅಂತ ಅವನಿಗೆ ಅದು ಗೊತ್ತಾಯ್ತು. ಹಾಗೆ ನಾವು ನೋಡಿದ ಮಾತ್ರಕ್ಕೆ ಎಲ್ಲ ನಮ್ಗೆ ಅರ್ಥವಾಗುತ್ತೆ ಗೊತ್ತಾಗ್ತಿದೆ ಅಂತ ಏನಿಲ್ಲ. ಹಾಗಾಗಿ ಕೆಲವ್ರು ನೋಡ್ತಾ ಇದ್ದಾರೆ ಆದ್ರೆ ನೋಡ್ತಾ ಇಲ್ಲ, ಕೇಳ್ತಾ ಇದ್ದಾರೆ ಆದ್ರೆ ಕೇಳ್ತಾ ಇಲ್ಲ. ಏನು ಈ ಮಾತು ಅನ್ನುವಂಥ ತತ್ವ ಇದೆಯಲ್ಲ, ಅದನ್ನ ಈ ತರ ನಡೀತಾ ಇದೆ ವಿದ್ಯಮಾನ ಒಂದು. ಆದರೆ ಇದು ಕೆಲವ್ರಿಗೆ ಮಾತ್ರ ಗೊತ್ತಾಗತ್ತಂತೆ. ಯಾರಿಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಇದು ಚೆನ್ನಾಗಿ ಹೇಳ್ತಾ ಇದೆ, ಇದು ನಿಜವಾಗ್ಲೂ ಶ್ರದ್ಧೆಯಿಂದ ಯಾರು ಇದನ್ನ ಅನುಸಂಧಾನ ಮಾಡ್ತಾರೋ ಅವ್ರಿಗೆ ಇದು ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಹೆಂಡತಿ
ತನ್ನ ಸೌಂದರ್ಯವನ್ನ ತನ್ನ ಗಂಡನಿಗೆ ಮಾತ್ರ ತೋರಿಸುವಂತೆ. ಈ ವಾಕ್ತತ್ವ ಆ ರೀತಿಯ ಒಂದು ಶ್ರದ್ಧೆ ನಿಷ್ಠೆ ಇದ್ದರೆ ಮಾತ್ರ ಪ್ರಕಟ ಆಗುತ್ತೆ ಅಂತೆ. ನೋಡಿ, ಒಂದು ಗಂಡು ಹೆಣ್ಣಿನ ಒಂದು ದಾಂಪತ್ಯದ ಹಿನ್ನೆಲೆಯಲ್ಲಿ ಅಂದ್ರೆ ಹೆಂಡತಿ ತನ್ನ ಸೌಂದರ್ಯವನ್ನು ಗಂಡನಿಗೆ ಮಾತ್ರ ತೋರಿಸುವಂಥದ್ದು, ಹಾಗೆ ಈ ವಾಕ್ತತ್ವ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗುವಂಥದ್ದಲ್ಲ, ಆ ರೀತಿಯ ಒಂದು ಬಾಂಧವ್ಯ ಇರಬೇಕು ಅಂತ. ಇದನ್ನೇ ಕಾಳಿದಾಸ ಹೇಳಿದ್ದು ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ. ಈ ವಾಕು ಮತ್ತು ಅರ್ಥ ಹೇಗಿದೆ ಅಂತ ಹೇಳಿದ್ರೆ, ಜಗತ್ತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ, ಆ ತರ ಒಂದು ದಾಂಪತ್ಯದಲ್ಲಿ ಇದಿದೆ ಅಂತ ಹೇಳಿ. ಬಹಳ ಅದ್ಭುತವಾದಂತ ಒಂದು ಆಳವಾದಂತ ಒಂದು ಸಂಗತಿ ಇಲ್ಲಿರುವಂಥದ್ದು. ಹಾಗೆ ಈ ಪುರಾಣಗಳು ಅನ್ನುವಂಥದ್ದು ಅದು ಏನನ್ನ ನಮಗೆ ವಾಚ್ಯವಾಗಿ ಅಂದ್ರೆ ಮೇಲ್ನೋಟಕ್ಕೆ ಅದು ಹೇಳ್ತಾ ಇದೆ, ಅದಕ್ಕಿಂತನೂ ಅದರ ಒಳನೋಟಗಳು, ಅದರ ಆಳದಲ್ಲಿ ಅದರ ಗಹನತೆ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇರೆದೇ ಒಂದು ಆಯಾಮ ಬೇಕು ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ಅದಕ್ಕೆ ಈ ಒಂದೊಂದು ಆಚಾರದ ಹಿನ್ನೆಲೆ ಕೂಡ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿರುತ್ತೆ ಅಂತ. ಇದು ಎಲ್ಲರಿಗೂ ಕೂಡ ಒಂದೇ ಅಂತಲ್ಲ, ಎಲ್ರಿಗೂ ಒಂದೇ ಔಷಧ ಅಂತಲ್ಲ, ಎಲ್ರಿಗೂ ಇದು ಒಂದ್ ರೀತಿ ಏನು ಕೋವಿಡ್ಗೆ ಒಂದೇ ವ್ಯಾಕ್ಸಿನ್ ಇದ್ದಾಗಲ್ಲ. ಇದು ಇದು ಒಂದು ಮೌಲ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅವರವರಿಗೆ ಏನು ಅವರವರ ಸಂಸ್ಕಾರ, ಅವರವರ ಅನಿವಾರ್ಯತೆ, ಅವರವರ ಸಿದ್ಧತೆ, ಅದಕ್ಕೆ ಅನುಗುಣವಾಗಿ ಸಂಸ್ಕೃತಿ ಬೇರೆ ಬೇರೆ ವಿಚಾರಗಳನ್ನ ಆಚಾರಗಳನ್ನ ರೂಢಿಸಿರುತ್ತೆ ಅಂತ. ಈ ದೇವತೆಗಳ ಕಲ್ಪನೆಯಲ್ಲೂ ಅಷ್ಟೆ, ಈ ಎಲ್ಲರಿಗೂ ಕೂಡ ಇದು ಪೂಜೆ ಮಾಡಬೇಕು ಅಂತಿಲ್ಲ, ಈ ಪೂಜೆಯ ದಾರಿಯಲ್ಲಿ ಯಾರಿದ್ದಾರೆ ಅವ್ರಿಗಿದು ಅಂತೇಳಿ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ತುಂಬಾ ಚೆನ್ನಾಗಿದೆ, ಏನು ಅಂತ ಹೇಳಿದ್ರೆ, ಅಗ್ನೌ ಕ್ರಿಯವತಾಂ ದೇವೋ ದಿವಿ ದೇವೋ ಮನೀಷಿಣಾಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಯೋಗೀನಾಂ ಹೃದಯೇ ಹರಿಹಿ. ಇದು ಒಂದು ನಮ್ಮ ಶಾಸ್ತ್ರಗಳಲ್ಲಿ ಬರುವಂತ ಮಾತು. ಅಗ್ನೌ ಕ್ರಿಯವತಾಂ ದೇವೋ, ಈ ಕರ್ಮಗಳಲ್ಲಿ ಯಾರಿಗೆ ಆಸಕ್ತಿ ಶ್ರದ್ಧೆ ಇದೆ ಅವರು ದೇವರನ್ನೆಲ್ಲಿ ಕಾಣ್ತಾರೆ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಕಾಣ್ತಾರೆ ಅಂತೆ. ಅಂದ್ರೆ ಯಜ್ಞ ಯಾಗ ಇತ್ಯಾದಿ ವೈದಿಕ ಪರಂಪರೆ ಏನಿದೆ ಅವರಿಗೆ ಅಲ್ಲಿ ಅಗ್ನಿಯೇ ದೇವತೆ, ಅಲ್ಲಿ ಕಾಣ್ತಾರೆ ಅಂತ. ದಿವಿ ದೇವೋ ಮನೀಷಿಣ, ಸ್ವಲ್ಪ ವೈಚಾರಿಕತೆ ವಿಚಾರ ಇರುವಂಥದ್ದು, ಆಚಾರ ಇಟ್ಕೊಂಡವರು, ಒಳ್ಳೆಯದು ಕೆಟ್ಟದ್ದು ಈ ರೀತಿ ಯೋಚನೆ ಮಾಡುವಂತ ಸಚ್ಚಾರಿತ್ರ್ಯವಂತ ಯಾರಿದ್ದಾರೆ ಅವರು ದೇವತೆಗಳನ್ನ ಎಲ್ಲಿ ಕಾಣ್ತಾರೆ ಅಂದ್ರೆ ಸ್ವರ್ಗದಲ್ಲಿ ಕಾಣ್ತಾರೆ, ಅಂದ್ರೆ ಅದೊಂದು ವಿಶೇಷವಾದ ಸ್ಥಾನದಲ್ಲಿರುವಂಥದ್ದು ಅಂತ ಕಾಣ್ತಾರೆ ಅಂತ. ಆದ್ರೆ ಸಾಮಾನ್ಯ ಜನ ಎಲ್ಲಿ ದೇವತೆಗಳನ್ನ ಕಾಣ್ತಾರೆ? ಅವ್ರಿಗೆ ಈ ರೀತಿ ಯಜ್ಞಯಾಗಾದಿಗಳನ್ನು ಮಾಡುವಂತ ಸಾಮರ್ಥ್ಯವೂ ಇಲ್ಲ. ಆಮೇಲೆ ಅದನ್ನ ವೈಚಾರಿಕವಾಗಿ ಏನು ಯೋಚನೆ ಮಾಡಿ ಅವರು ಪಾಪ ಪುಣ್ಯಗಳು ಈ ರೀತಿ ಯೋಚನೆ ಮಾಡುವಂತ ಸ್ಥಿತಿಯಲ್ಲೂ ಅವ್ರು ಇರೋದಿಲ್ಲ. ಅವರು, ನಾನು ದೇವರನ್ನ ನೋಡಿದೆ, ದೇವ್ರ ಜೊತೆ ಮಾತಾಡಿದೆ, ದೇವ್ರನ್ನ ನಾನು ನೋಡಿದೆ ಅಂತ, ಅದಕ್ಕೆ ಅಲ್ಪ ಬುದ್ಧಿ ಅಂದ್ರೆ ಬುದ್ಧಿ ಇಲ್ಲದೆ ಇದ್ದವರು ಅಂತ, ಕಡಿಮೆ ಯೋಚನೆ ಮಾಡುವಂತ ಶಕ್ತಿ ಇರುವಂತವ್ರು. ಅವ್ರು ಎಲ್ಲಿಗೆ ಹೋಗ್ತಾರೆ? ಪ್ರತಿಮಾ ಸ್ವಲ್ಪ ಬುದ್ಧಿ ನಾಮ್, ಅವರು ಪ್ರತಿಮೆಗಳಲ್ಲಿ ಗುಡಿ ಗೋಪುರಗಳಲ್ಲಿ ಕಾಣ್ತಾರೆ ಅಂತೇಳಿ. ಇದೆಲ್ಲ ಬಿಟ್ಟು ಯೋಗಿಗಳಿರ್ತಾರೆ, ಅವರಿಗೆ ತಮ್ಮ ಸಾಧನೆಯಿಂದಲೇ ಆ ಒಳಗಡೆ ಇರುವಂತ ಬೆಳಕನ್ನ ಅವರು ಕಂಡುಕೊಂಡಿರ್ತಾರೆ, ಚೈತನ್ಯವನ್ನ ಕಂಡುಕೊಂಡಿರ್ತಾರೆ. ದೇವತೆ ಅಂದ್ರೆ ಅದೇ ತಾನೆ. ಅದಕ್ಕೆ ಯೋಗಿ ನಾಮ್ ಹೃದಯೇ ಹರಿಹಿ, ಅಂಥವ್ರು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ತಮ್ಮ ಹೃದಯದಲ್ಲೇ ಅವರು ದೇವರನ್ನ ಕಾಣ್ತಾರೆ ಅಂತ. ಹೀಗೆ ಈ ಒಂದೊಂದು ಸಂಕೇತವನ್ನು ಕೂಡ ನಾವು ಯಾರಿಗದು ಹೇಳಿರುವಂಥದ್ದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವ ಕಥೆ ಯಾರಿಗೆ, ಯಾವ ಒಂದು ಆಚರಣೆ ಯಾರಿಗೆ ಹೇಳಿರುವಂಥದ್ದು, ಎಲ್ಲರಿಗೂ ಎಲ್ಲವೂ ಅಲ್ಲ. ಹಾಗಾಗಿ ಆ ನೆಲೆಯಲ್ಲೇ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಇದೆಲ್ಲವೂ ಕೂಡ ನಮಗೆ ಬೇರೆನೆ ಒಂದು ಅರ್ಥವನ್ನ ಕೊಟ್ಟುಬಿಡತ್ತೆ ಅಂಥೇಳಿ. ಅದಕ್ಕೆ ಇದ್ರ ಬಗ್ಗೆ ತುಂಬಾ ಕಲ್ಪನೆಗಳಿದೆ ನಮ್ಗೆ. ಯಾಕೆ ಇವತ್ತು ಇಷ್ಟೆಲ್ಲ ನಾವು ಬಾಲಿಶವಾಗಿ ನಮ್ಮ ಸಂಸ್ಕೃತಿಯ ಈ ಪ್ರತಿಮೆಗಳ ಬಗ್ಗೆ ಮಾತಾಡ್ತಿರ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಅದ್ರ ಅರಿವೇ ಇಲ್ಲ. ಈ ಪುರಾಣಗಳು ಅಂದ್ರೆ ಏನು, ಪುರಾಣ ಪ್ರಜ್ಞೆ ಅಂದ್ರೆ ಏನು, ಇದ್ರ ಬಗ್ಗೆ ನಮ್ಗೆ ಆ ರೀತಿ ಒಂದು ಆ ಸಂಸ್ಕೃತಿಗೆ ದೂರವಾಗಿ ನಾವು ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಬಹಳ ಒಂದು ಬಾಲಿಶವಾಗಿ ಇದ್ರ ಬಗ್ಗೆ ಮಾತಾಡುವಂತ ಒಂದು ಸ್ಥಿತಿಯನ್ನ ತಲುಪಿಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆಲ್ಲ ಇದು ಒಂದ್ ರೀತಿ ಹಾಸ್ಯಕ್ಕೆ ವಸ್ತುವಾಗ್ಬಿಟ್ಟಿದೆ ಅಂತ. ನಾವು ಏನು ರಾಮಾಯಣದ ಬಗ್ಗೆ ಮಾತಾಡ್ತಾ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಏನು ಒಂದೇ ಬಾಣದಿಂದ 7 ಮರಗಳನ್ನ ಕತ್ತರಿಸೋದಕ್ಕಾಗತ್ತಾ ಅಂತ, ಕರೆಕ್ಟು. ಅದೇ ರಾಮಾಯಣದಲ್ಲೇ ವಾನರರು ಮಾತಾಡ್ತಾರೆ ಅಂತಾನು ಇದೆ ತಾನೆ. ಹಾಗಿದ್ರೆ ವಾನರರು ಮಾತಾಡಬಹುದು ಅಂತ ಆದ್ರೆ ಒಂದೇ ಬಾಣದಿಂದ 7 ಮರಗಳನ್ನ ನಾವು ಕತ್ತರಿಸಬಹುದು ಅನ್ನುವಂಥದ್ದನ್ನ ಆಗೋದಿಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಒಬ್ಬ ಕಪಿ 100 ಯೋಜನೆಗಳನ್ನು ಹಾರೋದಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ
ಇದ್ಯಾಕೆ ಸಾಧ್ಯ ಆಗೋದಿಲ್ಲ? ಹೀಗೆಲ್ಲ ನಾವು ಅಂದ್ರೆ ಅದರ ಒಳಗಡೆ ಅದನ್ನ ನಾವು ಪರೀಕ್ಷೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಅದನ್ನ ಬೇರೆ ಒಂದು ಮಾನದಂಡದಿಂದ ನಾವು ಅಳಿಯೋದಿಕ್ಕೆ ಆಗೋದಿಲ್ಲ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅದನ್ನೇ ನಾನು ಹೇಳಿದ್ದು. ಅದು ಒಬ್ಬೊಬ್ಬರಿಗೆ ಒಂದೊಂದು ಸ್ತರದಲ್ಲಿ ಇರುತ್ತೆ ಅದು ಅಂತ ಹೇಳಿ. ನಮಗೇನು ಒಂದು ಕಲ್ಲು ಅಂತ ಹೇಳಿದ್ರೆ ಅದು ಕಲ್ಲಷ್ಟೆ, ಆದ್ರೆ ಒಬ್ಬ ಶಿಲ್ಪಿ ಅದನ್ನ ನೋಡಿದ್ರೆ ಅದರಲ್ಲಿ ಒಂದು ವಿಗ್ರಹವನ್ನ ಕಾಣ್ತಾನೆ. ಅದೇ ಒಬ್ಬ ಕಾಂಟ್ರಾಕ್ಟರ್ ನೋಡಿದ್ರೆ ಅವನು ಅದರಲ್ಲಿ ದುಡ್ಡನ್ನು ನೋಡ್ತಾನೆ. ಅದೇ ಒಬ್ಬ ಜಿಯಾಲಜಿಸ್ಟ್ ವಿಜ್ಞಾನಿ ನೋಡಿದ್ರೆ ಅದು ಈ ರೀತಿ ವರ್ಗಕ್ಕೆ ಸೇರಿದಂತ ಒಂದು ಖನಿಜ ಅಂತ ನೋಡ್ತಾನೆ. ಹೀಗೆ ಅದು ಬೇರೆ 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 ರೀತಿಯಲ್ಲಿ ನೋಡ್ತಾನೆ. ಅದೇ ದಾರಿಯಲ್ಲಿ ಅದು ಬಿದ್ದಿದ್ರೆ ಅದನ್ನ ನಮ್ಮ ಕಾರ್ಪೊರೇಷನ್ ಅವರು ಅದನ್ನ ಯಾವುದೋ ರಸ್ತೆಗೆ ಅಡ್ಡವಾಗಿ ಬಿದ್ದಿದೆ, ಅದೊಂದು ಬೇಡದೇ ಇರುವಂತ ವಸ್ತು ಅಂತೇಳಿ ಅದನ್ನು ನೋಡ್ತಾರೆ. ಒಂದೇ ಕಲ್ಲು, ಆದ್ರೆ ಅವರವರ ಹಿನ್ನೆಲೆ, ಅವರವರ ಅಗತ್ಯ, ಅವರವರ ಸಿದ್ಧತೆ, ಇದಕ್ಕೆ ಅನುಗುಣವಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನೋಡ್ತಾರೋ ಹಾಗೆ ಈ ಮಿಥುಗಳು ಅನ್ನುವಂಥದ್ದು, ಈ ಮಿಥಕಗಳು ಅಂತ ಪುರಾಣಗಳು, ಈ ಸಂಕೇತಗಳು ಅದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ, ಬೇರೆ ಬೇರೆ ರೀತಿಯ ಜನರಿಗೋಸ್ಕರ ಅದು ಸಿದ್ಧವಾಗಿರುವಂಥದ್ದು ಅನ್ನೋದನ್ನ ನಾವು ಗಮನಿಸ್ಬೇಕು ಅಂತ. ನಮ್ಮಲ್ಲಿ ವೇದಗಳಿಂದ ಮೊದಲುಗೊಂಡು ನಾವು ಪುರಾಣಗಳು ಅಂತ ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಅದು ಪುರಾಣ ಅನ್ನುವಂಥ ವಿಶಾಲವಾದಂತ ಒಂದು ಅರ್ಥಕ್ಕೆ ಬರುವಂಥದ್ದು. ಇಲ್ಲಿ ವೇದಗಳನ್ನು ಪುರಾಣ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ತಾತ್ವಿಕವಾಗಿ ಸಾಕಷ್ಟು ಇದೆ ಮಾತು. ನಾನು ಒಂದು ಒಂದು ಮಾಹಿತಿಗೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ. ಅದು ಪ್ರತಿಯೊಂದು ಕೂಡ ಬಹಳ ಒಂದು ಆಳವಾದಂತ ಒಂದು ಸಂಗತಿ. ಇದ್ರ ಬಗ್ಗೆ ಸಾಕಷ್ಟು ಜನ ವಿದ್ವಾಂಸರು ಕೆಲಸವನ್ನು ಮಾಡಿದ್ದಾರೆ. ಯಾರಿಗಾದ್ರೂ ಆಸಕ್ತಿ ಇರುವಂತವರು ಆನಂದ್ ಕುಮಾರ ಸ್ವಾಮಿ ಅಂತ ಅವರನ್ನ, ಇವ್ರನ್ನೆಲ್ಲ ಓದಿದ್ರೆ ನಿಮ್ಗೆ ಅರ್ಥವಾಗತ್ತೆ. ಇದು ಯಾಕೆ ನಿಮ್ಮ ಊರಿಗೆ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ದಂತ ಕುರ್ತಕೋಟಿಯವರೇ ಇದ್ರ ಬಗ್ಗೆ ಬಹಳ ಒಳನೋಟಗಳಿಂದ ಬರೆದಿದ್ದಾರೆ. ಅವ್ರನ್ನೆಲ್ಲ ನಾವು ಓದಿದ್ರೆ ಇದರ ಸೂಕ್ಷ್ಮಗಳೇನು ಅನ್ನುವಂಥದ್ದು ನಮ್ಗೆ ಗೊತ್ತಾಗತ್ತೆ ಅಂತ. ಹೀಗೆ ಈ ಪುರಾಣ ಅನ್ನುವಂಥದ್ದು, ಈ ಮಿತ್ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಇದು ಒಂದ್ ರೀತಿ ಎಟರ್ನಲ್ ನೋವು ಅಂತ ಕರೀತಾರೆ ಆನಂದ್ ಕುಮಾರ ಸ್ವಾಮಿ. ಅಂದ್ರೆ ಪ್ರತಿ ಕ್ಷಣವೂ ಇದು ಆಗ್ತಾ ಇರುತ್ತೆ ಅಂತ, ಉಂಟಾಗ್ತಿರತ್ತೆ ಅಂತ. ಅದು ನಿರಂತರವಾಗಿ ಇವಾಗ ಮಹಿಷ ಚಾಮುಂಡಿ ಇದ್ರ ಬಗ್ಗೆ, ರಾಮ ರಾವಣ, ದುರ್ಯೋಧನ ಧರ್ಮರಾಯ, ಇದು ನಿರಂತರವಾಗಿ ನಡೀತಾ ಇರುವಂತ ಒಂದು ಸಂಘರ್ಷ ಇದು. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅಂತ ಹೇಳಿದ್ರೆ ಆ ಕುರುಕ್ಷೇತ್ರ ಎಲ್ಲೋ ಇತ್ತು, ಮಹಾಭಾರತದ ಒಂದು 10,000 ವರ್ಷದ ಹಿಂದೆ ಡೆಲ್ಲಿ ಹತ್ರ ಜಾಗದಲ್ಲಿ ಇತ್ತು ಅಂತಲ್ಲ. ಇದು ಪ್ರತಿ ಕ್ಷಣ ನನ್ನಲ್ಲಿ ನಡೀತಾ ಇರುತ್ತೆ, ನಿಮ್ಮಲ್ಲಿ ನಡೀತಾ ಇರುತ್ತೆ, ಹೊರಗಡೆ ಸಮಾಜದಲ್ಲಿ ನಡೀತಾ ಇರುತ್ತೆ. ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನುವಂಥದ್ದು ಪ್ರತಿ ಕ್ಷಣವೂ ನಡೀತಾ ಇರುತ್ತೆ. ಹಾಗಾಗಿ ಕೃಷ್ಣ ಅನ್ನುವಂಥದ್ದು ಪ್ರತಿ ಕ್ಷಣ ಪ್ರಕಟವಾಗ್ತಾ ಇರ್ತಾನೆ, ಪ್ರತಿ ಕ್ಷಣ ನಮ್ಗೆ ಉಪದೇಶವನ್ನು ನೀಡ್ತಾ ಇರ್ತಾನೆ. ನಾವೆಲ್ಲ ಅರ್ಜುನರಾಗಿರುವ ತನಕ ನಮ್ಗೆ ಕೃಷ್ಣ ಅನ್ನುವಂಥದ್ದು ಬೇರೆ ಬೇರೆ ಅರ್ಥದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಅದು ಪ್ರಕಟ ಆಗಿ ನಮ್ಗೆ ಉಪದೇಶವನ್ನ ಮಾಡ್ತಲೇ ಇರುತ್ತೆ ಅನ್ನುವಂಥದ್ದು. ಇದು ಪುರಾಣಗಳ ಹಿಂದೆ ಇರುವಂತ ತಾತ್ವಿಕತೆ ಅಂತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಬಾಲಿಶವಾಗಿ ಕಂಡುಬಿಡುತ್ತೆ, ಇಲ್ಲ ಏನೇನೋ ಬಾಯಿಗೆ ಬಂದಿದ್ ಮಾತಾಡ್ತಿರ್ತೀವಿ. ಅವ್ರಿಗೇನು ತಲೆ ಬುಡ ಏನು ಇರೋದಿಲ್ಲ. ನಾನು ಒಂದು 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 ಉದಾಹರಣೆ ಕೊಡ್ತೀನಿ. ಇದ್ರ ಈ ಸಂದರ್ಭದಲ್ಲೆಲ್ಲರೂ ತುಂಬಾ ಜನ ಹೇಳುವಂಥದ್ದು ಆರ್ಯ ದ್ರಾವಿಡ ಇದನ್ನ ತರ್ತಾರೆ. ರಾಮಾಯಣದಲ್ಲಿ ರಾಮ ಆರ್ಯ, ಆಮೇಲೆ ಯಾರು ರಾವಣ, ಇವನು ದ್ರಾವಿಡ, ಇದು ರಾಕ್ಷಸರು ಅಂತ ಹೇಳಿದ್ರೆ ದ್ರವಿಡರನ್ನ ರಾಕ್ಷಸರು ಅಂತ ಕರಿತಾ ಇದ್ದಾರೆ, ಇದು ಹೊರಗಡೆಯಿಂದ ಬಂದ ಆರ್ಯರ ದಾಳಿ, ಹೀಗೆ ಹಾಗೆ ಅಂತೆಲ್ಲ ಬಾಲಿಶವಾಗಿ ಮಾತಾಡ್ತಿರ್ತಾರೆ. ವಾಸ್ತವದಲ್ಲಿ ರಾವಣ ಇವರು ಆರ್ಯರು ಅಂತ ಹೇಳಿದ್ರೆ ಬ್ರಾಹ್ಮಣರು, ದ್ರವಿಡರು ಅಂತ ಹೇಳಿದ್ರೆ ಬ್ರಾಹ್ಮಣೇತರರು ಅನ್ನುವಂತ ಒಂದು ಅಷ್ಟು ದೂರಕ್ಕೂ ಹೋಗ್ತಾರೆ. ರಾವಣ ಬ್ರಾಹ್ಮಣ, ರಾಮ ಬ್ರಾಹ್ಮಣ ಅಲ್ಲ, ಇದು ಮೊದಲನೇದಾಗಿ. ಮತ್ತೆ ಅಲ್ಲಿ ರಾಕ್ಷಸಿ, ಅಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ನಾನು, ತ್ರಿಜಟೆ ಅಂತ ಹೇಳಿ ಒಬ್ಬ ರಾಕ್ಷಸಿ ಬರ್ತಾಳೆ, ಅಶೋಕವನದಲ್ಲಿ ಇರ್ತಾಳೆ ಅವಳು. ಅವಳು ರಾಕ್ಷಸಿಯರನ್ನ ಬೈಬೇಕಾದ್ರೆ ಅನಾರ್ಯ ಅಂತ ಬೈತಾಳೆ. ಅಂದ್ರೆ ಏನರ್ಥ? ಈಗ ಆರ್ಯ ಅನಾರ್ಯ ಅನ್ನುವಂಥ ವಾದಗಳು ಎಲ್ಲಿಗೆ ಬಂತು? ಯಾವುದೋ ಒಂದು ಶಬ್ದವನ್ನು ಇಟ್ಕೊಂಡು ಯಾರೋ ಬ್ರಿಟಿಷರು ಅವರ ಯಾವುದೋ ಒಂದು ನಮ್ಮ ಸಮಾಜವನ್ನ ಒಡೆಯೋದಿಕ್ಕೆ ಯಾವುದನ್ನೋ ಒಂದು ಬಳಸ್ಕೊಂಡ್ರು, ಭಾಷಾ ತಜ್ಞರನ್ನೆಲ್ಲ ಉಪಯೋಗಿಸ್ಕೊಂಡು. ಈಗಲೂ ನಾವು ಅದನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ನಾವು ಒಂದು ರಾಮಾಯಣವನ್ನು ಓದಿದ್ರೆ, ಮಹಾಭಾರತವನ್ನು ಓದಿದ್ರೆ, ಸಂಸ್ಕೃತ ನಾಟಕಗಳನ್ನು ನೋಡಿದ್ರೆ, ಈ ಆರ್ಯ ಅನ್ನುವಂಥದ್ದನ್ನ ಹೇಗೆ ಬಳಸಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಆದ್ರೆ ನಾವು ನೋಡೋದೇ ಇಲ್ಲ. ಯಾರೋ ಹೇಳಿದ್ದಾರೆ, ನಾವು ಅದನ್ನ ಮೂರ್ಖತನದಿಂದ, ಮೌಢ್ಯದಿಂದ, ನಾವು ಅಧ್ಯಯನವೇ ಇಲ್ಲದೆ ಅದನ್ನ ಅನುಸರಿಸ್ತಾ ಇದ್ದೀವಿ. ಇದು ಆಗಬಾರದು ಅಂತೇಳಿ. ಹಾಗಾಗಿ ನಾವು ಈ ಒಂದು ಆಚಾರದ ಹಿಂದೆ ಏನೆಲ್ಲ ವಿಚಾರ ಇದೆ ಅನ್ನುವಂಥದ್ದು ನಡಿಬೇಕಿದು.
ನಡಿಬೇಕು. ನಮ್ಮಲ್ಲಿ ಅದು ನಡೀತಾ ಇಲ್ಲ, ಅದು ಪರಾವಿರೋಧ. ಇಬ್ಬರಲ್ಲೂ ಅರಿವಿರುವಂತ ತೊಂದರೆ ಏನು? ಅಧ್ಯಯನದ ಕೊರತೆ ಅಂತ ಹೇಳಿ. ನಾವು ಅಧ್ಯಯನ ತೀವ್ರವಾದಷ್ಟು ನಮ್ಗೆ ಈ ತರದ್ದೆಲ್ಲ ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗಂತೇಳಿ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲವೂ ಸರಿಯಾಗಿತ್ತು ಅಂತ ಏನ ನಾವೇನ್ ಹೇಳಬೇಕಾಗಿಲ್ಲ. ಎಲ್ಲೂ ಎಷ್ಟೋ ತೊಂದರೆಗಳಿತ್ತು, ಎಲ್ಲೋ ಅದನ್ನ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾ ಇದೆ ಮುಂದಕ್ಕೆ. ಎಲ್ಲವೂ ಇಲ್ಲಿ ಪರಿಪೂರ್ಣವಾಗಿತ್ತು ಅಂತೇನಿಲ್ಲ. ಆದ್ರೆ ಅದನ್ನ ತಪ್ಪಾಗಿ ನಾವು ಇಂಟರ್ಪ್ರಿಟ್ ಮಾಡುವಂಥದ್ದು, ಈ ಕಾಲಕ್ಕೆ ಏನೋ ಹಿಗ್ಗಿಸಿ ಬಗ್ಗಿಸಿ ಕುಗ್ಗಿಸಿ ಏನೇನೋ ಮಾಡುವಂಥದ್ದು ಇದೆಯಲ್ಲ, ಅದು ನಡಿಬಾರದು ಅನ್ನುವಂಥದ್ದು ಮುಖ್ಯವಾದಂತ ನನ್ನ ಆಶಯ ಅಂತ ಹೇಳಿ. ಈಗ ನಾವು ನವರಾತ್ರಿ ಸಂದರ್ಭದಲ್ಲೇ ಈ ಉಪನ್ಯಾಸವನ್ನ ಇಟ್ಕೊಂಡಿರೋದ್ರಿಂದ, ನಮ್ಮ ಶೀರ್ಷಿಕೆಯು ನವರಾತ್ರಿಗೆ ಸಂಬಂಧಿಸಿ ನಾವು ಕೊಟ್ಟಿರೋದ್ರಿಂದ, ನವರಾತ್ರಿ ಬಗ್ಗೆನೆ ಕೆಲವೊಂದು ಮಾತುಗಳನ್ನ ಇಟ್ಕೊಂಡು, ಅದು ಹೇಗೆ ಈ ಒಂದು ನಮ್ಮ ಈ ಪುರಾಣ ಪ್ರಜ್ಞೆಯ ಹಿಂದೆ ಒಂದು ಸಂಕೇತಗಳ ಹಿಂದೆ ಅದನ್ನ ನೋಡಿದ್ರೆ ಅದರ ಸ್ವಾರಸ್ಯಗಳು ನಮಗೆ ಎಟುಕತ್ತೆ ಅಂತ ನೋಡಬಹುದು. ಈಗ ನಾವು ಈ ನವರಾತ್ರಿ ಅನ್ನುವಂಥದ್ದನ್ನೇ ಅದನ್ನೇ ತುಂಬಾ ಜನ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ನವ ಅನ್ನುವಂಥದ್ದು ಒಂಬತ್ತು ಅಂತನೂ ಆಗತ್ತೆ, ಹೊಸದು ಅಂತನೂ ಆಗತ್ತೆ ಅಂತ. ಹೊಸತು ನ್ಯೂ ಅಂತ ಹೇಳಿ, ಅಂದ್ರೆ ನಮ್ಮ ಜೀವನ ಪ್ರತಿ ಕ್ಷಣವು ಹೊಸತಾಗಿರಬೇಕು ಅಂತ. ಹೊಸತಾಗಿರಬೇಕು ಅಂತ ಹೇಳಿದ್ರೆ ಏನು? ಹಳೆಯದು ಹೋಗ್ತಾ ಇರಬೇಕು. ಈ ಹಳೆಯದು ಅನ್ನುವಂಥದ್ದೇನು? ಈ ಹಳೆಯದು ಅನ್ನುವಂಥದ್ದು ನೋವು ತಾನೆ, ದುಃಖ ಅನ್ನುವಂಥದ್ದು ತಾನೆ. ನಮ್ಗೆ ದುಃಖ ಬರುವಂಥದ್ದೇ ಯಾಕೆ? ಹೀಗಾಗುವೋಯ್ತು ನನಗೆ ಅನ್ನುವಂಥದ್ದು, ಅದನ್ನ ನೆನೆಸಿಕೊಂಡು ಹೀಗಾಗತ್ತೆ ಅನ್ನುವಂಥ ಒಂದು ಭಯ, ಇದೆಲ್ಲವೂ ಕೂಡ ನಮಗೆ ಏನ್ ಮಾಡ್ತಿರತ್ತೆ? ದುಃಖವನ್ನು ಉಂಟು ಮಾಡ್ತಾ ಇರತ್ತೆ. ನಮಗೆ ಹೊಸತಾಗಿ ನೋಡೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಹೀಗಾಗೋಗಿದೆಯಲ್ಲ, ಹೀಗ್ ಮಾಡಿದ್ರೆ ಹೀಗಾಗ್ಬಿಡತ್ತೆ ಅಂತ ಭಯ, ಇದು ಭಯಕ್ಕೆ ಕಾರಣ. ಆಮೇಲೆ ಏನು? ಹೀಗಾಗೋಗಿದೆ ಅನ್ನುವಂಥ ಸಂಕಟ, ಅದರಿಂದನೂ ದುಃಖ. ಹಾಗಾಗಿ ಎಲ್ಲಿ ಎರಡೂ ಜಾಗದಲ್ಲಿ ನಮಗೆ ನಿನ್ನೆ ಮತ್ತು ನಾಳೆ ಎರಡರಲ್ಲೂ ಕೂಡ ಹೊಸತು ಅನ್ನುವಂಥದ್ದು ಇಲ್ಲ, ಈ ಕ್ಷಣ ಅನ್ನುವಂಥದ್ದು ಇಲ್ಲ, ವಾಸ್ತವ ಈ ಕ್ಷಣ ವರ್ತಮಾನ ಅನ್ನುವಂಥದ್ದು ಇಲ್ಲ. ಆದರೆ ಈ ನವತ್ವ ಅನ್ನುವಂಥದ್ದು ಅದು ಪ್ರತಿ ಕ್ಷಣವೂ ಇರುವಂಥದ್ದು. ಸಸಿಯಾಗತ್ತೆ, ಗಿಡವಾಗತ್ತೆ, ಆಮೇಲೆ ಅದು ಮೊಗ್ಗಾಗತ್ತೆ, ಹೂವಾಗತ್ತೆ, ಕಾಯಾಗತ್ತೆ, ಹಣ್ಣಾಗತ್ತೆ. ಇಲ್ಲಿ ಒಂದು ಕ್ರಮ ಇದೆ, ಒಂದು ವಿಕಾಸ ಇದೆ ಅಂತ. ಇದು ನವತ್ವ. ಒಂದೊಂದು ಕ್ಷಣವೂ ಅದು ಬೆಳೀತಾ ಇದೆ. ಬೆಳೀತಾ ಇರೋದ್ರಿಂದಲೇ ಈ ರೀತಿಯ ಒಂದು ವಿಕಾಸವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಅಂತ. ಅದು ನವ ಅಂತ. ಈ ನವರಾತ್ರಿ ಅಂತ ಹೇಳಿದ್ರೆ ಹೀಗೆ ನಮ್ಮ ಚೈತನ್ಯವನ್ನ, ನಾವು ಕಳೆದುಕೊಂಡಿರುವಂತಹ ಚೈತನ್ಯವನ್ನ ಮತ್ತೆ ನಮ್ಮಲ್ಲಿ ಉದ್ದೀಪನ ಮಾಡಿಸೋದಕ್ಕೆ ಒಂದು ನೆರವಾಗುವಂತ ಒಂದು ಸಾಂಕೇತಿಕತೆ, ಒಂದು ಆಚಾರ, ಇದೆಲ್ಲವನ್ನೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಅದನ್ನ ನಿರೂಪಣೆ ಮಾಡಿದೆ. ಅದಕ್ಕೆ ಅಲ್ಲಿ ವಿಶೇಷವಾಗಿ ನಾವು ಮಾಡುವಂಥದ್ದೇ ಮಹಾಕಾಳಿಯ ಒಂದು ಸ್ವರೂಪವನ್ನ ನಾವು ಅನುಸಂಧಾನ ಮಾಡ್ತೀವಿ. ಒಂಬತ್ತು ದಿನ ಮಹಾಕಾಳಿಯ ಬೇರೆ ಬೇರೆ ರೂಪಗಳು ಅಂತಾನೆ ನಾವು ಹೇಳುವಂಥದ್ದು. ಅದನ್ನ ಮೊದಲು ನಾವು ಮೂರು ದಿನ ನಾವು ಮೊದಲಿಗೆ ಏನೋ ಲಕ್ಷ್ಮೀ ಸ್ವರೂಪದಲ್ಲಿ, ಆಮೇಲೆ ಸರಸ್ವತಿಯ ಸ್ವರೂಪದಲ್ಲಿ, ಆಮೇಲೆ ದುರ್ಗೆ ಅಥವಾ ಪಾರ್ವತಿ ಗೌರಿ ಈ ಸ್ವರೂಪದಲ್ಲಿ ಮೂರು ದಿನಗಳನ್ನು ನಾವು ಆಚರಣೆ ಮಾಡ್ತೀವಿ. ಈ ಮೂರು ಕೂಡ ಮಹಾಕಾಳಿಯ ತತ್ವಗಳು ಅಂತ ದುರ್ಗಾ ಸಪ್ತಶತಿ ಇದರಲ್ಲೆಲ್ಲ ಬರುತ್ತೆ. ಅದರಲ್ಲೂ ಕೂಡ ಮೂರು ಅಧ್ಯಾಯಗಳು. ಆ ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಹೇಳುವಂಥದ್ದೇ ಹಾಗೆ, ಮೊದಲನೇ ಅಧ್ಯಾಯದಲ್ಲಿ ಮಹಾಕಾಳಿ ಬಗ್ಗೆ ಬರುತ್ತೆ, ಎರಡನೇ ಅದು ಚರಿತ್ರ ಅಂತ ಕರೀತಾರೆ, ಅದರಲ್ಲಿ ಮಹಾಲಕ್ಷ್ಮಿ ಬಗ್ಗೆ ಬರುತ್ತೆ, ಆಮೇಲೆ ಮಹಾಸರಸ್ವತಿ ಬಗ್ಗೆ ಬರುತ್ತೆ. ಇದೆಲ್ಲವೂ ಕೂಡ ಬರುವಂಥದ್ದು ಹಾಗೆ. ಅಲ್ಲಿ ಏನು? ರಾಕ್ಷಸ ಸಂಹಾರವಾಗತ್ತೆ. ಏನು ರಾಕ್ಷಸ ಸಂಹಾರ ಅಂತ ಹೇಳಿದ್ರೆ, ಅಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಅದು ನಮ್ಮ ಮನಸ್ಸಿನಲ್ಲಿರುವಂತ ಸಮಾಜದಲ್ಲಿರುವಂತ ಎಲ್ಲ ಕೆಡುಕು ಅನ್ನುವಂಥದ್ದು ಏನಿದೆ, ಕತ್ತಲೆ ಅನ್ನುವಂಥದ್ದು ಏನಿದೆ, ಅದನ್ನ ಈ ರಾಕ್ಷಸತ್ವ ಅನ್ನುವಂಥದ್ದು ಪ್ರತಿನಿಧಿಸುತ್ತೆ. ಅದು ಸಂಹಾರ ಆಗಬೇಕು, ಅದು ತೊಲಗಬೇಕು. ಅದು ತೊಲಗದೆ ಹೊರತು ನಮಗೆ ನೆಮ್ಮದಿ ಇಲ್ಲ ಅನ್ನುವಂಥದ್ದು. ಅಲ್ಲಿ ಬಹಳ ಅದ್ಭುತವಾದಂತ ವಿಚಾರಗಳು ಬರುತ್ತೆ. ನಮಗೆ ಸಮಯ ಹೆಚ್ಚಿಲ್ಲದೆ ಇರೋದ್ರಿಂದ ನಾನು ತುಂಬಾ ಸಾಕಷ್ಟು ವಿಷಯಗಳನ್ನ ಹೇಳ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ತಾ ಇಲ್ಲ. ಸಮಯ ಮುಂದಕ್ಕೆ ಹೋಗ್ತಿರೋದ್ರಿಂದ ಅಷ್ಟು ಆಗೋದಿಲ್ಲ. ನಾನು ಅಲ್ಲಿ ಆ ದುರ್ಗಾ ಸಪ್ತಶತಿಯಲ್ಲಿ ದೇವಿಯನ್ನ ಆರಾಧಿಸಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಧ್ಯಾನ ಶ್ಲೋಕ ಇದೆ, ಬಹಳ ಅರ್ಥಪೂರ್ಣವಾದಂತ ಒಂದು ಧ್ಯಾನ ಶ್ಲೋಕ. ಅಲ್ಲಿ ದೇವಿಯನ್ನ ಕೇಳಬೇಕು ಅಂತಿದ್ದಾಗ ರಕ್ತಲಿಪ್ತ ಪಯೋಧರಾಮ್ ಅಂತ ಕರೀತಾರೆ. ರಕ್ತಲಿಪ್ತ ಪಯೋಧರಾಮ್
ಅಂತ ದೇವಿಯನ್ನ ಕರೆದಿರುವಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ ರಕ್ತಲಿಪ್ತ, ರಕ್ತದಿಂದ ಏನು ಲೇಪನ ಮಾಡಲಾಗಿದೆ. ಏನು ಅಂತ ಹೇಳಿದ್ರೆ ಪಯೋಧರ, ದೇವಿಯ ತಾಯಿಯ ಎದೆಗಳನ್ನ ಸ್ತನಗಳನ್ನ ರಕ್ತದಿಂದ ಏನು ತೊಳೆದಿದ್ದಾರೆ ಅಥವಾ ರಕ್ತದಿಂದ ಲೇಪನವಾಗಿದೆ. ಇದರ ಅರ್ಥ ಏನು? ಎಲ್ಲಿ ನಮಗೆ ನಾವು ಬದುಕೋದಿಕ್ಕೆ ಬೆಳೆಯೋದಿಕ್ಕೆ ನಮಗೆ ಅಮೃತ ಸಿಗಬೇಕಿತ್ತೋ ಆ ಜಾಗದಲ್ಲಿ ಈಗ ರಕ್ತ ಸಿಕ್ತವಾಗಿದೆ. ಇದು ರಾಕ್ಷಸೀ ಕೃತ್ಯ. ಹೀಗೆ ಆ ನಮಗೆ ಅಮೃತ ಸಿಗುವಂತ ಜಾಗದಲ್ಲಿ ರಕ್ತವನ್ನ ಚಿಮ್ಮಿಸುವಂತ ರಾಕ್ಷಸರಿದ್ದಾರಲ್ಲ, ಅವರು ಸಂಹಾರ ಆಗದೆ ಇದ್ರೆ ಹೇಗೆ? ಇದು ಅಲ್ಲಿ ತಾತ್ವಿಕತೆ ಇರುವಂಥದ್ದು. ಹಾಗಾಗಿ ನೀವು ಅವನಿಗೆ ಹೆಸರು ಮಹಿಷನೋ ಏನೋ ಒಂದಿಡಿ, ಯಾರಿಗೆ ಯಾರ ಹೆಸರಿಂದ ಅಲ್ಲ, ಅಲ್ಲಿರುವಂಥದ್ದು ಯಾವುದರ ವಿರುದ್ಧ ಹೋರಾಟ, ಯಾವುದು ನಮಗೆ ರಕ್ತವನ್ನ ಚಿಮ್ಮಿಸ್ತಾ ಇದೆ. ಅದು ತಾಯಿ ಹಾಲು ಕೊಟ್ಟ ತಾಯಿ ಎದೆ, ನೀನು ಅಲ್ಲಿ ರಕ್ತದಿಂದ ಅದನ್ನು ತೋಯಿಸಿದ್ದೀಯ, ಈಗ ಅದ್ರ ಸಂಹಾರ ಆಗಬೇಕಾಗಿಲ್ವಾ? ಇದು ಪ್ರಶ್ನೆ ಇರುವಂಥದ್ದು. ಇದು ಅನುಸಂಧಾನ ನಡೆಯುವಂಥದ್ದು. ಅಲ್ಲಿ ರಾಕ್ಷಸ ಸಂಹಾರ, ಚಾಮುಂಡಿ ಇದು ಸಂಹಾರ ಮಾಡುವಂಥದ್ದು ರಾಕ್ಷಸನನ್ನ ಅಂತ ಹೇಳಿದ್ರೆ ಈ ಅರ್ಥದಲ್ಲಿ. ಹಾಗಿದ್ರೆ ನಮಗೆ ಈ ಚೈತನ್ಯ ಹೇಗೆ ಒದಗುತ್ತೆ? ಈ ನವತ್ವ ಅನ್ನುವಂಥದ್ದು, ಹೊಸತನ ಅನ್ನುವಂಥದ್ದು ಯಾವ ಯಾವ ರೀತಿಯಲ್ಲಿ ಒದಗುತ್ತೆ? ನಮ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇನು? ಚೈತನ್ಯ ಅಂದ್ರೆ ಶಕ್ತಿ. ಆ ಶಕ್ತಿ ಹೇಗೆ, ಏನು ಬಲಿ ಶಕ್ತಿ ಅಂತ ಹೇಳಿದ್ರೆ ಬೇರೆಯವ್ರನ್ನ ಹೊಡೆಯೋದು ಅಷ್ಟೇನೋ ಶಕ್ತಿ? ಹಾಗಿದ್ರೆ ಏನೇ ಶಕ್ತಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಏನು ಅಪರಾಜಿತ ಸ್ತೋತ್ರ ಅಂತ ಬರುತ್ತೆ. ಆ ಅಪರಾಜಿತ ಸ್ತೋತ್ರದಲ್ಲಿ ಆ ದೇವಿ ಸ್ವರೂಪಗಳನ್ನ ಅಲ್ಲಿ ಹೇಳ್ತಾರೆ. ಆವಾಗ ನಮಗೆ ನಮ್ಮ ಜೀವನಕ್ಕೆ, ನಮ್ಮ ಜೀವನವನ್ನ ಎತ್ತರ ಮಾಡಲಿಕ್ಕೆ, ನೆಮ್ಮದಿ ಮಾಡಲಿಕ್ಕೆ, ಸಂತೋಷಮಯ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನ ಅಲ್ಲಿ ತಾಯಿ ಸ್ವರೂಪದಲ್ಲಿ, ದೇವಿ ಸ್ವರೂಪದಲ್ಲಿ ಕಾಣಿರುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ನಾನು ಅಲ್ಲಿ ಹೇಳ್ತೀನಿ, ನಿಮ್ಗೆ ಅದು ಗೊತ್ತಾಗುತ್ತೆ, ಎಲ್ಲರೂ ಕೇಳಿರಬಹುದು ಇದನ್ನ. ಯಾ ದೇವಿ ಸರ್ವಭೂತೇಶು ಚೇತನೇತ್ಯ ಭಿಧೀಯತೆ ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ. ಹೀಗೆ ಹೋಗುತ್ತೆ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ಅಂತ ಬರುತ್ತೆ. ಇನ್ನೊಂದು ಜಾಗದಲ್ಲಿ ತೃಷ್ಣಾರೂಪೇಣ ಸಂಸ್ಥಿತ, ಮುಂದಕ್ಕೆ ಕ್ಷಾಂತಿ ರೂಪೇಣ ಸಂಸ್ಥಿತ, ಲಜ್ಜಾರೂಪೇಣ ಸಂಸ್ಥಿತ, ಶಾಂತಿ ರೂಪೇಣ ಸಂಸ್ಥಿತ, ಶ್ರದ್ಧಾರೂಪೇಣ ಸಂಸ್ಥಿತ, ಕಾಂತಿ ರೂಪೇಣ ಸಂಸ್ಥಿತ, ಲಕ್ಷ್ಮಿ ರೂಪೇಣ ಸಂಸ್ಥಿತ, ಸ್ಮೃತಿ ರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ, ತುಷ್ಟಿ ರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ. ಹೀಗೆಲ್ಲ ಬರುತ್ತೆ. ಇದು ಶಕ್ತಿಗಳು ಅಂತ ಒಂದೆರಡು ನೋಡೋಣ. ಏನು ಅದು ಚೈತನ್ಯ ಅಂತೇಳಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಯಾವ ದೇವಿ ಸರ್ವ ಪ್ರಾಣಿಗಳಲ್ಲೂ ಕೂಡ ಬುದ್ಧಿ ರೂಪದಲ್ಲಿ ಇದ್ದಾಳೋ ಅಂಥವಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾವ ದೇವಿ ಎಲ್ಲ ಜೀವಿಗಳಲ್ಲೂ ಕೂಡ ನಿದ್ರೆಯ ರೂಪದಲ್ಲಿದ್ದಾಳೋ ಅವಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಯಾವ ದೇವಿ ಎಲ್ಲ ಜೀವಿಗಳಲ್ಲೂ ಹಸುವಿನ ರೂಪದಲ್ಲಿದ್ದಾಳೋ ಅವಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಯಾವ ದೇವಿ ಎಲ್ಲರಲ್ಲೂ ಕೂಡ ಅವಳು ಶಾಂತಿ ರೂಪದಲ್ಲಿದ್ದಾಳೋ ಅವಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಯಾವ ದೇವಿ ಎಲ್ಲರಲ್ಲೂ ಶಕ್ತಿ ರೂಪದಲ್ಲಿದ್ದಾಳೋ ಅವಳಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಇದೆಲ್ಲ ಶಕ್ತಿಯ ಬೇರೆ ಬೇರೆ ರೂಪ. ಶಕ್ತಿ ಅಂತ ಹೇಳಿದ್ರೆ ನಾವು ದಾಳಿ ಮಾಡುವಂಥದ್ದು ಅಷ್ಟೇ ಅಲ್ಲ, ಅಂತ ಬುದ್ಧಿ ಶಕ್ತಿ ತಾನೆ. ನಿದ್ರೆ ಹೇಗೆ ಶಕ್ತಿ? ಎರಡು ದಿನಾನು ಬೇಡ, ಒಂದು ದಿನ ನಿದ್ರೆ ಕೆಟ್ಟರೂ ನಮ್ಗೆ ಗೊತ್ತಾಗತ್ತೆ ನಿದ್ರೆಯ ಮಹತ್ವ ಏನು ಅಂತ. ನಾವು ನಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗಲಿಲ್ಲ ಅಂತ. ಇವತ್ತು ಜಗತ್ತಿನಲ್ಲಿ ನಿಜವಾದ ದೊಡ್ಡ ಸಮಸ್ಯೆ ನಿದ್ರೆ ನಮಗೆ ಬರದೇ ಇರುವಂಥದ್ದು. ಯಾವಾಗ ನಿದ್ರೆ ಬರಬೇಕೋ ಆಗ ಬರ್ತಾ ಇಲ್ಲ, ಯಾವಾಗ ಅದು ಬರಬಾರ್ದೋ ಆಗ ಬರ್ತಾ ಇದೆ. ಆಫೀಸಲ್ಲಿ ಬರ್ತಾ ಇದೆ, ಮನೆಯಲ್ಲಿ ಬರ್ತಾ ಇಲ್ಲ, ಹಾಗಾಗಿ ಸಮಸ್ಯೆ ಶುರುವಾಗಿದೆ. ಹಾಗೆ ಇದು ಶಕ್ತಿ. ನಿದ್ರೆ ನಮಗೆ ಬರಲಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಸಮಸ್ಯೆ ಶುರು. ಮತ್ತೆ ಹಸಿವು, ಎಲ್ರು ನಾವು ಹಸಿವು ಸರಿಯಾದ ಸಮಯಕ್ಕೆ ಹಸಿವು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಬಂತು ಅಂತ ಅರ್ಥ. ಹಾಗೆ ಈ ದೇವಿಯನ್ನ ಬೇರೆ ಬೇರೆ ರೂಪದಲ್ಲಿ ಅಲ್ಲಿ ಕಂಡು ಆರಾಧಿಸಲಾಗಿದೆ. ಇದೆಲ್ಲದಕ್ಕೂ ಕೂಡ ಮೂಲವಾಗಿ ತಾಯಿತನದಲ್ಲಿ ಇದನ್ನ ಆರೋಪ ಮಾಡಲಾಗಿದೆ. ಇದನ್ನ ನಾವು ಗಮನಿಸ್ಬೇಕು. ಅಂಥ ತಾಯಿತನಕ್ಕೆ ಸಂಕೇತವಾಗಿರುವಂತ ತಾಯಿ ಎದೆಯನ್ನ ಈ ರಾಕ್ಷಸ ರಕ್ತದಲ್ಲಿ ತೋಯಿಸಿದ್ದಾನಲ್ಲ, ಅವನು ನಾಶ ಆಗೋದು ಬೇಡವೆ. ಇದೆಲ್ಲ ಇದೆ,
ನಮ್ಗೆ ನಿದ್ರೆ ಬರದೆ ಇದ್ರೆ ರಾಕ್ಷಸ ನಮ್ಮನ್ನ ಅಂದ್ರೆ ರಾಕ್ಷಸ ಅಂತ ಹೇಳಿದ್ರೆ ಈ ತರ ಏನು ಕೊಂಬಿರುವಂತ ರಾಕ್ಷಸ ಅಂತಲ್ಲ, ನಮ್ಗೆ ನಿದ್ರಾಹೀನ ಸ್ಥಿತಿ ಅನ್ನುವಂಥದ್ದು ನಮ್ಮ ದೇಹದ ಮೇಲೆ ಆಕ್ರಮಣ ಮಾಡುವಂತ ಒಂದು ರಾಕ್ಷಸ, ರಾಕ್ಷಸ ವೃತ್ತಿ ಅದು. ನಮ್ಗೆ ಬುದ್ಧಿ ನೆಟ್ಟಿಗಿಲ್ಲ ಅಂತ ಹೇಳಿದ್ರೆ, ಅರ್ಥವಾಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಸಮಸ್ಯೆ ಇದೆ ಬುದ್ಧಿಯಲ್ಲಿ, ಅದು ಒಂದು ರಾಕ್ಷಸಿ ವೃತ್ತಿ, ಅದು ಒಂದು ರಾಕ್ಷಸ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗೆ ಅರ್ಥ. ಹಸಿವಾಗ್ತಿಲ್ಲ, ಆ ಹಸಿವನ್ನ ಒಂದು ತಡೆಯುವಂತ ಯಾವುದೋ ಒಂದು ರಾಕ್ಷಸ ಶಕ್ತಿ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತಾನೆ ಅರ್ಥ. ಇದು ಮತ್ತೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ನಾವು ಈ ದೇವಿ ರೂಪದಲ್ಲಿ ಅದನ್ನು ಹೋರಾಟ ಮಾಡಬೇಕು. ಅದಕ್ಕೆ ದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳೋದುಂಟು. ಬೇರೆ ಬೇರೆ ಏನು, ನಾವು ಲಕ್ಷ್ಮಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ, ಲಕ್ಷ್ಮಿಯ ಸ್ವರೂಪದಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ನಮ್ಗೇನಾಗಿದೆ, ಕೇವಲ ದುಡ್ಡು. ಎಲ್ರೂ ಸುಮ್ನೆ ತಮಾಷೆಗೆ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಅಂತ ಹೇಳಿದ್ರೆ ಬ್ಯಾಂಕ್ ಕಡೆನೆ ನೋಡ್ತಾರೆ ಅಂತ. ಅದಲ್ಲ, ಲಕ್ಷ್ಮಿ ಎನ್ನುವಂಥದ್ದು ವಿಶಾಲವಾದಂತ ಅರ್ಥದಲ್ಲಿ ಎಲ್ಲ ಶಕ್ತಿಗಳಿಗೂ ಅವಳು ಸಂಕೇತ. ಅವಳು ಇಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಲಕ್ಷ್ಮಿಗೆ ಬಹಳ ಒಂದು ಇದು, ಅವಳು ಶಕ್ತಿ ಸ್ವರೂಪಿಯಾಗಿ ನೋಡಿರುವಂಥದ್ದು, ಲಕ್ಷ್ಮಿ ಎಲ್ಲವನ್ನು ಸೃಷ್ಟಿ ಮಾಡ್ತಾಳೆ ಅಂತ ಹೇಳಿ. ನಾವಿವತ್ತು ಬರೀ ದುಡ್ಡಿನ ಅರ್ಥದಲ್ಲಿ ನೋಡ್ತಾ ಇದ್ದೀವಿ, ಅದಲ್ಲ. ನೀವು ಅಷ್ಟಲಕ್ಷ್ಮಿಯರ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರು ನಮ್ಗೆ ಗೊತ್ತಾಗತ್ತೆ ಅಲ್ಲಿ ಏನು, ಅಲ್ಲಿ ಎಂತೆಂತ ಲಕ್ಷ್ಮಿಗಳನ್ನ ನಾವು ಏನು, ಅದು ಸಂತಾನ ಲಕ್ಷ್ಮಿ, ವಿದ್ಯಾ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿನೂ ಒಂದು ಅದರಲ್ಲಿ, ಇದೆಲ್ಲನೂ ಇದೆ ಬೇರೆ ಬೇರೆ. ನಮ್ಗೆ ಬುದ್ಧಿ ಕೊಡುವಂಥವಳು, ನಮ್ಗೆ ಒಳ್ಳೆ ಶರೀರವನ್ನ ಕೊಡುವಂಥವಳು, ಆಮೇಲೆ ಒಳ್ಳೆ ಸಂಪತ್ತನ್ನ, ಒಳ್ಳೆ ಶಕ್ತಿಯನ್ನ, ಒಳ್ಳೆ ಸಂತಾನವನ್ನ, ಏನೆಲ್ಲ ಒಳ್ಳೇದು ನಮ್ಗೆ ಜೀವನಕ್ಕೆ ಒಳ್ಳೇದು ಅನ್ನುವಂಥದ್ದಿದೆ, ಅದೆಲ್ಲ ಯಾವುದರಿಂದ ಸಿಗುತ್ತೆ? ಅದೆಲ್ಲ ಲಕ್ಷ್ಮಿ. ಶ್ರೀ ಅಂತ ಹೇಳಿದ್ರೆ ಎಲ್ಲವೂ ಸೇರುತ್ತೆ, ಬರೀ ಬ್ಯಾಂಕಲ್ಲಿ ಇಟ್ಟ ಹಣ ಮಾತ್ರ ಅಷ್ಟೇ ಅಲ್ಲ ಅಂತ ಹೇಳಿ. ಹಾಗಾಗಿ ಇದೆಲ್ಲವನ್ನೂ ಕೂಡ ಮಾತೃ ಸ್ವರೂಪದಲ್ಲಿ ನಾವು ನೋಡಿದ್ದೀವಿ, ತಾಯಿತನದಲ್ಲಿ ನೋಡಿದ್ದೀವಿ. ಯಾಕಿದು ಅಂತ ಹೇಳಿದ್ರೆ, ಜಗತ್ತಿನ ಪ್ರಾಚೀನ ಸಂಸ್ಕೃತಿಗಳು ಇದು ಬೆಳೆದಿರುವಂಥದ್ದೇ ಈ ಒಂದು ಮಾತೃ ಕಲ್ಪನೆಯ ಹಿನ್ನೆಲೆಯಲ್ಲಿ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಬಹಳ ಇನ್ನೊಂದು ಒಂದು ವಿಶೇಷವಾದಂತ ಒಂದು ಸಂಗತಿ. ನಾನು ಅದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ನಾವು ಸಂಸ್ಕೃತಿ ಅಂತ ಅರಳಿರುವಂಥದ್ದೇ ಈ ಮಾತೃಶಕ್ತಿಯನ್ನ ನಾವು ಅರ್ಥಕೊಂಡಾಗ. ಏನು ಮಾತೃಶಕ್ತಿಯ ಒಂದು ಪ್ರಧಾನ ಗುಣ ಅಂತ ಹೇಳಿದ್ರೆ, ಅದು ನಮ್ಗೆ ಜನ್ಮವನ್ನ ನೀಡುತ್ತೆ. ನಮ್ಗೆ ಜನ್ಮವನ್ನ ನೀಡಿರುವಂಥದ್ದು ಮಾತೃಶಕ್ತಿ. ಈ ಮಾತೃಶಕ್ತಿಯನ್ನ ಅರ್ಥ ಮಾಡ್ಕೊಂಡಿದ್ರಲ್ಲೇ ಮನುಷ್ಯ ಮನುಷ್ಯನಾಗಿ ಇವತ್ತಾಗಿರುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಪ್ರಸವದಿಂದ ಒಂದು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ, ಅದು ಸಂತಾನ, ಸೃಷ್ಟಿ ಕ್ರಿಯೆ ಆಯ್ತು. ಪ್ರಕೃತಿಯಲ್ಲಿ ಸಹಜವಾಗಿ ಈ ಒಂದು ಸೃಷ್ಟಿ ಕ್ರಿಯೆ ನಡೀತಾ ಇರುತ್ತೆ ಅಂತ. ಯಾವುದದು ಅಂತ ಹೇಳಿದ್ರೆ, ಒಂದು ಬೀಜವನ್ನ ನಾವು ಬಿತ್ತಿದ್ರೆ ಅದು ಸಸಿ ಬರ್ತಾ ಇದೆ, ಬೆಳೆ ಬರ್ತಾ ಇದೆ. ಮನುಷ್ಯನ ಈ ಸಂಸ್ಕೃತಿ ಅನ್ನುವಂಥದ್ದು, ನಾಗರಿಕತೆ ಅಂತ ಹುಟ್ಟಿದ್ದೇ ಇದನ್ನ ಅವನು ಅರ್ಥ ಮಾಡಿಕೊಂಡಾಗ. ನೆಲದಲ್ಲಿ ಬಿದ್ದ ಬೀಜ ಅದು ಸಸಿಯಾಗಿ ಅದು ನನಗೆ ತಿನ್ನೋದಕ್ಕೆ ಧಾನ್ಯವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸೃಷ್ಟಿ ಕ್ರಿಯೆ ಇದೆ, ತಾಯಿತನ ಇದೆ ಅಂತ ಹೇಳಿ. ಈ ತಾಯಿತನ ಮತ್ತೆ ಆ ತಾಯಿತನ ಎರಡು ಸೇರಿನೇ ಸಂಸ್ಕೃತಿ ಅನ್ನುವಂಥದ್ದು ಆಗಿತ್ತು. ಹಾಗಾಗಿ ಎಲ್ಲ ಸಂಸ್ಕೃತಿಗಳೂ ಕೂಡ ಈ ಮಾತೃತ್ವವನ್ನ, ಮಾತೃಶಕ್ತಿಯನ್ನ ವಿಶೇಷವಾಗಿ ಆರಾಧಿಸಿದೆ. ನಮ್ಮ ದೇಶದಲ್ಲೂ ಕೂಡ ಅದನ್ನ ಅತಿಶಯವಾಗಿ ಅದಕ್ಕೆ ಆರಾಧಿಸಿದ್ದು, ಅದಕ್ಕೆ ತಾಯಿತನವನ್ನ ಆರೋಪ ಮಾಡಿ, ಈ ಶಕ್ತಿಗಳಿಗೆಲ್ಲ ಆರೋಪ ಮಾಡಿ ಹಾಗೆ ಬಂದಿದ್ದು ಅಂತ. ಅದಕ್ಕೆ ತುಂಬಾ ಜನ ವಿದ್ವಾಂಸರು ಗುರುತಿಸ್ತಾರೆ, ಈ ಕಲ್ಚರ್ ಅಂತ ನಾವು ಇವತ್ತು ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಈ ಸಂಸ್ಕೃತಿ ಕಲ್ಚರ್ ಅನ್ನುವಂತ ಈ ಶಬ್ದ, ಕಲ್ಟಸ್ ಅಂತ ಶಬ್ದ, ಅದು ಮೂಲ ಅದರಿಂದ ಬಂತು ಅಂತ ಹೇಳಿ. ಈ ಶಬ್ದ ಬರೋದಿಕ್ಕೆ ಕಾರಣವೇ ಏನು ಅಂತ ಹೇಳಿದ್ರೆ, ಈ ಅಗ್ರಿಕಲ್ಚರ್ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಈ ರೀತಿ ಅದು ಕೃಷಿ ಮೂಲ, ಕೃಷಿಯಲ್ಲಿ ನಡೀತಾ ಇರುವಂತ ಭೂಮಿ ತಾಯಿ. ಹೇಗೆ ನನ್ನನ್ನ ಹೆತ್ತ ತಾಯಿ ಒಬ್ಳಿದ್ದಾಳೋ, ಹಾಗೆ ಈ ತಾಯಿ ಒಬ್ಳಿದ್ದಾಳೆ, ಭೂಮಿ ತಾಯಿ ಅಂತ. ಅವಳು ಸೃಷ್ಟಿಯನ್ನು ಮಾಡ್ತಿದ್ದಾಳೆ, ಆ ಸೃಷ್ಟಿಯಿಂದ ನನಗೆ ಪೋಷಣೆ ಸಿಗ್ತಾ ಇದೆ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ಮನುಷ್ಯ ಸಂಸ್ಕೃತಿಯನ್ನು ರೂಢಿಸ್ಕೊಂಡ ಅಂತ ಹೇಳಿ. ಒಂದು ಕೃಷಿ ಅಂತ ಹೇಳಿದ್ರೆ ಅದು ಸಂಸ್ಕೃತಿ ತಾನೆ. ಒಂದು ಬೀಜವನ್ನು ಬಿತ್ತಬೇಕು, ಎಲ್ಲಂದ್ರೆ ಅಲ್ಲಿ ಬಿತ್ತಿದ್ರೆ ಆಗತ್ತೋ, ಅದಕ್ಕೆ ಒಂದು ನೆಲವನ್ನು ಹದ ಮಾಡಬೇಕು, ಬಿತ್ತಿದ ಮೇಲೆ ಆಗೋಯ್ತೋ ಅದನ್ನ ಸರಿಯಾಗಿ ನೋಡ್ಕೋಬೇಕು, ಕಳೆಯನ್ನು ಕೀಳಬೇಕು, ಸರಿಯಾಗಿ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಪೋಷಣೆಯನ್ನು ಕೊಡಬೇಕು, ನೀರನ್ನ ಹಾಕಬೇಕು, ಈ ತರದೆಲ್ಲ ಮಾಡ್ತಾ ಇದ್ರೆ ತಾನೆ ಅದು ಕೃಷಿ ಅಂತ ಆಗುತ್ತೆ, ಒಂದು ಸಂಸ್ಕಾರ ಆಯಿತು. ಆ ಸಂಸ್ಕಾರವೇ ತಾನೆ ಸಂಸ್ಕೃತಿ ಅಂತ ನಾವು ಕರೆಯುವಂಥದ್ದು. ತಾಯಿ ನಮ್ಗೆ ಆ ಕೆಲಸವನ್ನು ಮಾಡ್ತಾಳೆ. ಕೇವಲ ಅವಳು ನಮ್ಗೆ ಜನ್ಮ ಕೊಟ್ಟು ಬಿಡ್ತಾ ಇಲ್ಲ ತಾಯಿ. ಏನ್ ನಾವು ಹುಟ್ಟಿದ ಕೂಡಲೇ ಬದುಕ್ ಬಿಡ್ತೀವೋ? ಹುಟ್ಟಿದ ಕೂಡಲೇ ಏನು ಬೇಕು? ಆಹಾರ ಬೇಕು. ತನ್ನ ಆಹಾರ ಕೊಡ್ತಾ ಇದ್ದಾಳೆ ಅವಳು, ತನ್ನ ದೇಹವನ್ನು ಕೊಡ್ತಾ ಇದ್ದಾಳೆ ಆಹಾರವಾಗಿ. ಆಹಾರ ಕೊಟ್ಟು ಏನ್ ಮಾಡಿದ್ಲು ಅವಳು? ನನ್ನ ಬೆಳೆಸ್ತಾ ಇದ್ದಾಳೆ. ನನ್ನನ್ನ ಹೆಜ್ಜೆ ಇಡೋದು ಹೇಗೆ, ಕಲಿಯ ಮಾತಾಡೋದು ಹೇಗೆ,
ಜೀವನದಲ್ಲಿ ಹೇಗೆ ಇದೆಲ್ಲವನ್ನೂ ಕೂಡ ಅವಳು ನನಗೆ ತೋರಿಸ್ತಾ ಇದ್ದಾಳೆ ಅಂತ. ಹಾಗೆ ಜೀವನಕ್ಕೆ ಬೇಕಾದಂತ ಏನೆಲ್ಲ ನಮಗೆ ಸಿಗತ್ತೆ ಪ್ರಕೃತಿಯಿಂದ ಸಮಾಜದಿಂದ, ಅದೆಲ್ಲವನ್ನೂ ಕೂಡ ನಮ್ಮ ಸಂಸ್ಕೃತಿ ತಾಯಿ ಅಂತ ಕರೀತು. ಅದಕ್ಕೆ ಅದರಲ್ಲಿ ವಿದ್ಯೆ, ಬುದ್ಧಿ, ಹಣ, ಐಶ್ವರ್ಯ, ದೇಹ, ಪ್ರತಿಯೊಂದನ್ನು ಏನೆಲ್ಲ ಬೇಕು ನನಗೆ ಅದೆಲ್ಲವನ್ನು ಕೂಡ ಯಾಕೆ ತಾಯಿ ತಂದಲ್ಲಿ ನೋಡಿತ್ತು ಅಂತ ಹೇಳಿದ್ರೆ, ಹೇಗೆ ಹೆತ್ತ ತಾಯಿ ನನ್ನನ್ನ ಆರೈಕೆ ಮಾಡ್ತಾಳೋ ಹಾಗೆ ಇದೆಲ್ಲ ಆರೈಕೆ ಮಾಡ್ತಾ ಇದೆ. ಹಾಗಾಗಿ ಇದೆಲ್ಲ ತಾಯಿತನ ಅಂತೆ. ಅದು ವಿಶಾಲವಾದಂತ ತಾತ್ವಿಕವಾದಂತ ಅರ್ಥದಲ್ಲೂ ಕೂಡ ಇಡೀ ಪ್ರಕೃತಿನೇ ಒಂದು ಶಿವೆ ಶಕ್ತಿ. ಅದು ಅದು ಬಹಳ ಇನ್ನೊಂದು ದೊಡ್ಡ ದರ್ಶನ. ನಾನು ಅದ್ರ ಹಿನ್ನೆಲೆಗೆ ಹೋಗೋದಿಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿ ಇಡೀ ಪ್ರಕೃತಿಯನ್ನೇ ತಾಯಿ ಅಂತ ಕರೆದು ಬಿಡ್ತು ಅಂತೇಳಿ ನೋಡಿ ಎಷ್ಟೆಲ್ಲ ನಾವು ಒಂದೊಂದನ್ನ ಅರ್ಥ ನಾವು ಅದನ್ನ ಬಿಡಿಸ್ತಾ ಹೋದ್ರೆ ಎಷ್ಟು ವ್ಯಾಪಕವಾಗಿ ಹೋಗ್ತಾ ಇದೆ. ಮತ್ತೆ ಒಂದು ರೀತಿ ಎಷ್ಟೊಂದು ಆರ್ಗ್ಯಾನಿಕ್ ಆಗಿದೆ ಅಂತ ಈ ವಿಚಾರ ಅನ್ನುವಂಥದ್ದು ಏನೋ ಒಂದು ಬೇರೆ ಒಂದು ವಿಷಯವನ್ನು ಹೇಳೋ ತರ ಇಲ್ಲ. ನಮ್ಗೆ ಅರ್ಥವಾಗದ ರೀತಿ ಅರ್ಥ ಮಾಡ್ಕೊಂಡ್ಮೇಲೆ ಇಷ್ಟೇನಾ ಅಂತ ಅನ್ಸತ್ತೆ. ಅಷ್ಟು ಸರಳವಾಗಿದೆ. ಯಾವಾಗ್ಲೂ ಕೂಡ ಸರಳವಾಗಿರೋದೇ ಅರ್ಥವಾಗೋದು ಕಷ್ಟ. ಆ ತರ ಆಗ್ತಾ ಇದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ಈ ನಮ್ಮ ಈ ನವರಾತ್ರಿಯ ಸಂದರ್ಭದಲ್ಲಿ ನಡೆ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ತಾಂತ್ರಿಕ ವ್ಯತ್ಯಯ ಉಂಟಾಗಿದೆ. ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಬರೋಣ. ವೃಕ್ಷದಲ್ಲಿ ಅವರು ಬಚ್ಚಿಟ್ಟಿದ್ದಂತ ಆ ಶಸ್ತ್ರಗಳನ್ನೆಲ್ಲ ತೆಗೆದು ಯುದ್ಧಕ್ಕೆ ಹೋಗಿ ಅಲ್ಲಿ ಅವರಿಗೆ ಜಯ ಸಿಗುವಂತದ್ದು. ಹೀಗೆ ಆಮೇಲೆ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ, ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಸರ್ ಮಾತಾಡಿ ಸರ್. ನನಗೆ ಗೊತ್ತಾಗ್ಲಿಲ್ಲ ಅದ್ ಮಧ್ಯೆ, ಸಾರಿ ಸರ್, ಅದೇ ನಿಮ್ದು ಕನೆಕ್ಟಿವಿಟಿ ಇಶ್ಯೂ ಬಂತು ಅದಕ್ಕೆ ನಾವು ಒಂದು ವಿರಾಮ ತಗೊಂಡಿದ್ವಿ. ಹೌದಾ, ಇವಾಗ ಮಾತಾಡಿ. ಅಂದ್ರೆ ಅಲ್ಲಿ ಪಾಂಡವರು ಆ ವೃಕ್ಷದಲ್ಲಿ ಬಚ್ಚಿಟ್ಟಿದ್ದ ತಮ್ಮ ಶಸ್ತ್ರಗಳನ್ನ ಅವರು ಇಳಿಸಿ ಆಮೇಲೆ ಯುದ್ಧಕ್ಕೆ ಹೋಗಿ ಗೆಲುವು ಪಡೆಯುವಂತದ್ದು ಇದು ಒಂದಿದೆ ವಿಜಯದಶಮಿ ಹಿನ್ನೆಲೆಯಲ್ಲಿ. ಮತ್ತೆ ರಾಮ ರಾವಣನ ಕೊಂದಿದ್ದು ಕೂಡ ಆವತ್ತೆ ಅಂತ ಹೇಳುವಂಥದ್ದು. ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಈ ಒಳಿತು ಕೆಡುಕುಗಳ ಸಂಘರ್ಷದಲ್ಲಿ ಒಳಿತು ಅನ್ನುವಂಥದ್ದು ಗೆಲ್ತಾ ಇದೆ. ಆ ಗೆಲ್ಲೋದಕ್ಕೆ ಒಂದು ಸಂಕೇತವಾಗಿ ನಾವು ವಿಜಯದಶಮಿಯನ್ನ ಇವತ್ತಿಗೂ ಆಚರಣೆ ಮಾಡ್ತೀವಿ. ಅದಕ್ಕೆ ನಾವು ಈ ವಿಜಯದಶಮಿ ದಿವಸ ಏನಾದ್ರೂ ಶುರು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳುವಂಥದ್ದು, ಅಥವಾ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಅದು ಒಳ್ಳೇದಾಗತ್ತೆ, ಈ ರೀತಿಯ ಕಲ್ಪನೆಗಳೆಲ್ಲ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಅದಕ್ಕೆ ಸಾವಿರಾರು ವರ್ಷಗಳ ಈ ರೀತಿಯ ಒಂದು ಒಂದು ಸಾಂಕೇತಿಕವಾದಂತ ಒಂದು ಅರ್ಥ ವ್ಯಾಪ್ತಿ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ಆ ನವರಾತ್ರಿಯ ಉದ್ದಕ್ಕೂ ಕೂಡ ಈ ರೀತಿಯ ವಿಶೇಷಗಳಿದೆ. ಅವತ್ತು ಬನ್ನಿ ಪೂಜೆ ಅಂತ ಮಾಡ್ತೀವಿ. ಆ ಬನ್ನಿ ಅನ್ನುವಂಥದ್ದು ಅದೇ ಶಮಿ ವೃಕ್ಷ. ಅದು ಈ ಬನ್ನಿ ಅನ್ನುವಂಥದ್ದು ಸಂಸ್ಕೃತದ ವನ್ಹಿ ಅನ್ನುವಂತ ಶಬ್ದದಿಂದ ಬಂದಿರುವಂಥದ್ದು. ವನ್ಹಿ ಅಂತ ಹೇಳಿದ್ರೆ ಅದು ಅಗ್ನಿ ಅಂತ ಹೆಸರು. ಅಲ್ಲಿ ಅಗ್ನಿಯನ್ನ ಆ ಶಮಿ ವೃಕ್ಷದಿಂದ ಹಿಂದೆ ಯಜ್ಞವನ್ನ ಮಾಡಬೇಕಾದ್ರೆ ಅಲ್ಲಿ ಅಗ್ನಿಯನ್ನ ಮಥನ ಮಾಡ್ತಿದ್ರು ಅದರಿಂದ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ದುರ್ಗೆಯ ಆವಾಸ ಸ್ಥಾನ ಅಂತ, ದುರ್ಗೆ ಅಲ್ಲಿರ್ತಾಳೆ ಅನ್ನುವಂಥದ್ದು. ಇದೆಲ್ಲ ನಾವು ಒಂದೊಂದು ಬಿಡಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ದುರ್ಗಾ ಅನ್ನೋದಕ್ಕೆ ಒಂದು ಹೆಸರಿದೆ, ಅದಕ್ಕೆ ನಾವು ದುರ್ಗಾಷ್ಟಮಿ ಅಂತಾನೆ ಒಂದು ಮಾಡ್ತೀವಿ. ದುರ್ಗಾ ಅಂತ ಹೇಳಿದ್ರೆ ಕಷ್ಟ ಕೋಟಲೆಗಳು ಅಂತ ಹೇಳಿ. ನಾವು ದುರ್ಗೆಯನ್ನ ಯಾಕೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಬಂದಿರುವಂತ ಕಷ್ಟ ಕೋಟಲೆಗಳನ್ನ ಆ ತಾಯಿನೇ ನಮಗೆ ಪರಿಹಾರ ಮಾಡಬೇಕು ಅಂತ. ಹೇಗೆ ನನ್ನ ಶರೀರಕ್ಕೆ ಅಥವಾ ನನಗೆ ತೊಂದರೆ ಆದಾಗ ಫಸ್ಟ್ ಯಾರಿಗೆ ಗೊತ್ತಾಗುತ್ತೆ? ಅದು ತಾಯಿಗೆ ಗೊತ್ತಾಗುತ್ತೆ. ಅದು ಎಷ್ಟು ಸಾವಯವ ಸಂಬಂಧ ತಾಯಿಗೂ ಮತ್ತೆ ಮಗನಿಗೂ ಮಕ್ಕಳಿಗೂ ಅಲ್ವಾ? ತಾಯಿನಲ್ಲಿ ಏನಾದ್ರೂ ಆರೋಗ್ಯ ವ್ಯತ್ಯಾಸ ಆಗಿದ್ರೆ ಅದು ಮಕ್ಕಳಿಗೆ ತಕ್ಷಣ ಬಂದ್ಬಿಡತ್ತೆ ಅಂತ. ಮಕ್ಕಳಿಗೆ ಏನಾದ್ರೂ ಇದ್ರೆ ಅದು ತಾಯಿಗಳಿಗೂ ತಾಯಿಗೂ ಬಂದ್ಬಿಡತ್ತೆ. ಅದು ಈ ಮಟ್ಟದಲ್ಲಿ ಇರುತ್ತೆ ಅವರ ಒಂದು ಕರಡು, ಅದು ನೇರ ಸಂಬಂಧ ತಾನೇ ಅದು. ಹಾಗೆ ಇನ್ ಯಾರಿಗೆ ಗೊತ್ತಾಗತ್ತೆ ನನ್ನ ಕಷ್ಟ ಅಂತ ಹೇಳಿ? ಅವ್ರು ಅದನ್ನ ಪರಿಹಾರ ಮಾಡುವಂಥದ್ದು ಆ ತಾಯ್ತನಕ್ಕೆ ಮಾತ್ರ ಸಾಧ್ಯ ಅನ್ನುವಂತ ಒಂದು ಕಲ್ಪನೆ ಈ ನವರಾತ್ರಿಯಲ್ಲಿ ಗೊತ್ತಾಗತ್ತೆ. ಈ ತಾಯ್ತನದ ಬಗ್ಗೆ ನಾನು ಈ ತಾಯ್ತನ ಅನ್ನುವಂಥದ್ದು ಬಹಳ ಏನು ಸಾವಿರಾರು ವರ್ಷಗಳಿಂದ ಎಲ್ಲ ಸಂಸ್ಕೃತಿಗಳಲ್ಲೂ ಪ್ರಧಾನ ಒಂದು
ಒಂದು ಸಂಸ್ಕೃತಿಯ ಭಾಗವಾಗಿದ್ದಂತ ಒಂದು ಮುಖ್ಯವಾದಂತ ಒಂದು ವಿಚಾರ. ಅದು ನಮ್ಮಲ್ಲೂ ಇದೆ, ಅದು ವೇದ ಕಾಲದಿಂದಲೂ ನಾವು ಅದನ್ನ ನೋಡ್ತೀವಿ. ಬೇರೆ ಸಂಸ್ಕೃತಿಗಳಲ್ಲೂ ಅದು ತುಂಬಾ ಅದ್ಭುತವಾಗಿ ನಾವು ಅಲ್ಲೂ ಕೂಡ ಬಂದಿರೋದನ್ನ ನೋಡ್ತೀವಿ. ನಮ್ಮಲ್ಲಿ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ನಾನು ಹೇಳ್ಬೋದು. ನಮ್ಮಲ್ಲಿ ಈಗ ಸರಸ್ವತಿಯನ್ನು ನಾವು ಪೂಜೆ ಮಾಡ್ತೀವಿ, ಸರಸ್ವತಿ ಪೂಜೆ ಅಂತಾನೆ ಒಂದ್ ದಿವಸ ಮಾಡ್ತೀವಿ, ಅದಲ್ಲದೆ 3 ದಿನಗಳನ್ನ ಸರಸ್ವತಿಗೋಸ್ಕರ ಅಂತಾನೆ ನಾವು ಈ ನವರಾತ್ರಿಯಲ್ಲಿ ಮಾಡ್ತೀವಿ. ಈ ಸರಸ್ವತಿ ಕಲ್ಪನೆ ನಮ್ಗೆ ವೇದಗಳಲ್ಲೇ ಕಾಣುತ್ತೆ. ವೇದಗಳಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ವೇದಗಳಲ್ಲಿ 2 ಅರ್ಥದಲ್ಲಿ 2 ರೀತಿಯಲ್ಲಿ 2 ಆಯಾಮಗಳಲ್ಲಿ ಸರಸ್ವತಿಯನ್ನ ಕಾಣಿಸಿದ್ದಾರೆ ಅಂತ. ಏನು ನಮ್ಗೆ ಗೊತ್ತು, ಸರಸ್ವತಿ ಅಂತ ಕೇಳಿದ್ರೆ ನಾವು ಸರಸ್ವತಿ ಏನು ವಿದ್ಯೆಗೆ ದೇವತೆ ಈ ತರದ್ದೆಲ್ಲ ಹೊಳೆಯುತ್ತೆ, ಅದ್ರ ಜೊತೆಗೆ ಸರಸ್ವತಿ ಅಂದ್ರೆ ನದಿ ಅನ್ನುವಂಥದ್ದು ಹೊಳೆಯುತ್ತೆ ಅಂತ. ಅದು ವೇದದಲ್ಲೇ ಬರುವಂಥದ್ದು, ಅಲ್ಲಿ ಬರುತ್ತೆ ಏನು ಅಂಬಿತಮೆ ನದಿತಮೆ ದೇವಿತಮೆ ಸರಸ್ವತಿ ಅಂತ ಬರುತ್ತೆ, ನದಿ ಸ್ವರೂಪದಲ್ಲಿ ಅವಳು ನೋಡುವಂಥದ್ದು. ಮತ್ತೆ ಚೋದಯಿತ್ರಿ ಸುನೃತಾನಾಂ ಚೇತಂತಿ ಸುಮತೀನಾಂ, ಒಳ್ಳೆ ಬುದ್ಧಿ ಕೊಡುವಂಥವಳು, ಚೈತನ್ಯವನ್ನು ಕೊಡುವಂಥವಳು, ಹೀಗೇನು ಪ್ರಶಂಸೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ನೀರಿನ ರೂಪದಲ್ಲಿ ಸರಸ್ವತಿಯನ್ನು ನೋಡ್ತಾ ಇದ್ದಾರೆ, ವಾಕ್ ಮಾತಿನ ರೂಪದಲ್ಲಿ ನೋಡ್ತಾ ಇದ್ದಾರೆ. ಆರಂಭದಲ್ಲಿ ನಾನು ಅದನ್ನೇ ಹೇಳಿದ್ದು, ಹೇಳ್ತಾ ಸಂಸ್ಕೃತಿ 2 ತಾಯ್ತನದಲ್ಲಿ ಅರಳಿತು ಅಂತ, ಕೃಷಿಗೂ ಮತ್ತೆ ತಾಯ್ತನಕ್ಕೂ ಇರುವಂತ ಸಂಬಂಧ ಅಂತ. ಹಾಗೆ ಇಲ್ಲಿ ಒಂದು ಅರ್ಥ ಇದೆ. ಏನದು ಅಂತ ಹೇಳಿದ್ರೆ, ಈ ಕೃಷಿಗೆ ಬೇಕಾಗಿರುವಂಥದ್ದು ನೀರ್ ತಾನೆ. ಅಂದ್ರೆ ಎಲ್ಲ ಸಂಸ್ಕೃತಿಗಳು ಕೂಡ ನದಿಯ ದಡದಲ್ಲೇ ಅರಳಿರುವಂಥದ್ದು. ನೀರು ಇಲ್ಲ ಅಂತ ಹೇಳಿದ್ರೆ, ನದಿ ಎನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಸಂಸ್ಕೃತಿ ಅರಳಕ್ ಸಾಧ್ಯ ಇಲ್ಲ. ನಾಗೆ ಮನುಷ್ಯರು ಹೇಗೆ ಬದುಕೋದಿಕ್ ಸಾಧ್ಯ ನೀರಿಲ್ಲ ಅಂತ ಹೇಳಿದ್ರೆ, ನದಿ ಇಲ್ಲ ಅಂತ ಹೇಳಿದ್ರೆ? ಹಾಗಾಗಿ ಇಲ್ಲಿ ಸರಸ್ವತಿ ನದಿ ರೂಪದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ, ಅವಳು ನಮಗೆ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿದ್ದಾಳೆ, ನಮ್ಮ ಸಂಸ್ಕೃತಿಯ ಉಗಮಕ್ಕೆ ಅವಳು ಕಾರಣಳಾಗಿದ್ದಾಳೆ. ಹಾಗಾಗಿ ಆ ಸರಸ್ವತಿ ಅನ್ನುವಂಥದ್ದು ತಾಯಿ, ಅದು ಅಲ್ಲಿ ಒಂದು ಆರಾಧನೆ ಆಯ್ತು. ಮತ್ತೆ ಮನುಷ್ಯನನ್ನ ಬೇರೆ ಪ್ರಾಣಿಗಳಿಗಿಂತ ಭಿನ್ನ ಮಾಡಿದ್ದು ಯಾವುದು? ಮನುಷ್ಯ ಕೂಡ ಪ್ರಾಣಿನೇ, ಮನುಷ್ಯ ಪ್ರಾಣಿಗಳು ಮಾಡೋದೆಲ್ಲ ಮನುಷ್ಯನು ಮಾಡ್ತಾನೆ, ಆದ್ರೆ ಪ್ರಾಣಿಗಳು ಮಾಡದೇ ಇರುವಂತ ಒಂದು ವಿಶೇಷವಾದಂತ ಒಂದು ಶಕ್ತಿ ಅವನಿಗಿದೆ ಅಂತ. ಏನು? ಅವನು ತನ್ನ ಸಂಸ್ಕೃತಿಯನ್ನ ರೂಪಿಸಿಕೊಂಡಿದ್ದಾನೆ, ತನ್ನದೇ ಆದಂತ ಒಂದು ಸಂಸ್ಕೃತಿಯನ್ನ ರೂಪಿಸಿಕೊಂಡಿದ್ದಾನೆ. ಒಬ್ಬ ಸೈಂಟಿಸ್ಟ್ ತುಂಬಾ ಚೆನ್ನಾಗಿ ಹೇಳ್ತಾನೆ, ಏನು ಬೇರೆ ಪ್ರಾಣಿಗಳೆಲ್ಲವೂ ಕೂಡ ಇರುವ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಏನು ಅದು ಲ್ಯಾಂಡ್ಸ್ಕೇಪ್ ಅಂತ ನಾವು ಕರಿತೀವಲ್ಲ, ಅದಕ್ಕೆ ಸರಿಯಾಗಿ ತಮ್ಮ ಜೀವನವನ್ನ ರೂಪಿಸಿಕೊಳ್ಳುತ್ತೆ. ಗೂಡು ಕಟ್ಟಬಹುದು ಅದೆಲ್ಲ ಬೇರೆ, ಅದು ಏನು ಒಂದು ಸಣ್ಣ ಏರ್ಪಾಟು, ಅಲ್ಲೇ ಸಿಗುವಂಥದ್ದು ಏನ್ ಸಿಗುತ್ತೆ ಅದನ್ನ ಮಾಡುತ್ತೆ, ಅದು ಉಪಯೋಗಿಸ್ಕೊಂಡು ಮಾಡುತ್ತೆ. ಆದ್ರೆ ಮನುಷ್ಯ ಆ ಲ್ಯಾಂಡ್ಸ್ಕೇಪ್ ಅನ್ನೇ ಬದಲಾಯಿಸಬಲ್ಲ ಅಂತ. ಇದು ಒಂದು ವಿಶೇಷವಾದಂತ ಒಂದು, ಅದು ಶಕ್ತಿನೋ ಅಥವಾ ಮನುಕುಲಕ್ಕೆ ಶಾಪವೋ ಏನೋ ಒಂದು ಆಗಿದೆ ಒಟ್ಟಿನಲ್ಲಿ. ಅದು ಒಂದು ಆರಂಭದಲ್ಲಂತೂ ಒಂದು ಶಕ್ತಿ ಅಂತ ನಾವು ಅಂದ್ಕೋಬಹುದು, ಪಾಸಿಟಿವ್ ಆಗಿ ನೋಡೋದಿದ್ರೆ. ಅದು ಈಗ ವಿನಾಶಕ್ಕೆ ಬಂದ್ಬಿಟ್ಟಿದೆ, ಅದು ಬೇರೆ ಪ್ರಶ್ನೆ. ಇದು ಯಾಕೆ ಅವನಿಗೆ ಬಂತು, ಹೇಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಸರಸ್ವತಿಯ ಇನ್ನೊಂದು ತತ್ವ ಇದೆ. ಏನದು ಅಂತ ಹೇಳಿದ್ರೆ, ವಾಕ್ ತತ್ವ, ಮಾತು ಅಂದ್ರೆ ಬುದ್ಧಿ, ಮಾತು. ಈ ಮನುಷ್ಯನಿಗೆ ಬುದ್ಧಿ ಅನ್ನುವಂಥದ್ದು, ಅಕ್ಷರ ಅನ್ನುವಂಥದ್ದು, ವಿದ್ಯೆ ಅನ್ನುವಂಥದ್ದು ಬರದೇ ಇದ್ದಿದ್ರೆ, ಅವನು ಬೇರೆ ಪ್ರಾಣಿಗಳಿಗಿಂತ ಇನ್ನೊಂದು ಒಂದು ಪ್ರತ್ಯೇಕವಾದಂತ ರೀತಿಯಲ್ಲಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ವೇದಗಳಲ್ಲಿ ಅದನ್ನ ಎರಡನ್ನೂ ತಾಯಿತನದಲ್ಲಿ ನೋಡಿದ್ದಾರೆ. ಸರಸ್ವತಿ ಅನ್ನುವಂಥದ್ದು ಈ ವಿಶಾಲವಾದಂತ ಅರ್ಥದಲ್ಲಿ ನಮಗೆ ಸಂಸ್ಕೃತಿಗೆ ಒಂದು ಜಲ ಮೂಲವಾಗಿ, ಇನ್ನೊಂದು ವಾಕ್ ಮೂಲವಾಗಿ, ಮಾತಿನ ರೂಪದಲ್ಲಿ. ಹಾಗಾಗಿ ಈ ಸರಸ್ವತಿ ತತ್ವ ಅನ್ನುವಂಥದ್ದು ಆ ತಾಯ್ತನದ ಇನ್ನೊಂದು ವಿಸ್ತರಣವಾಗಿ ನಮ್ಗೆ ಅಲ್ಲಿ ಕಂಡಿರುವಂಥದ್ದು. ಅದನ್ನು ಕೂಡ ನಾವು ನವರಾತ್ರಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀವಿ. ನಾವು ಕೇವಲ ಇವತ್ತು ಪುಸ್ತಕ ಇಟ್ಟು ಮಾಡ್ತೀವಿ, ಅಂದ್ರೆ ಯಾರೋ ಈಗ ಫೇಸ್ಬುಕ್ ಅಲ್ಲೆಲ್ಲ ಹಂಚ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ನಾವು ಈ ಸತಿ ಸರಸ್ವತಿ ಪೂಜೆಗೆ ಪುಸ್ತಕಗಳನ್ನ ಇಡಬೇಕು ಅಥವಾ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಇಡಬೇಕು ಅಂತ, ಅದರಿಂದ ತಾನೇ ಇವಾಗ ಕ್ಲಾಸ್ ನಡೀತಾ ಇರುವಂಥದ್ದು ಅಂತ. ಅಂದ್ರೆ ನಾವು ಅದು ವಿದ್ಯೆ ಅನ್ನುವಂಥದ್ದು ಕೇವಲ ಅಕ್ಷರ ಮೂಲಕವಾಗಿ ಬರುವಂತ ವಿದ್ಯೆ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದು ಕೂಡ ವಿದ್ಯೆನೆ. ನಾವು ನಮ್ಮ ಜೀವನವನ್ನ ಉತ್ತಮ ಮಾಡುವಂಥದ್ದು ಅಡಿಗೆ ಮಾಡುವಂಥದ್ದು ಅದು ವಿದ್ಯೆ ಅಲ್ವೇ, ಕೃಷಿ ಅದು ವಿದ್ಯೆ ಅಲ್ವೇ, ಒಂದು ಬುಟ್ಟಿ ಏನು ಹೆಣೆಯುವಂಥದ್ದು ಅದು ವಿದ್ಯೆ ಅಲ್ವೇ, ಎಲ್ಲವೂ ವಿದ್ಯೆಯೇ. ಅದೆಲ್ಲದಕ್ಕೂ ಕೂಡ ಗೌರವ ಅನ್ನುವಂಥದ್ದು ಅಲ್ಲಿ ವಿದ್ಯೆಯ ಸ್ವರೂಪವಾಗಿ. ನಾವು ಇವತ್ತು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀವಿ ಜ್ಞಾನವನ್ನ, ಹಾಗಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಹಾಗಿರ್ಲಿಲ್ಲ, ಎಲ್ಲವೂ ಕೂಡ ಅದೆಲ್ಲವೂ ಕೂಡ ಸರಸ್ವತಿಯ ಸ್ವರೂಪವೇ ಅಂತಿತ್ತು. ಹೀಗೆ ಅದು ಸಂಸ್ಕೃತಿಗೆ ಮೂಲವಾಗಿ ಅಲ್ಲನ್ನು ಕೂಡ ಕಂಡಿರುವುದುಂಟು ಅಂತ. ಹಾಗೆ ಈ ತಾಯಿಯನ್ನ ವಿದ್ಯೆ ಸ್ವರೂಪದಲ್ಲಿ, ಶಕ್ತಿಯ ಸ್ವರೂಪದಲ್ಲಿ, ಆಮೇಲೆ ಬೆಳಕಿನ ಸ್ವರೂಪದಲ್ಲಿ, ನಮಗೆ ನೆಮ್ಮದಿಯ ಸ್ವರೂಪದಲ್ಲಿ, ಹೀಗೆ ಬೇರೆ 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 ಆಯಾಮಗಳಲ್ಲಿ ನೋಡಿರುವುದರಿಂದ ಅದರ ಎಲ್ಲ ಛಾಯೆಗಳನ್ನ ನಾವು ಈ ನವರಾತ್ರಿಯ 9 ಅಥವಾ 10 ದಿನಗಳು ಏನಿದೆ ಇದರಲ್ಲಿ ನಾವು ನೋಡ್ತೀವಿ. ಅದಕ್ಕೆ
ಅದಲ್ಲಿ ಲಕ್ಷ್ಮಿ ಅಂತ ಹೇಳಿದ್ರೆ ಅಲ್ಲಿ ನಾವು ಇವಾಗ ಅದಕ್ಕೆ ನಮಗೆ ಬೇಕಾಗಿರುವಂತ ಲೌಕಿಕವಾದಂತ ಸಂಪತ್ತು ಏನಿದೆ ಅದೆಲ್ಲದಕ್ಕೂ ನಾವು ಸಂಕೇತವಾಗಿ ಲಕ್ಷ್ಮಿಯನ್ನ ನೋಡಬಹುದು. ಬುದ್ಧಿ ಬೇಕು ನಮಗೆ, ಆ ಬುದ್ಧಿಗೆ ಸ್ವರೂಪವಾಗಿ ನಾವು ಅಲ್ಲಿ ಸರಸ್ವತಿಯನ್ನ ಕಾಣ್ತೀವಿ. ಅದೇ ರೀತಿ ಶಕ್ತಿ ಬೇಕು ನಮಗೆ, ಅದಕ್ಕೆ ದುರ್ಗೆ ಗೌರಿ ಪಾರ್ವತಿಯ ಸ್ವರೂಪದಲ್ಲಿ ನೋಡ್ತೀವಿ. ಹಾಗೆ ನಮ್ಮ ಜೀವನಕ್ಕೆ ಬೇಕಾದಂತ ಒಂದು ಪರಿಪೂರ್ಣವಾದ ಸುಖಮಯವಾದ ನೆಮ್ಮದಿಯಿಂದ ಕೂಡಿದಂಥ ಬದುಕಿಗೆ ಬೇಕಾದಂಥ ಎಲ್ಲ ಆಯಾಮಗಳನ್ನು ಕೂಡ ಈ ತಾಯಿ ಅನ್ನುವಂಥದ್ದು, ಶಕ್ತಿ ಅನ್ನುವಂಥದ್ದು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾಳೆ, ಸಂಕೇತಿಸ್ತಾ ಇದ್ದಾಳೆ ಅಂತ. ಹಾಗಾಗಿ ನವರಾತ್ರಿ ಅನ್ನೋದಕ್ಕೆ ಇಷ್ಟೆಲ್ಲ ಮಹತ್ವಗಳು ಇದೆ ಅನ್ನುವಂಥದ್ದು. ಇದು ಇದು ನಾವು ಮಿಥ್ಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗುವಂತ ರೀತಿ ಅಂತ. ಇದು ಯಾವತ್ತೋ ನಡೆದೋಗಿದೆ, ಹಾಗ ನಡೀತಾ ಇತ್ತಾ ಹೀಗ್ ನಡೀತಾ ಇತ್ತಾ ಅನ್ನೋದಲ್ಲ, ಇದರ ಹಿಂದೆ ಏನಿದೆ ಅಂತ. ಈಗ ನಾವು H2O ಅಂತ ಹೇಳಿದ್ರೆ ನಾವೇನು ವಾಟರ್ ಅಂತ ಹೇಳ್ತೀವಿ, ಅದು ನೀರಾ? H2O ಅನ್ನೋದೇ ನೀರಾ? ನೀರನ್ನ ಸಂಕೇತಿಸ್ತಾ ಇದೆ ಅದು. ಹಾಗೆ ದಾರಿಯನ್ನ ತೋರಿಸುವಂಥದ್ದು, ಇದನ್ನ ನಾವು ನೋಡಬೇಕು. ಹಾಗಾಗಿ ಈ ಮಿತ್ತು ಅನ್ನುವಂಥದ್ದು, ಈ ರೀತಿಯ ಕಥೆಗಳು ಅದೆಲ್ಲ ಸುಳ್ಳು ಅಂತ ನಾವು ಹೇಳಿದ್ರೆ ನಾವು ಸುಳ್ಳು ಅಂತಾಗತ್ತೆ ಹೊರತು ಅದನ್ನ ನಾವು ಸುಳ್ಳು ಅಂತ ಸ್ಥಾಪನೆ ಮಾಡಿದಾಗ ಆಗೋದಿಲ್ಲ. ಅದನ್ನ ನಾವು ಆರಂಭದಲ್ಲೇ ಹೇಳಿದೆ, ಅದು ಇತಿಹಾಸವಾಗಿ ಅದನ್ನ ನೋಡೋದಲ್ಲ, ಇತಿಹಾಸಕ್ಕೂ ಅದನ್ನ ಬೇರೆನೆ ಒಂದು ಸ್ತರದಲ್ಲಿ ನೋಡಬೇಕಾಗಿರುವಂತ ಒಂದು ಸದ್ಯದ ವರ್ತಮಾನ ಅದು. ಮತ್ತೆ ನಮ್ಮ ಒಳಗಿನ ಪ್ರಯಾಣಕ್ಕೆ ಬೇಕಾದಂತ ದಾರಿಯನ್ನ ಕೊಡುತ್ತದು. ಈ ಒಳಗೆ ನನಗೆ ಒಂದು ಒಳಮುಖವಾದಂತ ಒಂದು ಪ್ರಯಾಣ ಬೇಕಾಗಿದೆ ನನ್ನನ್ನು ನಾನು ಕಂಡುಕೊಳ್ಳೋದಕ್ಕೆ. ಈ ಕೆಲಸವನ್ನ ಪುರಾಣಗಳು ಮಾಡುತ್ತೆ ಅಂತ, ಅದನ್ನೇ ಸದ್ಯ ಸಾಕ್ಷಾತ್ಕಾರ ಅಂತ ಕರೆಯುವಂಥದ್ದು. ಈಗ ನನಗೆ ಮಹಿಷಾಸುರನನ್ನ ಚಾಮುಂಡಿ ಕೊಂದಿದ್ದು ನನಗೇನ್ ಪ್ರಸ್ತುತ ಅದಲ್ಲ, ನಾನು ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ. ನನಗೆ ಈಗ ಬಂದಿರುವಂತ ಒಂದು ಕಷ್ಟ ಇದೆಯಲ್ಲ, ನನಗೆ ನನ್ನ ಮೇಲೆ ಈಗ ಒಬ್ಬ ಮಹಿಷಾಸುರ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅದು ಯಾವುದೋ ಒಂದು ಸ್ವರೂಪದಲ್ಲಿ, ನನಗೆ ನಿದ್ರೆ ಬರ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ಅಥವಾ ನನಗೆ ಯಾವುದೋ ವೈರಿಗಳ ಕಾಟ ಇದೆ, ಅಥವಾ ನನಗೆ ಏನೋ ಒಂದು ಕಾಟ, ಕೊರೋನಾ ಕಾಟ ಇದೆ, ಇದೆಲ್ಲ ಮಹಿಷಾಸುರರೇ. ಇದರಿಂದ ನನಗೆ ಹೇಗೆ ಮುಕ್ತಿ? ಇದನ್ನ ನಾವು ಕಂಡುಕೊಳ್ಳುವಂತ ನನ್ನ ಒಳಗಡೆನೆ ಇರುವಂತ ಒಂದು ಚೈತನ್ಯವನ್ನ ಉದ್ದೀಪನಗೊಳಿಸಿ ನನಗೆ ಒದಗಿರುವಂತ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನೆಲೆಯಲ್ಲಿ ನನ್ನ ಬುದ್ಧಿಯನ್ನ ಚುರುಕು ಮಾಡೋದಿಕ್ಕೆ ಬೇಕಾದಂತ ಪರಿಕರಗಳನ್ನ ಇದೆಲ್ಲವೂ ಕೂಡ ಕಟ್ಟಿಕೊಡುತ್ತೆ ಅಂತೇಳಿ. ಅದು ಒಂದು ಸಂಕೇತ ಅದು, ಬರೀ ಪೂಜೆ ಮಾಡಿಬಿಟ್ರೆ ಆಗತ್ತೆ ಅಂತ ಇಲ್ಲ. ಇಲ್ಲಿ ಡಿ ವಿ ಜಿ ಅವ್ರದ್ದು ಒಂದು ಮಾತು ನೆನಪು ಬರುತ್ತೆ. ಡಿ ವಿ ಜಿ ಅವ್ರಿಗೆ ಒಂದ್ಸತಿ ಕೈಯನ್ನು ಉಳುಕ್ ಬಿಟ್ಟಿರುತ್ತೆ. ಆಗ ಒಬ್ರು ಡಿ ವಿ ಜಿ ಅವ್ರ ಆಪ್ತರೊಬ್ರು ಬರ್ತಾರೆ, ಬಂದು ಅವ್ರು ಹೇಳ್ತಾರೆ, ಗುಂಡಪ್ಪ ಅದಕ್ಕೆ ಮಂತ್ರ ಹಾಕಿಸ್ಕೊಳೋ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ ಅವ್ರು ಏಕವಚನದ ಸ್ನೇಹಿತರು. ಅದಕ್ಕೆ ಡಿ ವಿ ಜಿ ಅವ್ರು ಹಾಸ್ಯ ಮಾಡ್ತಾರೆ, ಹೌದು ಹೌದು, ನೀವಿಸ್ಕೊಂಡು ಎಣ್ಣೆ ಹಾಕಿ ನೀವಿಸ್ಕೊಂಡು ಆಮೇಲೆ ಮಂತ್ರ ಹೇಳಿದ್ರೆ ಹೊರಟೋಗತ್ತೆ ಅಂತ. ಅದು ನಮಗ್ ಬೇಕಾಗಿರುವಂಥದ್ದು, ಅದು ಎರಡೂ ಬೇಕು, ಆಚಾರ ಮತ್ತೆ ವಿಚಾರ ನಮ್ಮಲ್ಲಿ ಎರಡೂ ಕೂಡ ಅಭೇದವಾಗಿದೆ, ಅದನ್ನ ನಾವು ಕಾಣಬೇಕು ಅನ್ನುವಂಥದ್ದು ನನ್ನ ಇವತ್ತಿನ ಮಾತಿನ ಪ್ರಧಾನವಾದಂತ ಆಶಯ ಅಂತೇಳಿ. ಇದು ಮಿಥ್ಗಳು ಅಂದ್ರೆ ಈ ರೀತಿ ಆ ಪುರಾಣ ಪ್ರಜ್ಞೆ ಅನ್ನುವಂಥದ್ದು, ಇದು ನನ್ನ ಹತ್ತಿರದಲ್ಲಿ ಒಂದು ನೆಮ್ಮದಿ ಇದೆ, ನನ್ನ ಹತ್ತಿರ ಒಂದು ಪರಿಹಾರ ಇದೆ, ಅದು ನವತ್ವ, ಅದು ನವರಾತ್ರಿ ಅಂತ ಹೇಳಿದ್ರೆ ಅದನ್ನಲ್ಲಿರುವಂತ ಶಕ್ತಿಯನ್ನ ಬುದ್ಧಿಯನ್ನ ಉದ್ದೀಪನ ಮಾಡೋದಿಕ್ಕೆ ನಾನು ಸಿದ್ಧವಾಗ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು, ಅದು ನಿಜವಾದಂತ ಆಚರಣೆ ಅಂತೇಳಿ. ನನಗೆ ಇಲ್ಲಿ ಕುಮಾರವ್ಯಾಸನ ಒಂದು ಪದ್ಯ ನೆನಪಾಗತ್ತೆ, ಅದು ಆರಂಭದೇ ಪದ್ಯ, ಅದು ಬಹಳ ಇದನ್ನು ಬಹಳ ಮಾರ್ಮಿಕವಾಗಿ ಹೇಳತ್ತೆ ಈ ಒಂದು ನಿಲುವನ್ನ, ನಮ್ಮ ಪುರಾಣಗಳು ಅಂದ್ರೆ ಏನು ಅಂತೇಳಿ. ಅಲ್ಲಿ ಅವನು ಯಾರನ್ನ ವರ್ಣಿಸಕ್ಕೆ ಹೊರಟಿರುವಂಥದ್ದು, ಕೃಷ್ಣ ವಿಷ್ಣುವನ್ನ, ಮಹಾವಿಷ್ಣುವನ್ನ ವರ್ಣಿಸ್ತಾ ಇದ್ದಾನೆ. ವೈಕುಂಠದಲ್ಲಿ ಲಕ್ಷ್ಮೀ ಸಮೇತ ಇರುವಂತ ವಿಷ್ಣುವನ್ನ ಆರಂಭದಲ್ಲಿ ನಾಂದಿ ಪದ್ಯ ಮೊದಲನೇ ಪ್ರಾರ್ಥನಾ ಪದ್ಯದಲ್ಲೇ ಅವನು ಹೇಳ್ತಾ ಇದ್ದಾನೆ. ಶ್ರೀ ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕ ಆವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನರ. ಇದೆಲ್ಲ ಎಷ್ಟು ಎಂಥವ್ ನೀವು ಅಂತ ಹೇಳಿದ್ರೆ, ಶ್ರೀ ವನಿತೆ ಅರಸನೆ ಮಹಾಲಕ್ಷ್ಮಿಗೆ ಒಡೆದ ಅವನು ವಿಮಲ ರಾಜೀವ, ಅಲ್ಲಿ ಇದ್ರ ಮೇಲೆ ಕೂತಿದ್ದಾನೆ ಅವನು, ಯಾರು ಬ್ರಹ್ಮನ ತಾವರೆ ಇದ್ರ ಮೇಲೆ ಕೂತಿರುವಂತ ಆ ಬ್ರಹ್ಮನಿಗೆ ಇವನು ತಂದೆ ಅಂತ. ಮತ್ತೆ ಜಗಕತಿ ಪಾವನ ಇವನು, ಸನಕಾದಿ ಸಜ್ಜನ ಋಷಿ ಮುನಿಗಳಿಂದ ಎಲ್ಲ ವಂದಿತನಾದಂಥವನು, ರಾವಣಾಸುರನ ಒಂದು ಇದಕ್ಕೆ ಏನು ವಧೆಗೆ ಕಾರಣವಾದಂಥವನು. ಇಂಥವನು ಯಾರು ಅಂತ ಮಹಾವಿಷ್ಣು, ಏನ್ ಮಾಡ್ಬೇಕು, ಕಥನ ಕಾರಣ ಕಾವುದಾನತ ಜನರ, ಅವನು ಕಾಪಾಡ್ಬೇಕು. ಎಂಥವನು ಅವನು, ಎಲ್ಲಿದ್ದಾನೆ ಈಗ ಅಂತ ಹೇಳಿದ್ರೆ, ಅವನು ಎಲ್ಲೋ ವೈಕುಂಠದಲ್ಲಿ ಇಲ್ಲ, ಈಗ ಎಲ್ಲಿದ್ದಾನೆ ಅವನು?
ಗದುಗಿನ ವೀರನಾರಾಯಣ. ಅವನು ಅಲ್ಲೇ ಇರೋದು ವೈಕುಂಠದಲ್ಲೇ, ಆದ್ರೆ ಆ ವೈಕುಂಠದಲ್ಲಿರುವಂತ ಅವನು ಎಲ್ಲಿದ್ದಾನೆ ಈಗ? ಗದುಗಿನ ವೀರನಾರ ಗದುಗಿನಲ್ಲಿದ್ದಾನೆ, ನನ್ನ ಮನೆಯಲ್ಲಿದ್ದಾನೆ, ನನ್ನ ಮನೆ ಹತ್ರ ಇದ್ದಾನೆ ಅಂತ. ಇದು ಪುರಾಣಗಳು ಮಾಡುವಂತ ಕೆಲಸ, ಯಾವತ್ತೂ ನಡೆದಿದ್ದಲ್ಲ, ಇವತ್ತು ನನಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಬೇಕದು ಅಂತ. ಇದನ್ನ ನಮ್ಗೆ ಪುರಾಣಗಳು ಕಲಿಸತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇದಕ್ಕೆ ತುಂಬಾ ಅದ್ಭುತವಾದಂತ ಈ ಪುರಾಣಗಳನ್ನ ಇಂಟರ್ಪ್ರಿಟ್ ಮಾಡಿರುವಂತ ಒಂದು ಸಂಗತಿಗಳು ನಮ್ಗೆ ಗೋಚರ. ನಮ್ಗೆ ನಾವು ಇದನ್ನ ಆಳವಾಗಿ ನೋಡ್ತಾ ಹೋದ್ರೆ ನಮ್ಗೆ ಗೊತ್ತಾಗತ್ತೆ. ಅದು ಆಸಕ್ತರು ನಾನು ಅದನ್ನೆಲ್ಲ ನೋಡಿ ಅಂತ ಹೇಳ್ತೀನಿ. ನೀವು ಆನಂದ್ ಕುಮಾರ ಸ್ವಾಮಿ ಅಂತ ಅವ್ರನ್ನ ಓದಿದ್ರೆ ವಿಶೇಷವಾಗಿ ಗೊತ್ತಾಗತ್ತೆ. ಕುರ್ತಕೋಟಿ ಅಂತ ಅವ್ರನ್ನ ಓದಿ, ಪುತಿನಾ ನರಸಿಂಹಾಚಾರ್ಯರು ಇವರೆಲ್ಲ ಕನ್ನಡದಲ್ಲೇ ಬರೆದಿರೋಂಥವ್ರು. ಪುತಿನಾ ಮತ್ತೆ ನಮ್ಮ ಕುರ್ತಕೋಟಿ ಅಂತವರು ಇದನ್ನ ಬಹಳ ಅದ್ಭುತವಾಗಿ ಈ ತರ ವಿಷಯಗಳನ್ನ ಅವರು ತಮ್ಮ ಬರಹಗಳಲ್ಲಿ ಕಾಣಿಸಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬಹಳ ಅದ್ಭುತವಾದಂತ ಈ ಒಂದು ಪರಂಪರೆಯ ಒಳನೋಟ ಅನ್ನುವಂಥದ್ದು ನಮಗೆ ದಕ್ಕತ್ತೆ. ಈ ಪುರಾಣಗಳಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾತಿದೆ. ಏನದು ಅಂತ ಹೇಳಿದ್ರೆ ಇದು ಒಂದ್ ರೀತಿ ದೇವರನ್ನ ಸಾಕ್ಷಾತ್ಕಾರ ಮಾಡುವಂತ ಕೆಲಸ ಮಾಡುತ್ತೆ. ಎಂಥ ದೇವರು ಅಂತ ಹೇಳಿದ್ರೆ ಅದು ಒಂದು ಮಾತಿದೆ, ಒಬ್ಬ ಹೇಳ್ತಾನೆ. ಏನಿದು ಅಂತ ಹೇಳಿದ್ರೆ ಇದು ಒಂದು ಅರಿವನ್ನು ಉಂಟು ಮಾಡುತ್ತೆ ನಮಗೆ. ಎಂಥ ಅರಿವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಗಾಡ್ ಈಸ್ ಎ ಸರ್ಕಲ್, ದೇವರು ಅನ್ನುವಂಥದ್ದು ಒಂದು ವೃತ್ತ ಅನ್ನುವಂತ ಒಂದು ಅರಿವನ್ನು ಉಂಟು ಮಾಡುತ್ತೆ. ವೃತ್ತ ಅನ್ನೋದಕ್ಕೆ ನಾವು ಸಾಕಷ್ಟು ಅರ್ಥಗಳನ್ನು ಮಾಡ್ಬೋದು. ಪರಿಪೂರ್ಣ, ಇದಕ್ಕೆ ಯಾವುದೂ ಕೂಡ ಕೊನೆ ಆಗ್ಬೋದು, ಯಾವುದೂ ಮೊದಲಾಗ್ಬಹುದು ವೃತ್ತಕ್ಕೆ ಅಲ್ವಾ. ವೃತ್ತದಲ್ಲಿ ಇದೇ ಮೊದಲು ಇದೇ ಕೊನೆ ಅಂತಿಲ್ಲ, ಅದು ನಿರಂತರವಾಗಿ ಒಂದು ಒಂದು ಚಕ್ರದಲ್ಲಿ ಇರೋದ್ರಿಂದ ಯಾವುದೋ ಆಗ್ಬೋದು. ಹಾಗೆ ಈ ಗಾಡ್ ಅನ್ನುವಂಥದ್ದು ಒಂದು ಸರ್ಕಲ್, ವೃತ್ತ ಇದ್ದ ಹಾಗೆ ದೇವರು ಅನ್ನುವಂಥದ್ದು. ಆಫ್ ವಿಚ್ ಸೆಂಟರ್ ಈಸ್ ಎವರಿವೇರ್. ಈಗ ಒಂದು ಸರ್ಕಲ್ ವೃತ್ತ ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕೇಂದ್ರ ಬಿಂದು ಅಂತ ಇರಬೇಕು. ಈ ದೇವರು ಅನ್ನುವಂತ ವೃತ್ತಕ್ಕೆ ಕೇಂದ್ರ ಅನ್ನುವಂಥದ್ದು ಯಾವುದೂ ಆಗ್ಬಹುದು. ನೀವು ಒಂದು ಸರ್ಕಲ್ ರಚನೆ ಮಾಡೋದಕ್ಕೆ ಇದು ಬಿಂದು ಅಂತ ನೀವು ಆಯ್ಕೆ ಮಾಡ್ಕೊಂಡ್ರೆ ಅದ್ರ ಪ್ರಕಾರ ನೀವೇನ್ ರೇಡಿಯಸ್ ಇಟ್ಕೊಳ್ತೀರಾ ಅದ್ರ ಪ್ರಕಾರ ಅದ್ರ ಸರ್ಕಂಫರೆನ್ಸ್ ಸಿದ್ಧವಾಗತ್ತೆ ಅಲ್ವಾ. ಹಾಗೆ ದೇವರು ಅನ್ನುವಂಥದ್ದು ಪ್ರಪಂಚದಲ್ಲಿ ದೇವರು ಅನ್ನುವಂತ ಒಂದು ವೃತ್ತವನ್ನ ಎಳೆಯೋದಿಕ್ಕೆ ಪ್ರಪಂಚದ ಯಾವುದೇ ಒಂದು ಜಾಗವು, ಯಾವುದೇ ಒಂದು ಕಾಲವು, ಯಾವುದೇ ಒಂದು ವ್ಯಕ್ತಿಯೂ ಕೂಡ ಕೇಂದ್ರವಾಗ್ಬೋದು, ಪಾಯಿಂಟ್ ಆಗ್ಬಹುದು ಅದು. ಆದರೆ ಸೆಂಟರ್ ಈಸ್ ಎವರಿವೇರ್ ಬಟ್ ಸರ್ಕಂಫರೆನ್ಸ್ ಈಸ್ ನೋವೇರ್. ಆದ್ರೆ ಅದರ ಪರಿಧಿ ಇದೆಯಲ್ಲ ಸರ್ಕಂಫರೆನ್ಸ್, ಅದನ್ನ ನಾವು ಕಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೆಂಟರ್ ಯಾವುದು ಆಗ್ಬಹುದು, ನಾನು ಆಗ್ಬೋದು, ನೀವು ಆಗ್ಬೋದು, ಕಲ್ಲು ಆಗ್ಬೋದು, ಮರ ಆಗ್ಬೋದು, ಗಿಡ ಆಗ್ಬೋದು, ಯಾವುದು ಆಗ್ಬೋದು ಸೆಂಟರ್. ಆದ್ರೆ ಅದ್ರ ವ್ಯಾಪ್ತಿ ಇಷ್ಟೇ ನೋಡಿ, ಅದ್ರ ಸರ್ಕಂಫರೆನ್ಸ್ ಇದಿಷ್ಟು ನೋಡಿ ಅಂತ ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಸರ್ವವ್ಯಾಪಕ. ಅದನ್ನೇ ವೇದದಲ್ಲಿ ಹೇಳ್ತಾ ಇರುವಂಥದ್ದು, ಅತ್ಯತಿಷ್ಠ ದಶಾಂಗುಲಂ ಅಂತ. ಅದನ್ನ ನಾವು ಅಳಿಯಕ್ಕಾಗೋದಿಲ್ಲ. ನೀವು ಇಷ್ಟು ಒಂದು 100 ಮೀಟರ್, ದೇವ್ರ ಎತ್ತರ ಎಷ್ಟಪ್ಪ ಅಂತ ಹೇಳಿದ್ರೆ ಏನು ಒಂದು 100 ಕಿಲೋಮೀಟರ್ ಇದೆ ಅಂತ ನಾವು ಕಂಡಿಡಿದು ಬಿಟ್ರೆ ವೇದ ಹೇಳ್ತಿದೆ ಅದನ್ನು ಮೀರಿ ಅತ್ಯತಿಷ್ಟ ದಶಾಂಗುಲಂ, ಅದನ್ನ ಮೀರಿ ಇನ್ನು 10 ಅಂಗುಲ ಇದೆ ಅಂತೇಳಿ. ಹೋ ಆಗಿದ್ರೆ 1000 ಅಂತ ಅಳತೆ ಮಾಡಿದ್ವಿ, 1000 ಕಿಲೋಮೀಟರ್ ಎತ್ತರ ಇದೆಯಪ್ಪ ದೇವ್ರು ಅಂತ ಹೇಳಿದ್ರೆ ಆಮೇಲೆ ಅದ್ರ ಮೇಲೆ ಇನ್ನು 10 ಅಂಗುಲ ಅಂತ. ಇದು ಯಾವತ್ತು ಮುಗಿಯೋದಿಲ್ಲ ಇದು. ಹಾಗಾಗಿ ದೇವರು ದೈವತ್ವವನ್ನ ಎಲ್ಲೂ ಕಾಣಬಹುದು. ಅದಕ್ಕೆ ಅಭಿನವ್ ಗುಪ್ತರು ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ಶಿವ ಅನ್ನುವಂಥದ್ದು ಇದ್ರೆ ವಸ್ತುತಃ ಶಿವಮಯಂ ಹೃದಯ, ನನ್ನ ಮನಸ್ಸಿನಲ್ಲಿ ಇದ್ರೆ ಆಗ ಸರ್ವತ ಶಿವಮಯಂ ವಿರಾಜತೆ. ನನ್ನ ಮನಸ್ಸಿನಲ್ಲಿ ಶಿವ ಅನ್ನುವಂಥದ್ದು ಇದ್ರೆ, ಒಳಿತು ಅನ್ನುವಂಥದ್ದು ಶಿವ ಅನ್ನುವಂಥದ್ದು ಇದ್ರೆ ಇಡೀ ಜಗತ್ತೇ ಶಿವಮಯವಾಗಿ ಕಾಣುತ್ತೆ ಅಂತ. ಹಾಗೆ ಈ ಶಿವತ್ವಕ್ಕೆ ಯಾವುದು ಸೆಂಟರ್ ಆಗ್ಬಹುದು, ಆದರೆ ಅದಿಷ್ಟೇ ಅಂತ ನಾವು ಹೇಳೋದಿಕ್ ಆಗೋದಿಲ್ಲ ಅಂತ. ಇದನ್ನ ನಮಗೆ ಪುರಾಣಗಳು ಅರ್ಥ ಮಾಡಿಸ್ಕೊಡುತ್ತೆ. ಹಾಗಾಗಿ ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನುವಂಥದ್ದು ಯಾವುದೋ ಒಂದು ಕಾಲದಲ್ಲಿ ನಡೆದೋಗಿದೆ ಅಂತಲ್ಲ, ನಿರಂತರವಾಗಿ ನಡೀತಾ ಇರುವಂಥದ್ದು. ಚಾಮುಂಡಿ ಮಹಿಷಾಸುರರ ಯುದ್ಧ ಅದು ಯಾವತ್ತೋ ಒಂದು ದಿನದಲ್ಲಿ ನಡೆದು ಮುಗಿದು ಹೋಗಿದೆ ಅಂತಲ್ಲ, ಅದು ನಿರಂತರವಾಗಿ ನಡೀತಾ ಇದೆ. ತುಳಸಿ ಮದುವೆ ಅನ್ನುವಂಥದ್ದು ಯಾವತ್ತೂ ನಡೆಯಿದೆ. ಹಾಗೆ ಒಂದು ಕಾಮಾತೀತವಾದಂತ ಒಂದು ತತ್ವ ಅದು ವಿದ್ಯೆ ಮತ್ತೆ ಸಿದ್ಧಿಯನ್ನು ಕೊಡುತ್ತೆ ಗಣಪತಿ ಸ್ವರೂಪದಲ್ಲಿ ಅಂತ ಹೇಳಿದ್ರೆ, ಹಾಗೆ ಕಾಮನೆ ಅಂತ ಹೇಳಿದ್ರೆ ಏನು, ಅದು ಒಂದು ರೀತಿಯ ಒಂದು ಒಂದು ನಮ್ಮನ್ನ ಬೀಳಿಸುವಂತ ಒಂದು ಶಕ್ತಿ ಅದು ಅಂತ ಎಳಿತಾ ಇರುತ್ತೆ ಅದು ಅಂತ ವಿಕ್ಟರ್ ಹ್ಯೂಗೋ ಅಂತೇಳಿ ಒಬ್ಬ ಮಹಾಕಾದಂಬರಿಕಾರ ಹೇಳ್ತಾನೆ. ಏನು, ಪ್ರತಿ ಮನುಷ್ಯನಿಗೂ ಕೂಡ ದೈವತ್ವಕ್ಕೆ ಹಾರುವಂತ ಒಂದು ಸಾಮರ್ಥ್ಯ ಇರುತ್ತೆ ಸಹಜವಾಗಿ, ಆದ್ರೆ ಅವನು ಬೀಳ್ತಾ ಇರ್ತಾನೆ. ಯಾಕೆ ಬೀಳ್ತಾ ಇರ್ತಾನೆ ಅಂತ ಹೇಳಿದ್ರೆ,
ಅವನನ್ನ ಒಂದು ಎಳಿತಾ ಇರುತ್ತೆ. ಇದು ಗ್ರಾವಿಟಿ ಅನ್ನುವಂಥದ್ದು ಅದೇ ತಾನೆ, ನಮ್ಗೆ ಮೇಲಕ್ಕೆ ಹೋಗೋದಕ್ಕೆ ಅವಕಾಶ ಕೊಡೋದು, ಎಳಿತಾ ಇರುತ್ತೆ ಅದು. ಅದನ್ನ ಅವನು ಹೇಳ್ತಾನೆ, ಸಿನ್ ಈಸ್ ಎ ಗ್ರಾವಿಟೇಷನ್ ಅಂತ. ಪಾಪ ಅನ್ನುವಂಥದ್ದು, ಕೀ ಕೇಡು ಅನ್ನುವಂಥದ್ದು ಮನುಷ್ಯನನ್ನ ದೈವತ್ವದ ಕಡೆಗೆ ಹೋಗೋದಕ್ಕೆ ಬಿಡೋದೇ ಇಲ್ಲ, ಎಳಿತಾ ಇರುತ್ತೆ ಅಂತೇಳಿ. ಹಾಗೆ ನಮ್ಗೆಲ್ಲದಕ್ಕೂ ಅವಕಾಶ ಇದೆ, ಆದ್ರೆ ನಾವು ಆಗ್ತಾ ಇರೋದಿಲ್ಲ. ಅದನ್ನ ಮತ್ತೆ ನಾವು ಬಿಡಿಸ್ಕೊಳ್ಳುವಂಥದ್ದು ಅದೇ ತಾನೇ ಹೋರಾಟ. ಒಳಿತು ಕೆಡುಕು ಅದೆಲ್ಲ ಹೊರಗಡೆ ರಸ್ತೆಯಲ್ಲಿ ನಡೀತಾ ಇರುವಂತದ್ದಲ್ಲ, ಆಗ್ಬೇಕಾಗಿಲ್ಲ, ಅಲ್ಲೂ ನಡೀತಾ ಇರ್ಬೋದು. ನನ್ ಒಳಗಡೆ ಒಂದು ನಡೀತಾ ಇದೆ ಅಂತೇಳಿ 5 ಗಂಟೆಗೆ ಹೇಳ್ಬೇಕು ಅಂತ ಅನ್ಕೊಳ್ತೀನಿ, ಅಯ್ಯೋ ಇನ್ ಸ್ವಲ್ಪ ಮಲಗೋಣ ಅನ್ನುವಂಥದ್ದು, ಅದು ಒಂದ್ ರೀತಿ ಹೋರಾಟ ತಾನೆ. ಅದೇನು ಹೋರಾಟ ಅಂತ ಹೇಳಿದ್ರೆ ಯಾವುದೋ ಒಂದು ರಾಜಕೀಯ ಪಕ್ಷದ್ದು ದೇಶಕ್ಕೋಸ್ಕರ ನಡೆಯುವಂತ ಯುದ್ಧವು ಅಷ್ಟೇ ಆಗ್ಬೇಕಾಗಿಲ್ಲ. ನಾನು ಯಾರಿಗೋ ಇವತ್ತು ಆ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅಯ್ಯೋ ಅವನ್ ತಾನೇ ನನ್ನ ಫ್ರೆಂಡ್ ತಾನೇ, ಏನು ಅನ್ಕೊಳ್ಳೋದಿಲ್ಲ, ಒಂದ್ 1/2 ಗಂಟೆ ಲೇಟ್ ಆಗಿ ಹೋಗೋಣ. ಇದು ಒಂದ್ ರೀತಿ ಸಂಘರ್ಷವೇ ತಾನೆ, ಇದು ಒಂದು ಕೇಡು ತಾನೆ, ಇದ್ರ ವಿರುದ್ಧನೂ ಒಂದು ಹೋರಾಟ ಆಗ್ಬೇಕು ತಾನೆ. ಏ ಇಲ್ಲ, ಅದು ಮಾತಂದ್ರೆ ಮಾತು ಅಂತ ಜಾಗೃತವಾಗಿ ನನ್ನ ಮನಸ್ಸು ಅದು ಸ್ಪಂದಿಸುವಂಥದ್ದು ಇದೆಯಲ್ಲ, ಇದು ಒಂದು ಒಳಿತು, ಒಳಿತು ಹುಟ್ಟಿತು ಆ ಕ್ಷಣ ಅಂತ. ಹಾಗೆ ಈ ನಿರಂತರವಾಗಿ ನಡೀತಾ ಇರುತ್ತೆ ಅಂತ. ಈ ರೀತಿಯ ಒಂದು ನಿರಂತರ ಸಾಕ್ಷಾತ್ಕಾರವನ್ನ ಯಾವುದು ನಮಗೆ ನೆನಪಿಸತ್ತೋ ಅದು ಪುರಾಣಗಳು. ಹೀಗೆ ನಮ್ಮ ಎಲ್ಲ ಹಬ್ಬ ಆಚರಣೆಗಳ ಹಿಂದೆ ಹೀಗೆ ನಮ್ಮಲ್ಲಿ ಏನು ಒಂದು ಕೆಂಡವನ್ನ ಬೂದಿ ಮುಚ್ಚಿದ ಹಾಗೆ ಇರುತ್ತೆ ನಮ್ಮ ಸ್ಥಿತಿ. ನಾವೆಲ್ಲರೂ ಕೂಡ ಒಳ್ಳೆಯವರೇ, ಎಲ್ಲ ಮನುಷ್ಯರೂ ಒಳ್ಳೆಯವರೇ, ಆದ್ರೆ ಆ ಒಳ್ಳೆತನ ಹೊರಗಡೆ ಬರೋದಕ್ಕೆ ಬೇಕಾದಂತ ಒಂದು ವಾತಾವರಣ ಸಿದ್ಧವಾಗಿರೋದಿಲ್ಲ. ಅದು ಗಾಳಿ, ಗಾಳಿ ಬಂದು ಆ ಬೂದಿಯನ್ನ ಅದು ಹಾರಿಸ್ಕೊಂಡು ಹೋದ್ರೆ ಕೆಂಡ ನಮ್ಗೆ ಅವಾಗ ಸಿಗುತ್ತೆ. ಅಂಥ ಒಂದು ಕೆಲಸ ನಿನ್ನ ಒಳಗಡೆನೆ ಚೈತನ್ಯ ಇದೆ. ಈ ಶಕ್ತಿ ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು, ಸಂಪತ್ತು ಅನ್ನುವಂಥದ್ದು ಎಲ್ಲೋ ಹೊರಗಡೆ ಇಲ್ಲಪ್ಪ, ನಿನ್ನಲ್ಲೇ ಇದೆ ನೋಡು ಅಂತ ನೆನಪಿಸುವಂತ ಕೆಲಸವನ್ನ ನಮ್ಮ ಈ ಆಚರಣೆಗಳೆಲ್ಲ ಕೂಡ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಅದನ್ನು ಪಟ್ಟಿ ಮಾಡಿದ್ದಾರೆ. ಪಿ ವಿ ಕಾಣೆಯವರು ತಮ್ಮ ಒಂದು ಒಂದು ಅಮೂಲ್ಯವಾದಂತ ಒಂದು ಕೊಡುಗೆ ಏನಿದೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ, ಅದರಲ್ಲಿ ಒಂದು ಪಟ್ಟಿ ಮಾಡ್ತಾ, ವರ್ಷದಲ್ಲಿ ನಮ್ಗೆ ಎಷ್ಟು ದಿನ ಇದೆ, 365 ದಿನ ಇದೆ. ಆದ್ರೆ ಅಲ್ಲಿ ವ್ರತಗಳು ಹಬ್ಬಗಳ ಸಂಖ್ಯೆ ಸುಮಾರು 500-600 ಇವೆ. ಅಂದ್ರೆ ದಿನಕ್ಕೆ 2-2 ಹಬ್ಬಗಳು ಅಂತ. ಅರ್ಥ ಏನು? ದಿನವೂ ನಮ್ಗೆ ಹಬ್ಬವೇ. ಯಾವಾಗ? ನಮ್ಮ ಮನಸ್ಸು ಸಂತೋಷದಲ್ಲಿದ್ದಾಗ, ನಮ್ಮ ಮನಸ್ಸು ನೆಮ್ಮದಿಯಲ್ಲಿದ್ದಾಗ, ನಮ್ಮ ಮನಸ್ಸು ಒಳ್ಳೆಯದ್ರಲ್ಲಿದ್ದಾಗ. ನಾವು ಹೋಳಿಗೆ ತಿಂದ್ರೆ ಮಾತ್ರ ಹಬ್ಬ ಅಲ್ಲ, ಸಿಹಿಯಾದ ಮಾತನ್ನ ಆಡಿದ್ರೆ ಅದು ಹಬ್ಬವೇ. ನಾವು ಏನು ಹೊಸ ಬಟ್ಟೆ ಹಾಕೊಂಡ್ರೆ ಅಲ್ಲ, ಹೊಸ ಒಂದು ಆಲೋಚನೆ, ಅದು ಒಂದು ಹಬ್ಬವೇ. ಈ ರೀತಿ ಆ ಹಬ್ಬವನ್ನ ನವತ್ವ ಹೊಸ ರೀತಿಯಲ್ಲಿ ಕಾಣಿಸುವಂತ ಕೆಲಸವನ್ನ, ನಮ್ಮ ಜೀವನವನ್ನೇ ನಿತ್ಯೋತ್ಸವ ಈ ರೀತಿ ಮಾಡಬಲ್ಲಂತ ಕೆಲಸವನ್ನ ಈ ಹಬ್ಬಗಳ ಹಿಂದಿರುವ ತಾತ್ವಿಕತೆ ನಮ್ಗೆ ಮಾಡಿದೆ. ಅದರಿಂದನೇ ಹಬ್ಬಗಳ ಆಚರಣೆ ಬಂದಿರುವಂಥದ್ದು. ನಮ್ಗೆ ಇವಾಗ ಗೊತ್ತಿಲ್ಲ, ಹಾಗೆ ನಾವು ಅದನ್ನ ಬೇರೆ ಏನೋ ಒಂದು ರೀತಿಯಲ್ಲಿ ತಗೊಳ್ತಾ ಇದ್ದೀವಿ ಅಂತ ಆಯ್ತಲ್ಲ. ಹಾಗಾಗಿ ಈ ಹಬ್ಬಗಳ ಹಿಂದಿರುವ ಈ ರೀತಿಯ ಒಂದು ತಾತ್ವಿಕತೆ ಏನಿದೆ, ಈ ಪುರಾಣ ಪ್ರಜ್ಞೆ ಅಂದ್ರೆ ಏನಿದೆ, ಇದನ್ನೆಲ್ಲವೂ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದು ಬಹಳ ಒಂದು ಅದ್ಭುತವಾದಂತ ಒಂದು ಬದುಕು ನಮ್ಗೆ ನಿರ್ಮಾಣ ಆಗತ್ತೆ. ಅದನ್ನ ನಾವು ಗಮನಿಸ್ಬೇಕಾಗಿರುವಂಥದ್ದು. ಇನ್ನು ನಾನು ಸಾಕಷ್ಟು ವಿಷಯಗಳನ್ನ ಹೇಳಬೇಕು ಅಂತ ಅಂದ್ಕೊಂಡೆ, ಅದು ಆಗ್ತಾ ಇಲ್ಲ, ಸಮಯ ಮೀರಿದೆ. 7:30 ಅಂತಂದಿದ್ರು, 7:30 ಆಗ್ತಾ ಇದೆ. ಕೊನೆಯಲ್ಲಿ ಈ ಶಕ್ತಿ ಸಂಬಂಧಪಟ್ಟಿದ್ದಿರೋದ್ರಿಂದ ಆ ಒಂದು ಸೌಂದರ್ಯಲಹರಿಯ ಒಂದು ಪದ್ಯದ ಆಶಯವನ್ನ ಹೇಳಿ, ಒಂದು ಶ್ಲೋಕದ ಆಶಯವನ್ನ ಹೇಳಿ, ಹೇಗೆ ನಮ್ಮಲ್ಲಿ ನೋಡಿ ಪುರಾಣಗಳು ಒಂದು ಸಂದರ್ಭದಲ್ಲಿ ತ್ರಿಮೂರ್ತಿಗಳನ್ನ ಮುಖ್ಯ ಅಂತ ಹೇಳುತ್ತೆ. ಅದೇ ತ್ರಿಮೂರ್ತಿಗಳು ಈ ದೇವಿಗೆ, ತಾಯಿಗೆ, ಮಾತೃಶಕ್ತಿಗೆ ಅದು ಅಧೀನ ಅನ್ನುವಂಥದ್ದನ್ನ ಪರಂಪರೆ ಹೇಳುತ್ತೆ ಅಂತ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಒಂದು ಸಾಮರಸ್ಯ. ನಮ್ಮಲ್ಲಿ ದೇವತೆಗಳು ಹೆಣ್ಣು ಗಂಡು ಅನ್ನುವಂಥ ವಿಭಾಗ ಇದೆ, ಇದೆ ಅದೊಂದು ಚರ್ಚೆ. ಏನು ದೇವತೆಗಳಲ್ಲಿ ಹೆಣ್ಣು ಗಂಡು ಅಂತ ಅಂದ್ರೆ ಅವ್ರ ಮಕ್ಕಳೆಲ್ಲ ಬೆಳೆಯೋದಿಲ್ವಾ, ಅವ್ರ ಮಕ್ಕಳು ದೊಡ್ಡದಾಗೋದಿಲ್ವಾ, ಅವ್ರು ಯಾವ ಸ್ಕೂಲ್ಗೆ ಹೋಗ್ತಾರೆ, ಈ ತರದ್ ಏನೇನೋ ಪ್ರಶ್ನೆಗಳು ಕೇಳ್ತಿರ್ತಾರೆ ಬಾಲಿಶವಾಗಿ. ಅದು ನಾನು ಹೇಳಿಲ್ವಾ, ಅದು ಈ ರೀತಿ ಏನೇನೋ ಉಪದ್ವ್ಯಾಪಗಳು ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಆ ತತ್ವ, ಈ ಸ್ತ್ರೀ ಮತ್ತೆ ಪುರುಷ ಅನ್ನುವಂಥ ಒಂದು ಸೀಮಿತವಾದಂತ ಒಂದು ಲೋಕ ವ್ಯವಹಾರವನ್ನ ಮೀರಿದ ಒಂದು ತತ್ವ ಅಂತ ಕಾಣಿಸೋದಿಕ್ಕೆ ಕೂಡ ಅದು ಬಹಳ ಅದ್ಭುತವಾಗಿ ಪರಂಪರೆ ತುಂಬಾ ಸಂಕೇತಗಳ ಮೂಲಕ ಅದು ತೋರಿಸುತ್ತೆ. ಇಲ್ಲಿ ಶಂಕರಾಚಾರ್ಯರ ಒಂದು ಸೌಂದರ್ಯ ಲಹರಿ ಏನಿದೆ ಅದರ ಮೊದಲನೇ ಪದ್ಯವೇ ಅಲ್ಲಿ ಶಕ್ತಿಯ ಒಂದು ವಿಶೇಷತೆ ಏನು ಅನ್ನೋದನ್ನ ಬಹಳ ಅದ್ಭುತವಾಗಿ ಅವರು ಹೇಳ್ತಾರೆ. ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತು ಪ್ರಭವಿತುಂ ನಚೇ ದೇವಂ ದೇವೋ ನಖಲು ಕುಶಲ ಸ್ಪಂದಿತುಮಪಿ
ಅತಸ್ವಾಮಾರಾಧ್ಯ ಹರಿಹರ ವಿರಿಂಚಾಧಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ. ಇದ್ರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಬ್ರಹ್ಮ ಸೃಷ್ಟಿ ಮಾಡ್ದ, ವಿಷ್ಣುವು ಕಾಪಾಡ್ತಾ ಇರ್ತಾನೆ, ಶಿವ ಸಂಹಾರ ಮಾಡ್ತಾನೆ ಅನ್ನುವಂಥದ್ದು ಅಲ್ವಾ. ಆದ್ರೆ ಇವ್ರು ಯಾರಿಗೂ ಕೂಡ ನಿಜವಾಗ್ಲೂ ಏನು ಮಾಡಕ್ಕಾಗಲ್ಲ ಅಂತ. ಏನು ತಾಯಿ, ನಿನ್ನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಇವರು ಮೂರು ಜನ ಮಿಸುಕಾಡೋದಕ್ಕೂ ಆಗೋದಿಲ್ಲ ಅಂತ. ಹಾಗಾಗಿ ಇವರೆಲ್ಲರಿಗೂ ಕೂಡ ನೀನು ನಿಜವಾಗ್ಲೂ ಕೂಡ ಏನು ಕಾರಣಕರ್ತಳು, ಅವರಿಗೆ ಶಕ್ತಿಯನ್ನು ಕೊಡ್ತಾ ಇರುವಂಥವಳು ನೀನು. ಅಂಥ ನಿನ್ನ ನಾನು ಹೇಗೆ ನಮಸ್ಕಾರ ಮಾಡೋದು, ಸ್ತುತಿಸುವಂಥದ್ದು, ಇದಕ್ಕೆ ಪೂರ್ವ ಜನ್ಮದ ಪುಣ್ಯ ಇಲ್ಲದೆ ಹೋದ್ರೆ ಅನ್ನುವಂಥದ್ದು ಅದರ ತಾತ್ಪರ್ಯ. ಅಂದ್ರೆ ಮುಂದೆ ಅದು ಇನ್ನೊಂದು ಪದ್ಯಗಳಲ್ಲಿ ಬರುತ್ತೆ. ಏನೋ ಅದು ತಾಯಿ ನಡೆದಾದಿರುವಂತ ನೆಲದಲ್ಲಿ ಇರುವಂತ ಒಂದು ಸಣ್ಣ ಏನು ಮಣ್ಣಿನ ಒಂದು ಇದನ್ನ ತಗೊಂಡು, ಅದು ಧೂಳನ್ನ ತಗೊಂಡು ಬ್ರಹ್ಮ ಸೃಷ್ಟಿಯನ್ನು ಮಾಡಿದ್ನಂತೆ, ಅಷ್ಟು ಶಕ್ತಿ ಅವಳಿಗೆ ಅಂತೇಳಿ. ಇದ್ರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಸ್ತ್ರೀಯರು ಪುರುಷರು ಈ ತರದ್ ಏನೇನೋ ತರುವಂತದ್ದಲ್ಲ, ಈ ತತ್ವ ಅನ್ನುವಂಥದ್ದು ಒಂದೇ. ಅದು ಈ ಒಂದೇ ಆಗಿರುವಂತ ತತ್ವ ನಮ್ಮ ಈ ರೀತಿಯ ಒಂದು ಭೇದ ಬುದ್ಧಿ, ಒಂದು ಸೀಮಿತವಾದ ತಿಳುವಳಿಕೆಯಿಂದ ಏನೇನೋ ಫ್ರೇಮ್ಗಳು ಹಾಕ್ತಿವಲ್ವಾ, ಅದನ್ನೆಲ್ಲವನ್ನು ಮೀರಿರುವಂಥದ್ದು ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಅದನ್ನ ಒಂದು ದೇವರು ಅಂತ ಹೇಳಿದ್ರೆ ನಾವು ನಮ್ಮ ಅನುಕೂಲಕ್ಕಾಗಿ ಅಂದ್ರೆ ನಮ್ಮ ಅದಕ್ಕೆ ನಾನು ಆರಂಭದಲ್ಲೇ ಒಂದು ಹೇಳಿದೆ, ಅದು ಏನು ಪ್ರತಿಮೆ ಅಂದ್ರೆ ಒಂದು ಒಂದು ಸಂಕೇತದಲ್ಲಿ ಒಂದು ವಿಗ್ರಹದಲ್ಲಿ ನೋಡುವಂಥದ್ದೇನು, ಅದು ನಮ್ಮ ತಿಳುವಳಿಕೆಯ ಮಿತಿಯನ್ನು ತೋರಿಸತ್ತೆ ಹೊರತು ಅದು ಅದರ ಒಂದು ಎಲ್ಲ ಸಾಧ್ಯತೆಯನ್ನು ತೋರಿಸ್ತಾ ಇಲ್ಲ ಅಂತ. ಈಗ ಉದಾಹರಣೆ, ಒಂದು ಲೌಕಿಕವಾದ ಒಂದು ಉದಾಹರಣೆ ಕೊಡಬಹುದು. ಈಗ ಹಾಲನ್ನ ನಾನು ತಗೊಂಬರ್ತೀನಿ ಡೈರಿಯಿಂದ, ಏನಕ್ಕೆ ತಗೊಂಬರ್ತೀನಿ, ನಾನು ಕಾಫಿ ಚಟ, ನಾನು ಕಾಫಿ ಮಾಡ್ಕೊಳ್ಳೋದಕ್ಕೆ ಕುಡಿತೀನಿ, ತರ್ತೀನಿ ಹಾಲನ್ನ ಅಂತೇಳಿ. ಹಾಲು ಅಷ್ಟಕ್ಕೇನೋ ಇರೋದು? ಇನ್ಯಾರೋ ಟೀ ಮಾಡ್ಕೊಳ್ತಾರೆ, ನಾನು ಬರೀ ಕಾಫಿ ಮಾಡ್ತಾ ಇದ್ದೀನಿ, ಇನ್ನೊಂದು ಟೀಗ್ ಸಾಧ್ಯತೆ ಇದೆಯಲ್ಲ. ಸರಿ, ಟೀಗ್ ಅಷ್ಟೇನೋ ಅಂತ ಹೇಳಿದ್ರೆ ಇನ್ನೊಬ್ರು ಯಾರೋ ಮೊಸರುಗಟ್ಟು ಮೊಸರು ತರ್ತಾರೆ, ಮೊಸರು ಅಷ್ಟೇನೋ, ಮೊಸರಿಂದ ಬೆಣ್ಣೆ ತೆಗಿತಾರೆ, ಬೆಣ್ಣೆ ಅಷ್ಟೇನೋ, ಬೆಣ್ಣೆಯಿಂದ ತುಪ್ಪ ಆಗತ್ತೆ, ತುಪ್ಪ ಅಷ್ಟೇನೋ, ತುಪ್ಪದಿಂದ ಏನೆಲ್ಲ ಮಾಡ್ತಾರೆ. ಆದ್ರೆ ನನ್ನನ್ನು ಯಾರಾದ್ರೂ ಕೇಳಿದ್ರೆ ಏನಕ್ರಿ ಹಾಲು ತಗೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನೇನು ಹೇಳ್ತೀನಿ, ಓ ಅದು ಏನಿದೆ ಇದು ಬೆಣ್ಣೆ ಹಾಲು, ಹಾಲಿಂದ ಬೆಣ್ಣೆ, ಬೆಣ್ಣೆಯಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಆಮೇಲೆ ಹಾಲು ಏನು ಹಾಲು ಕೋವಾ ಮಾಡ್ತಾರೆ, ಆಮೇಲೆ ಇದ್ರು ಎಲ್ಲ ಸ್ವೀಟ್ಸ್ ಹೇಳ್ತೀನಿ ನಾನು, ಮೈಸೂರು ಪಾಕ್ ಮಾಡ್ತಾರೆ, ಜಾಂಗೀರ್ ಮಾಡ್ತಾರೆ, ಅದು ಮಾಡ್ತಾರೆ, ಹೋಳಿಗೆ ಹೋಳಿಗೆಗೆ ಹಾಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ತುಪ್ಪದಿಂದ ಏನಕ್ಕೆಲ್ಲ ಇರ್ತಾರೆ ಅದೆಲ್ಲವೂ ನಾನು ಹೇಳ್ತೀನಿ. ಗೊತ್ತೇ ಇಲ್ಲ ನನಗೆ ಎಷ್ಟೋ ಸ್ವೀಟ್ಸ್, ನನಗೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾರ್ಯಾರು ತುಪ್ಪವನ್ನು ಹೇಗೆ ಬಳಸ್ತಾ ಇದ್ರು ನನಗೆ ಹೆಂಗ್ ಗೊತ್ತು, ಗೊತ್ತೇ ಇಲ್ಲ. ನಾನು ಹೇಳೋದೇನು, ಏನ್ರಿ ಹಾಲು ತಗೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಏನ್ರಿ ಯಾವತ್ತು ಅರ್ಧ ಲೀಟರ್ ತಗೊಂಡು ಹೋಗ್ತಿದ್ರಿ, ಇವತ್ತು ಒಂದ್ ಲೀಟರ್ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೋದು, ಇಲ್ಲ ಮನೆಗೆ ಯಾರೋ ಫ್ರೆಂಡ್ಸ್ ಬರ್ತಿದ್ದಾರೆ ಎಲ್ಲರಿಗೂ ಕಾಫಿ ಆಗ್ಬೇಕಲ್ಲ ಅಂತ ಅಷ್ಟೇ ನಾನು ಹೇಳ್ತೀನಿ. ಇದು ನನ್ನ ಸೀಮಿತವಾದಂತ ಹಾಲಿನ ತಿಳುವಳಿಕೆನೆ ಹೊರತು ಹಾಲು ಅಂದ್ರೆ ಇಷ್ಟು ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಾವು ದೈವವನ್ನ ನಾವು ಕಾಣಿಸ್ತಾ ಇರುವಂಥದ್ದು, ದೈವವನ್ನ ಆರಾಧನೆ ಮಾಡ್ತಾ ಇರುವಂಥದ್ದು ನನ್ನ ಅಗತ್ಯ, ನನ್ನ ಸೀಮಿತವಾದ ಒಂದು ಚೌಕಟ್ಟಿನ ಒಳಗಡೆನೆ ಹೊರತು ಅದರ ಎಲ್ಲ ಸಾಧ್ಯತೆಗಳನ್ನು ಅಲ್ಲ ಅಂತ ಅದನ್ನೇ ಅಲ್ಲಿ ಹೇಳ್ತಾ ಇರುವಂಥದ್ದು. ಸೆಂಟರ್ ಈಸ್ ಎವರಿವೇ ದೇವರದು, ಅದರ ಸರ್ಕಂಫರೆನ್ಸ್ ಇಸ್ ನೋವೇ ಅಂತ ಇದನ್ನ ಪುರಾಣಗಳು ನಮ್ಗೆ ಹೇಳ್ತಾ ಇರುತ್ತೆ. ನೀನು ಸೆಂಟರ್ ನಿನ್ನ ಒಳಗಡೆನೆ ಇದೆ ಅದು. ಹಾಗಾಗಿ ನೀನು ನಿನಗ್ ಬೇಕಾಗಿರೋದು ಒಳಗಡೆ ಇರೋದ್ರಿಂದ ನಿನಗೆ ಹಾಲು ಕಾಫಿಗ್ ಬೇಕು ತಗೋ. ಅದನ್ನ ನಮ್ಗೆ ಈ ಒಂದು ಹಬ್ಬ ಹರಿದಿನಗಳು, ನಮ್ಮ ಈ ಪುರಾಣ ಕಥೆಗಳು ಇದೆಲ್ಲವೂ ಕೂಡ ಕಟ್ಟಿಕೊಡ್ತಾ ಇರುತ್ತೆ ಅಂತೇಳಿ. ಇನ್ನು ಇದ್ರ ಬಗ್ಗೆ ತುಂಬಾ ಇದೆ, ನಾನು ಬಹಳ ರಾ ಆಗಿ ಮಾತಾಡಿದ್ದೀನಿ. ಒಂದೊಂದೊಂದೊಂದನ್ನು ಆಳವಾಗಿ ಸೂಕ್ಷ್ಮವಾಗಿ ಹೋದಷ್ಟು ನಮ್ಗೆ ಅದ್ರ ಸವಿನೇ ಸವಿ. ನನಗೆ ಬಹಳ ಇಷ್ಟವಾದಂತ ಒಂದು ವಿಷಯ ಇದು. ಹಾಗಾಗಿ ಇಷ್ಟವಾದ ವಿಷಯನ ಹೇಳಿದ್ರೆ ಹೇಳ್ಬೇಕು ಅಂತ ಹೊರಟಾಗ ಏನೇನೋ ಅದ್ ಹೇಳ್ಬೇಕು ಇದು ಹೇಳ್ಬೇಕು ಅಂತ ಹೇಳಿ ನಮ್ಗೆ ಬಹಳ ಕಷ್ಟ ಆಗತ್ತೆ. ಒಂದ್ ರೀತಿ ಇಷ್ಟವಾದ ಮನೆಯಲ್ಲಿ ಊಟಕ್ಕೆ ಕರೆದಿರ್ತಾರೆ, ಅವತ್ತು ನಮ್ಗೆ ಇಷ್ಟವಾದ್ದು ಒಂದು ಮಾಡ್ಬಿಟ್ಟಿರ್ತಾರೆ, ಆದ್ರೆ ಹತ್ತು ತರಾನು ಬೇರೆನೂ ಬಡಿಸ್ಬಿಟ್ಟಿರ್ತಾರೆ. ಹಾಗಾಗಿ ಇಷ್ಟವಾಗಿರೋದು ಕೊನೆಯಲ್ಲಿ ತಿನ್ನೋಣ ಅಂತ ಹೇಳಿ ಮೊದ್ಲು ಇದೆಲ್ಲ ತಿನ್ಬಿಡೋಣ ಅಂತ ಹೇಳಿ ಅದೆಲ್ಲ ತಿಂತೀವಿ. ಅವ್ರೇನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಇದಿಷ್ಟವನೋ ಅಂತೇಳಿ ಅದನ್ನ ಬಡಿಸ್ಬಿಡ್ತಾರೆ ಅಂತೇಳಿ. ಹಾಗಾಗಿ ಇಷ್ಟವಾಗಿರೋದು ನಾವು ತಿನ್ನೋದಕ್ಕೆ ಆಗೋದಿಲ್ಲ ತೃಪ್ತಿಯಿಂದ ಸಂತೋಷದಿಂದ, ಆತರ ಆಗ್ಬಿಡುತ್ತೆ ಅಂತ. ಆದ್ರೆ ಇದ್ರ ಬಗ್ಗೆ ನಿರಂತರವಾಗಿ ಒಂದು ಮನನ ಮಾಡುವಂತ ಒಂದು ಸಂತೋಷಕ್ಕೆ ಇವತ್ತು ನನಗೆ ಮತ್ತೆ ಕಾರಣವಾಗಿದೆ. ಅದಕ್ಕೆ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದು ಶಕ್ತಿ ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಇರೋದಲ್ಲ, ಅದು ನಿನ್ನಲ್ಲೇ ಇದೆ.
ಹಾಗೆ ಕೇಡು ಅನ್ನುವಂಥದ್ದು ಹೊರಗಡೆ ಇಲ್ಲ, ಅದು ನಿನ್ನಲ್ಲೇ ಇದೆ. ಹಾಗಾಗಿ ಈ ಕೇಡು ಮತ್ತೆ ಒಳಿತು ಒಳಿತು ಕೆಡುಕುಗಳ ಸಂಘರ್ಷ ನಿನ್ನಲ್ಲೇ ಆಗ್ತಾ ಇದೆ, ನಿನ್ನಲ್ಲೇ ಅದು ಜಯ ಕಾಣಬೇಕಾಗಿದೆ. ಹಾಗಾಗಿ ನವತ್ವ ಅನ್ನುವಂಥದ್ದು ನಿನ್ನಲ್ಲೇ ಉಂಟು ಮಾಡಬೇಕಾಗಿದೆ. ಇದು ಸಮಾಜದಲ್ಲೂ ಇದೆ. ಒಂದು ಕೊರೋನಾ ಕೂಡ ಇವತ್ತು ಮಹಿಷಾಸುರನ್ ತರನೆ, ನಾವು ಅದ್ರ ವಿರುದ್ಧನೂ ನಾವು ಹೋರಾಟ ಮಾಡಬೇಕಾಗಿದೆ. ಇದೆಲ್ಲ ಆಯಾಮಗಳಲ್ಲಿ ನಮ್ಮ ಪುರಾಣಗಳು ನಮಗೆ ಮತ್ತೆ ಮತ್ತೆ ಆ ರೀತಿ ಜೀವನಕ್ಕೆ ಬೇಕಾದಂತ ಪುಷ್ಟಿಯನ್ನ, ತುಷ್ಟಿಯನ್ನ, ಸಂತುಷ್ಟಿಯನ್ನ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ನವರಾತ್ರಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ ಶಕ್ತಿಯ ಆರಾಧನೆಯ ಮಹತ್ವವನ್ನು ಉಪನ್ಯಾಸದ ಮೂಲಕ ಮಾಹಿತಿ ನೀಡಿದ ಸನ್ಮಾನ್ಯ ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಸರ್, ಚಾಟ್ ಬಾಕ್ಸ್ ಅಲ್ಲಿ ಕೆಲವು ಅಭಿಪ್ರಾಯಗಳು ಬಂದಿದೆ, ಹಾಗೆ ಅಂದ್ರೆ ಪ್ರಶ್ನೆಗಳಿದಾವೆ ಸರ್, ನನ್ಗೆ ಗೊತ್ತಿದ್ರೆ ಹೇಳ್ತೀನಿ. ಓಕೆ ಸರ್. ಪಾಸ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲ, ಸಮಯ ತುಂಬಾ ಆಗಿರೋದ ಕಾರಣ ಸರ್ ಪ್ರಶ್ನೆಗಳು ಜಸ್ಟ್ ಮಾಹಿತಿಗಾಗಿ ತಿಳಿಸ್ತೆ ಸರ್, ಆಮೇಲೆ ಪ್ರಶಂಸೆಗಳು ಕೂಡ ಇದೆ, ಅದನ್ನು ಕೂಡ ಓದ್ತೀನಿ ಸರ್. ಓಕೆ ಸರ್, ಅನಂತ್ ಜೋಶಿ ಅನ್ನೋರು ನಮ್ಮ ಆರಾಧನೆಗಳನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ಅವುಗಳ ಮೌಲ್ಯವನ್ನು ಹೆಚ್ಚಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಇಂಥ ವೈಜ್ಞಾನಿಕ ವಿಚಾರಧಾರೆಯನ್ನು ಉಣಬಡಿಸಿದ ಬ್ಯಾಂಕ್ ಆಡಳಿತ ವರ್ಗಕ್ಕೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಸರ್. ಆಮೇಲೆ ಇನ್ನೊಂದು ವೆಂಕಟಲಕ್ಷ್ಮ ಅನ್ನೋರು, ಅದ್ಭುತ ಕಾರ್ಯಕ್ರಮ, ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳು ಹಾಗೂ ಅದ್ಭುತ ಮಾಹಿತಿಗಳೊಂದಿಗೆ ಪ್ರಸ್ತುತ ಸಮಾಜಕ್ಕೆ ಅವಶ್ಯಕ ಮಾಹಿತಿ ನೀಡುತ್ತಾ ಪುರಾಣಿಕ ಇತಿಹಾಸಗಳ ವ್ಯತ್ಯಾಸ ವಿವರಿಸುತ್ತಾ ನಮ್ಮ ಸಂಸ್ಕೃತಿಯ ಆಗತತೆಯ ಬಗ್ಗೆ ಅವಗಾಹನ ನೀಡುತ್ತಾ ಪುರಾಣಗಳ ಪ್ರಸ್ತುತೆಯನ್ನು ನಿತ್ಯ ನೂತನ ಎಂಬ ಮಾಹಿತಿ ಅದ್ಭುತ ಅನ್ನೋದು ಹೇಳ್ತಾರೆ ಸರ್. ಆಮೇಲೆ ವೆಂಕಟಲಕ್ಷ್ಮಮ್ಮವರು ಇನ್ನೊಂದು ಪ್ರಶಂಸೆ ಅಭಿಪ್ರಾಯ ತಿಳಿಸಿದ ಸರ್, ಪ್ರವಚನಕಾರರು ನವರಾತ್ರಿಯ ಆಚರಣೆ ಬಗ್ಗೆ ವೈಚಾರಿಕೆ ಹಿನ್ನೆಲೆ ಮೂಲಕ ಪ್ರಸ್ತುತ ಸಮಾಜಕ್ಕೆ ಅವಶ್ಯಕ ಮಾಹಿತಿ ನೀಡುತ್ತಾ ಒಳಿತು ಕೆಡುಕುಗಳ ಸಾಂಕೇತಿಕ ಮಹತ್ವ ಅದ್ಭುತವಾಗಿ ತಿಳಿಸಿದ್ದಾರೆ. ಇದಿಷ್ಟು ಪ್ರಶಂಸೆ ಮತ್ತು ಅಭಿಪ್ರಾಯಗಳು ಸರ್. ಪ್ರಶ್ನೆಗಳು ಅಂದರೆ ಒಂದು ಪ್ರಶ್ನೆ ಇದೆ ಸರ್, ಎಲ್ಲ ಶಕುಂತಲಾ ಮಹೇಶ್ ಕೇಳಿಕೆ ಆತನವರು ಎಲ್ಲ ಕಾಲಗಳಲ್ಲೂ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಯ ವಿರುದ್ಧ ದಾಳಿಗಳಾಗಿವೆ ಮತ್ತು ಈಗಲೂ ನಡೆಯುತ್ತಿದೆ. ಅನ್ಯ ಧರ್ಮದಂತೆ ನಮ್ಮ ಧರ್ಮವು ಸಂಭ್ರಮಗೊಳ್ಳುವುದು ವೈಭವಗೊಳ್ಳುವುದು ಯಾವಾಗ ಅನ್ನುವುದು ಪ್ರಶ್ನೆ ಆಗಿತ್ತು ಸರ್. ಅದು ಅವ್ರ ಪ್ರಶ್ನೆ ನಮ್ಮ ಪ್ರಶ್ನೆನೂ ಆಗಿದೆ. ಈ ಪ್ರಶ್ನೆ